ಎರಡು ಸಾವಿರದ ಇಪ್ಪತ್ತ್ಮೂರರ ಚುನಾವಣೆ ರಣಕಣ ರಂಗೇರ್ತಾ ಇದೆ ಕೆಲವೇ ದಿನಗಳು ಬಾಕಿ ಅಂದರೆ ಚುನಾವಣೆಯಲ್ಲಿ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅನ್ನೋ ಸಹಜವಾದ ಚರ್ಚೆ ಆದರೆ ವಿಧಾನಸೌಧದಲ್ಲಿ ಕೂತೋರು ಯೋಗ್ಯರು ಕೂರಬೇಕು ಸಮರ್ಥರು ಕೂರಬೇಕು ಜನಪರ ಕಾಳಜಿರೋರು ಕೂರಬೇಕು ಅನ್ನೋ ಒತ್ತಾಸೆ ಅದನ್ನು ಪದೇ ಪದೇ ಹೇಳ್ತಿರ್ತೀನಿ ಯಾಕೆ ಅಂತಂದರೆ ಶಾಸಕ ಆದವರು ಜನರಿಗೆ ಸಿಗಬೇಕು ಜನಗಳ ಜೊತೆ ಬೆರಿಬೇಕು ಜನಗಳ ಕಷ್ಟವನ್ನು ಹರಿಬೇಕು ಮತ್ತು ಅದನ್ನು ಪರಿಹಾರ ಮಾಡಬೇಕು ಈ ದಿಸೆಯಲ್ಲಿ ನೋಡಿದಾಗ ಅಂಥವ್ರು ಸಿಗೋದು ಬಹುತೇಕ ಅಪರೂಪ ಆದರೆ ಇನ್ನೂ ಕೂಡ ಚುನಾವಣೆ ಗೆದ್ದಿಲ್ಲ ಆದರೆ ಚುನಾವಣೆ ವಿಚಾರ ಅಂತ ಬಂದಾಗ ಇಡೀ ಮಾಲೂರು ವಿಧಾನಸಭಾ ಕ್ಷೇತ್ರದಲ್ಲಿ ತಂದೆ ಆದಂಥ ಚಾಪು ಮೂಡಿಸಿ ಚುನಾವಣಾ ರಣಕಣಕ್ಕೆ ಈಗ ದುಮ್ಕಿದ್ದಾರೆ ನನ್ನ ಜೊತೆ ಇದ್ದಾರೆ ಮಾಲೂರಿನ ಜೆ ಡಿ ಎಸ್ನ ಅಭ್ಯರ್ಥಿಯಾದಂಥ ರಾಮೇಗೌಡರು ಸರ್ ನಮಸ್ಕಾರ ಕಾರ್ಯಕ್ರಮ ಸ್ವಾಗತ ಹೇಗಿದ್ದೀರಿ ಚೆನ್ನಾಗಿದ್ದೀರಿ ರಾಮೇಗೌಡರು ತಕ್ಷಣ ಮಾಲೂರಲ್ಲಿ ಸಾವಿರಾರು ಜನ ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡಿಕೊಟ್ಟಿದ್ದೀರಿ ಸಾವಿರಾರು ಜನ ಬಡವರಿಗೆ ಅನುಕೂಲ ಮಾಡಿಕೊಟ್ಟಿದ್ದೀರಿ ಆಸ್ಪತ್ರೆ ವಿಚಾರದಿಂದ ಹಿಡಿದು ಎಲ್ಲ ವಿಚಾರಗಳು ಸಹಕಾರ ಮಾಡಿದಿರಿ ನಾನು ಒಂದು ಕೇಳ್ಪಟ್ಟೆ ರಾಮೇಗೌಡರು ಸ್ವಂತ ಮೂರು ಎಕರೆ ಜಮೀನೇ ಕಾಲೇಜ್ ಕೊಟ್ಟರು ಅಂತ ಈ ಚುನಾವಣಾ ಲೆಕ್ಕಾಚಾರದಲ್ಲಿ ಮಾಡ್ತಾ ಅಥವಾ ನಿಸ್ವಾರ್ಥ ಸೇವೆ ಮಾಡಬೇಕು ಅಂತ ಅಂತ ಸರ್ ಎಜುಕೇಟೆಡ್ ಅಂದ್ರೆ ಇಂಜಿನಿಯರು ನಾನು ಒಬ್ಬ ವಿದ್ಯಾವಂತನಾಗಿ ಒಬ್ಬ ರೈತನ ಮಗ ಒಬ್ಬ ವಿದ್ಯಾವಂತನಾಗಿ ಮೊದಲನೇ ಆದ್ಯತೆ ವಿದ್ಯಾಭ್ಯಾಸಕ್ಕೆ ಕೊಡಬೇಕು ಅಂತ ಈಗೆಲ್ಲ ನಾನು ಇಂಜಿನಿಯರಿಂಗ್ ಆಗಿ ಆಚೆ ಬಂದಾಗ್ಲಿಂದ ನನ್ನ ಒಂದು ಕಲ್ಪನೆ ನಂತರನೇ ನಮ್ಮ ತಾಲೂಕಲ್ಲಿ ಮಕ್ಕಳು ಒಳ್ಳೆ ವಿದ್ಯಾವಂತರಾಗಬೇಕು ಅವ್ರ ಕಾಲ ಮೇಲೆ ಅವ್ರು ನಿಲ್ಲಬೇಕು ನಿಂತು ಮುಂದಿನ ದಿನಗಳಲ್ಲಿ ಅವ್ರ ತಂದೆ ತಾಯಿಗಳನ್ನ ಪೋಷಣೆ ಮಾಡಬೇಕು ಗೌರವವಾಗಿ ಬದುಕಬೇಕು ಅನ್ನೋದು ನನ್ನ ಒಂದು ಆಸೆ ಈಗ ಈಗೆಲ್ಲ ನಾನು ಜಮೀನು ಕೊಟ್ಟಿದ್ದು ಲ್ಯಾಂಡ್ ಕೊಟ್ಟಿದ್ದು ಎರಡು ಸಾವಿರದ ಐದರಲ್ಲಿ ಗಿಫ್ಟ್ ಡೀಡ್ ಮಾಡಿ ಕೊಟ್ಟಿರೋದು ಅಂದರೆ ನನ್ನ ಕಲ್ಪನೆ ಆಗತ್ತೇ ಈಗ ಲಕ್ಷಾಂತರ ಜನಕ್ಕೆ ಇವತ್ತಲ್ಲಿ ಉದ್ಯೋಗಗಳು ಸಿಗ್ತಾ ಇದೆ ಎರಡು ಸಾವಿರದ ಐದರಲ್ಲೇ ನಾನು ಸ್ವಾಮೀಜಿಗಳಿಗೆ ಮಾತಾಡಿ ಸ್ವಾಮೀಜಿ ಇಲ್ಲೊಂದು ಡಿಪ್ಲೊಮೊ ಕಾಲೇಜ್ ಕಟ್ಟಿ ಐ ಟಿ ಐ ಕಾಲೇಜ್ ಕಟ್ಟ್ರಿ ಮುಂದಿನ ದಿನಗಳಲ್ಲಿ ಇಲ್ಲಿ ತುಂಬ ಇಂಡಸ್ಟ್ರೀಸ್ ಬರೋದಿದೆ ಯಾಕಂದರೆ ನಂದು ಇಂಡಸ್ಟ್ರೀಸ್ ಕನ್ಸ್ಟ್ರಕ್ಷನ್ ನಂದು ಕನ್ಸ್ಟ್ರಕ್ಷನ್ ಕಂಪ್ನಿ ಇಲ್ಲಿ ತುಂಬ ಇಂಡಸ್ಟ್ರೀಸ್ ಬರೋದಿದೆ ಮಕ್ಕಳು ಈಗ ಅವತ್ತಿಂದ ನಾನು ಬುಕ್ಸ್ ಕೊಡ್ತಾ ಇದ್ದೀನಿ ನನ್ನ ಹತ್ರ ಎಲ್ಲ ಬಹಳ ಜನ ಬಿ ಎನವರು ಬಿ ಕಾಮ್ ಅವರು ಬುಕ್ಸ್ ತೊಗೊಳ್ಳೋರು ನಾನು ಅದನ್ನೇ ಹೇಳಿದೆ ಸ್ವಾಮೀಜಿಗಳಿಗೆ ಸ್ವಾಮೀಜಿ ಎಲ್ಲ ಬಿ ಎ ಬುಕ್ಸ್ ತೊಗೊಳ್ತಾರೆ ಅವರು ಕೆಲಸ ಯಾರು ಕೊಡ್ತಾರೆ ಯಾವ ಫ್ಯಾಕ್ಟ್ರಿಯಲ್ಲಿ ಹೋಗ್ಲಿ ಐ ಟಿ ಐ ಡಿಪ್ಲೊಮಾ ಕೇಳ್ತಾರೆ ಎಲ್ರಿಗೂ ಗೌರ್ಮೆಂಟ್ ಕೆಲಸ ಅಂತೂ ಸಿಕ್ಕಲ್ಲ ಅದಕ್ಕೆ ಒಂದು ಕಾಲೇಜ್ ಕಟ್ಟಿ ಅಂತ ಹೇಳಿ ಇವತ್ತಲ್ಲ ಎರಡು ಸಾವಿರದ ಐದರಲ್ಲಿ ನಾನು ಗಿಫ್ಟ್ ಏಡ್ ಮಾಡಿಕೊಟ್ಟಿರೋದು ಇವತ್ತು ಹದಿನೈದು ಕೋಟಿ ರೂಪಾಯಿ ಜಾಗ ಅದು ಓಕೆ ಅದು ಏನಂದ್ರೆ ಈಗ ಅವರದು ಸುಮಾರು ಇನ್ಸ್ಟಿಟ್ಯೂಷನ್ಸ್ ಇದೆ ಈಗ ನಾನೇ ಮಾಡಿ ಒಬ್ಬ ಆಗಿ ನಾನೇ ಕಾಲೇಜ್ ಮಾಡ್ಬೋದಾಗಿತ್ತು ಯಾಕಂದ್ರೆ ನನಗೆ ಒಂದು ಕಾಲೇಜ್ ನಡೆಸೋದು ಕಷ್ಟ ನಂದು ಕನ್ಸ್ಟ್ರಕ್ಷನ್ ಕಂಪ್ನಿ ಮತ್ತು ಚಾರಿಟಿ ಹೋಟೆಲ್ಲು ಬಿಸ್ನೆಸ್ ಬೇರೆ ಬೇರೆ ಬಿಸ್ನೆಸ್ಗಳಿದೆ ಹಾಗಾಗಿ ಅವರೇ ಕಾಲೇಜ್ಗಳಿದೆಯಲ್ಲ ಅದು ಇನ್ನೊಂದು ಕಾಲೇಜ್ ನಡೆಸಲಿ ಅಂತೇಳಿ ನಾನು ಅವರಿಗೆ ಗಿಫ್ಟ್ ಏಡ್ ಮಾಡಿಕೊಟ್ಟೆ ಈಗ ಡಿಪ್ಲೊಮಾ ಕಾಲೇಜ್ ಕಟ್ತಾದ್ರೆ ನೆಕ್ಸ್ಟ್ ಇಯರ್ ಅಡ್ಮಿಷನ್ ತಗೊಳ್ತೀನಿ ಅಂತ ಹೇಳಿ ಹೇಳ್ತಾ ಇದ್ದೀರಿ ರಾಮನಗೌಡರು ದಿಢೀರ್ ರಾಜಕಾರಣಕ್ಕೆ ಬಂದವರೇನಲ್ಲ ಇಲ್ಲ ಜಿಲ್ಲಾ ಪಂಚಾಯತಿ ಚುನಾವಣೆಯಲ್ಲಿ ಕೆಂತಿದ್ರಿ ಅವತ್ತಿಂದ ಚುನಾವಣಾ ರಾಜಕಾರಣದಲ್ಲಿ ಬಟ್ ಇಂಡಿಪೆಂಡೆಂಟ್ ಕೂಡ ಸ್ಪರ್ಧೆ ಮಾಡಿ ನೀವು ಇಪ್ಪತ್ತು ಸಾವಿರ ವೋಟ್ ತಗೊಂಡಿದ್ರಿ ಬಟ್ ಎಮ್ ಎಲ್ ಎ ಆಗ್ಬೇಕು ಚುನಾವಣೆಗೆ ಬರಬೇಕು ಅಂತ ಯಾಕನ್ಸು ನಿಮಗೆ ಸರ್ ನನಗೆ ರಾಜಕಾರಣ ಇಂಟ್ರೆಸ್ಟ್ ಇಲ್ಲ ಇಲ್ಲ ಚಿಕ್ಕ ಹುಡುಗನಾಗಿಂದೂ ಒಬ್ಬರಿಗೆ ಸಹಾಯ ಮಾಡೋದು ನನ್ನ ಹಾಬಿ ಓಕೆ ನಾನು ಓದ್ತಾ ಇದ್ದಾಗ್ಲಿಂದಾನು ಅಷ್ಟೇ ಯಾರನ್ನ ಸಿಕ್ಕರೆ ಏನಾದ್ರು ಕೆಲಸ ಇದೆಯಾ ಏನಾದ್ರು ಕೆಲಸ ಇದೆಯಾ ಅಂತ ಕೇಳಿ ಅವ್ರ ಕೆಲಸ ಮಾಡ್ತಾ ಇದ್ದೆ ನಾನು ಇನ್ನೊಬ್ರು ಕೆಲಸ ಮಾಡ್ಬೇಕಂದ್ರೆ ಮೊದ್ಲಿಂದ ಏನೋ ನನ್ಗೊಂಥರ ಸಂತೋಷ ನಾನು ಒಂದ್ ಮಾಡಿದೆ ಅನ್ನೋದು ಬರೀ ದುಡ್ಡು ಕೊಡ್ಬೇಕು ಇದ್ ಮಾಡ್ಬೇಕಂತೆಲ್ಲ ಯಾರಾದ್ರೂ ಹೇಳಿದ ಕೆಲಸ ಮಾಡಿದ್ರು ಅದೊಂದು ಸಹಾಯ ಆ ತರ ಬೆಳಗ್ ಬಂತವನು ಚಿಕ್ಕ ಹುಡುಗನಾಗಿಂದಾನು ಅದರಿಂದ ಅದೇ ತರ ಮಾಡ್ತಾ ಬಂದೆ ಮಾಡ್ತಾ ಇದ್ದಾಗ ಏನಾಯ್ತು ಕೆಲವು ಸತಿ ನಮ್ಮ ಕೆಲವು ಲೀಡರ್ಗಳು ಇಲ್ಲ ನೀನ್ ರಾಜಕಾರಣಕ್ಕೆ ಬರಬೇಕು ಎಲೆಕ್ಷನ್ ನಿಲ್ಬೇಕು ಅಂತ ಹೇಳಿದ್ರು ಹಂಗಾಗಿ ಎರಡು ಸಾವಿರದ ಐದರಲ್ಲಿ ನನ್ನನ್ನು ಜಿಲ್ಲಾ ಪಂಚಾಯತಿಗೆ ನಿಲ್ಲಿಸಿದರು ನಾನು ಹೇಳ್ದೆ ಅವತ್ತು ಹೇಳ್ದೆ ಎ ನಾಗರಾಜ್ ಅಂತೇಳಿ ಅವಾಗ ಎಮ್ ಎಲ್ ಎ ಆಗಿದ್ರು ಅವ್ರಿಗೆ ಹೇಳ್ದೆ ಇಲ್ಲ ಸರ್ ನನಗೆ ರಾಜಕೀಯ ಬೇಡ ನಾನು ನಿಮ್ಗೆ ಸಪೋರ್ಟ್ ಮಾಡ್ತೀನಿ ನೀವು ಸಮಾಜಕ್ಕೆ ಒಳ್ಳೆ ಕೆಲಸ ಮಾಡಿ ಅಂತ ಹೇಳ್ದೆ ಇಲ್ಲೆಲ್ಲ ನಿಮ್ಮಂತ ಎಜುಕೇಟೆಡ್ಸ್ ರಾಜಕಾರಣಕ್ಕೆ ಬರಬೇಕು ಹೇಳಿ ಅವತ್ತು ಅವರು ನಮ್ಮನ್ನ ಜಿಲ್ಲಾ ಪಂಚಾಯತಿ ನಿಲ್ಸಿದ್ರು ಜಿಲ್ಲಾ ಪಂಚಾಯತಿ ಗೆದ್ದೆ ಅದೇ ಥರ ಸರ್ ನಾನು ಜಿಲ್ಲಾ ಪಂಚಾಯತಿ ಎಲೆಕ್ಷನ್ ನಿಂತು ಗೆದ್ದೆ ಐದು ವರ್ಷ ಪ್ರತಿ ಆರು ತಿಂಗಳಿಗೊಂದು ಸತಿ ಅಫಿಶಿಯಲ್ ಟೂರ್ ಪ್ರೋಗ್ರಾಮ್ ಹಾಕಿ ಒಬ್ಬ ಜಿಲ್ಲಾ ಪಂಚಾಯತ್ ಮೆಂಬರ್ ಅಫಿಷಿಯಲ್ ಟೂರ್ ಪ್ರೋಗ್ರಾಮ್ ಹಾಕಿ ಎಲ್ಲಾ ಅಧಿಕಾರಿಗಳನ್ನ ಕರ್ಕೊಂಡು ಹಳ್ಳಿ ಹೋಗ್ತಾ ಇದೆ ಹಳ್ಳಿ ಹಳ್ಳಿಗೆ ಹೋಗಿ ಎಲ್ಲಾ ರೋಡ್ ಎಲ್ಲ ಇದು ಮಾಡಿ ಇಬ್ರು ಹೆಣ್ಮಕ್ಳು ನಿಂತಿದ್ರು ಏನಮ್ಮ ಚೆನ್ನಾಗಿದ್ದೀರಾ ನಿಮ್ಗೆ ಏನ್ ತೊಂದ್ರೆ ಯಾಕಂದ್ರೆ ನಾನು ಒಂದ್ ರೂಪಾಯಿ ದುಡ್ಡು ಕೊಟ್ಟು ಗೆದ್ದವನಲ್ಲ ಹೌದು ಒಂದೇ ಒಂದ್ ರೂಪಾಯಿ ದುಡ್ಡು ಕೊಟ್ಟಿಲ್ಲ ಒಂದ್ ಒಂದ್ ಜಿಲ್ಲಾ ಪಂಚಾಯತ್ ಕೋಟಿ ಬೇಕಲ್ಲ ಕೋಟಿ ಬೇಕೇ ಬೇಕು ಒಂದ್ ರೂಪಾಯಿ ದುಡ್ಡು ಕೊಟ್ಟಿಲ್ಲ ಯಾರಾದ್ರೂ ಹೇಳಿ ಒಂದ್ ರೂಪಾಯಿ ಹೇಳಿ ಒಂದ್ ರೂಪಾಯಿ ದುಡ್ಡು ಕೊಟ್ಟಿಲ್ಲ ಆ ಋಣ ತೀರ್ಸ್ಕೋಬೇಕಲ್ಲ ನನ್ನ ಅಪೋಸಿಟ್ನ ಎಷ್ಟು ಕೊಟ್ಟ ಅಂದ್ರೆ ದೊಡ್ಡ ಲಿಸ್ಟ್ ಇದೆ ಅಷ್ಟು ಕೊಟ್ಟ ಆದ್ರೂ ನಾನು ಎರಡ್ ಸಾವಿರದ ಇನ್ನೂರ ಅರ್ವತ್ತೋಟಲ್ ಗೆದ್ದೆ ಒಂದ್ ರೂಪಾಯಿ ದುಡ್ಡು ಕೊಡ್ದೆ ಆ ಋಣ ತೀರ್ಸ್ಕೋಬೇಕಲ್ಲ ಅದಕ್ಕೆ ಪ್ರತಿ ಆರು ತಿಂಗಳಿಗೊಂದ್ಸತಿ ಮನೆ ಮನೆನೂ ಹೋಗಿ ಓಡಾಡಿ ಯಾರಿಗೇನು ತೊಂದರೆ ಇದೆ ಅಧಿಕಾರಿಗಳು ಕರ್ಕೊಂಡು ಅಲ್ಲಿ ಹೋಗಿ ಮನೆ ಇಲ್ಲ ಅಲ್ಲೇ ಹೋಗಿ ನಿಂತು ಅವ್ರಿಗೆ ಹೇಳ್ತಾ ಇದ್ದೆ ನೀನ್ ಮನೆ ಕಟ್ಕೊಮ್ಮ ಒಂದ್ ರೂಪಾಯಿ ಕೊಡಬೇಡ ನನ್ನ ಪಾಲಿಸಿ ಏನಂದ್ರೆ ನೋಡಿ ನಮ್ಗೆ ದೇವ್ರೆಲ್ಲ ಕೊಟ್ಟಿದ್ದಾನೆ ನಾವು ನಮ್ಮ ಮಕ್ಳು ಅವ್ರ ಮಕ್ಳು ತಿನ್ನೋಷ್ಟು ದೇವ್ರು ನನ್ಗೆ ಕೊಟ್ಟಿದ್ದಾನೆ ನನಗೆ ಹೆಸರು ಮಾಡಬೇಕು ಹೆಸ್ರು ಮಾಡಬೇಕಂದ್ರೆ ಒಳ್ಳೆ ಕೆಲಸ ಮಾಡಬೇಕು ಜನಕ್ಕೆ ಒಳ್ಳೇದಾಗಬೇಕು ಬಡವ್ರಿಗೆ ಒಳ್ಳೇದಾಗಬೇಕು ನನಗೆ ನಾನು ಕರಪ್ಷನ್ ಅಂದರೆ ನನಗಾಗಲ್ಲ ನಾನು ಒಂದು ರೂಪಾಯಿ ಕೊಡಲ್ಲ ಒಂದು ರೂಪಾಯಿ ತೊಗೊಳ್ಳೋಲ್ಲ ಬಟ್ ಎಲ್ರಿಗೂ ಸಹಾಯ ಮಾಡ್ತೀವಿ ಬದುಕೋದಕ್ಕೆ ದಾರಿ ತೋರಿಸೋದಕ್ಕೆ ವಿದ್ಯಾಭ್ಯಾಸಕ್ಕೆ ಉದ್ಯೋಗಕ್ಕೆ ನನ್ನ ಮೇಯ್ನ್ ಏನಂದರೆ ಹೆಲ್ತ್ ಎಜುಕೇಷನ್ ಆ್ಯಂಡ್ ಎಂಪ್ಲಾಯ್ಮೆಂಟ್ ಇದಕ್ಕೆ ತುಂಬ ಇಂಪಾರ್ಟೆನ್ಸ್ ಕೊಡ್ತೀನಿ ಯಾರೇ ಆಗಲಿ ಬರೀ ನಮ್ಮ ಮಾಲೂರ್ ತಾಲೂಕೆಲ್ಲ ಅಲ್ಲ ಇಡೀ ರಾಜ್ಯಾದ್ಯಂತ ಎಷ್ಟೋ ಜನಕ್ಕೆ ಎಜುಕೇಷನ್ ಸಪೋರ್ಟ್ ಮಾಡಿದ್ದೀನಿ ಎಷ್ಟು ಜನಕ್ಕೆ ಸಪೋರ್ಟ್ ಮಾಡಿದ್ರೆ ನಮಗೆ ನೆನಪಿರಲ್ಲ ಯಾವಾಗ್ಲೂ ಅವ್ರು ಫೋನ್ ಮಾಡಿ ಹೇಳ್ತಾರೆ ಸರ್ ನಾನು ಹಿಂಗಿದ್ದೀನಿ ಹಿಂಗಿದ್ದೀನಿ ಹಿಂಗಿದೀನಿ ನಿಮ್ಮಿಂದ ಸಹಾಯ ಪಡ್ಕೊಂಡಿದ್ದೀನಿ ಇವತ್ತು ನಾವು ಹಿಂಗಿದೀವಿ ನಾನ್ ನೂರಾರು ಜನಕ್ಕೆ ಇವತ್ತು ಸಹಾಯ ಮಾಡ್ತಾ ಇದ್ದೀನಿ ಅಂತೇಳಿ ಅವ್ರು ನನ್ ಫೋನ್ ಮಾಡಿ ಹೇಳ್ತಾರೆ ನಾವು ಮರ್ತೋಗಿದೀವಿ ಸರ್ ಜಿಲ್ಲಾ ಪಂಚಾಯತ್ ಆಯ್ತು ಅದಕ್ಕೆ ಕೂಡ ಒತ್ತಡದಲ್ಲಿ ಚುನಾವಣೆಗೆ ಬಂದ್ರೆ ಯಾರು ಬಲವಂತ ಮಾಡಿದ್ರು ಚುನಾವಣೆ ಬಂದ್ರಿ ಈಗ ಎಮ್ ಎಲ್ ಎ ಚುನಾವಣೆ ಹೇಳ್ಬೇಕು ಅಂತ ಅನ್ಸುತ್ತ ನಮಗೆ ಸರ್ ಎಮ್ ಎಲ್ ಎ ಚುನಾವಣೆಗೆ ಅಂದ್ರೆ ಇನ್ನೂ ಹೆಚ್ಚಿಗೆ ಸಹಾಯ ಮಾಡ್ಬೋದು ಈಗ ಏನಾಗುತ್ತೆ ಈಗ ನಾವು ನೋಡ್ತಾ ಇದ್ದೀವಿ ಈಗ ಒಬ್ಬ ಎಜುಕೇಟೆಡ್ ಆಗಿ ಸಮಾಜದಲ್ಲಿ ನೋಡ್ತಾ ಇದ್ದೀನಿ ಈಗ ಬಂದವರೆಲ್ಲ ಒಳ್ಳೊಳ್ಳೆ ಕೆಲಸ ಮಾಡ್ತಾ ಇದ್ರೆ ನಾವು ರಾಜಕಾರಣಕ್ಕೆ ಹೋಗ್ತಾನೆ ಇರಲಿಲ್ಲ ಬಂದವರೆಲ್ಲ ಬರೀ ವ್ಯಾಪಾರನೇ ಬರೀ ಲೂಟಿ ಬರೀ ಸುಳ್ಳು ಹೇಳ್ತಾರೆ ಬಡವ್ರು ಪಾಪ ನಂಬ್ತಾರೆ ಆ ಕೆಲಸ ಮಾಡಲ್ಲ ಹೆಸರುಗಳು ಹೇಳ್ಬಾರ್ದು ಬರೀ ಸುಳ್ಳುಗಳು ಹೇಳಿ 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 ಎರಡು ಸತಿ ಗೆದ್ದು ಮಿನಿಸ್ಟರ್ಗಳಾಗಿ ಏನು ಮಾಡಿಲ್ಲ ಒಂದು ಒಳ್ಳೆ ಕೆಲಸ ಮಾಡ್ಲಿಲ್ಲ ಒಂದು ಬಡವ್ರಿಗೆ ಅನುಕೂಲ ಮಾಡಿಲ್ಲ ಏನೋ ಆ ಟೈಮ್ಗೆ ಎಲೆಕ್ಷನ್ ಟೈಮ್ಗೆ ಒಂದು ಟೋಕನ್ ಕೊಡೋದ ಇಲ್ಲ ಒಂದು ಸೀರೆ ಕೊಡೋದ ಒಂದೇನೋ ಒಂದು ಕೊಟ್ಬಿಟ್ಟು ಹೋದ್ರೆ ಮತ್ತೆ ಐದು ವರ್ಷ ಇಲ್ಲ ಬರೀ ನಮ್ಮ ಕಣ್ಮುಂದೆನೆ ನೂರಾರು ಕೋಟಿ ನಾವು ಕಟ್ಟಿರೋ ಟ್ಯಾಕ್ಸ್ ದುಡ್ಡು ಅನ್ಯಾಯವಾಗಿ ಇದ್ರಲ್ಲಿ ಹೋಗ್ತಾ ಇದೆ ಎಷ್ಟೋ ದುಡ್ಡನ್ನ ಮಾಡ್ತಾ ಇದ್ವಿ ನೋಡ್ತಾ ಇದ್ವಿ ಒಬ್ಬ ಎಜುಕೇಟೆಡ್ ಆಗಿ ಆ ಕರಪ್ಷನ್ನು ಬಡವ್ರಿಗೆ ಆಗ್ತಕ್ಕಂತ ಕಷ್ಟಗಳನ್ನ ನೋಡ್ಲಾರದೆ ನಾವ್ ಯಾಕೆ ಎಮ್ ಎಲ್ ಎ ಆಗಿ ಅದನ್ನ ಒಳ್ಳೆ ರೀತಿಯಲ್ಲಿ ಜನ ಏನು ಗೌರ್ಮೆಂಟ್ ದುಡ್ಡನ್ನು ಜನಗಳಿಗೆ ಯಾಕೆ ತಲ್ಪಿಸ್ಬಾರ್ದು ಎಲ್ಲ ಬಡವ್ರಿಗೆ ಮೋಸ ಮಾಡಂತಾರೆ ನನಗೆ ಮೊದ್ಲಿಂದ ಅಷ್ಟೇ ಬಡವರು ಮಹಿಳೆಯರು ಮಕ್ಕಳಂದ್ರೆ ತುಂಬ ಪ್ರೀತಿ ಆ ಮಕ್ಕಳ ಮೇಲೆ ಪ್ರೀತಿಯಿಂದನೇ ನಾನು ಎಜುಕೇಶನ್ಗೆ ಆ ಮಕ್ಳಿಗೆ ಸಪೋರ್ಟ್ ಮಾಡಬೇಕು ನಾನು ಎಲ್ ಕೆ ಜಿ ಎಲ್ಲ ಎಲ್ ಕೆ ಜಿ ಮಗುವಿಂದ ಹಿಡಿದು ಡಿಗ್ರಿವರೆಗೂ ವರ್ಗು ಎಲ್ಲ ರೀತಿ ಸಪೋರ್ಟ್ ಮಾಡ್ತೀವಿ ನೋಟ್ಬುಕ್ಸಿಂದ ಹಿಡಿದು ಬ್ಯಾಗ್ಸಿಂದ ಹಿಡಿದು ಪೆನ್ಸಿಂದ ಹಿಡಿದು ಟೆಕ್ಸ್ಟ್ ಬುಕ್ಸಿಂದ ಹಿಡ್ದು ಕಂಪ್ಯೂಟರ್ ಕಲಿಸೋದ್ರಿಂದ ಹಿಡ್ದು ಟೈಲರಿಂಗ್ ಕಲಸೋದ್ರಿಂದ ಹಿಡ್ದು ಎಲ್ಲ ಮಾಡಿಸ್ತಾ ಇದೀವಿ ರಾಮೇಗೌಡರು ಕೆಲಸ ಮಾಡಿರೋ ವಿಚಾರ ಪಟ್ಟಿ ಹಿಡ್ಕೊಂಡ್ರೆ ಪಟ್ಟಿ ಮುಗಿಯಲ್ಲ ದೊಡ್ಡ ದೊಡ್ಡ ಪಟ್ಟಿ ಇದೆ ಹೆಸರು ಹೇಳ್ತವ್ರೆ ತುಂಬ ದೊಡ್ಡದಿದೆ ಬಟ್ ಸಲ ಮಾಡಿದ್ರು ಕೂಡ ಇಷ್ಟು ವರ್ಷ ಆಯಿತು ಯಾಕಂದರೆ ಕಡೆ ಆಗಲೇ ಹೇಳಿದೆ ಹದಿಮೂರು ಚುನಾವಣೆ ಇಂಡಿಪೆಂಡೆಂಟ್ ನಿಂತು ಚುನಾವಣೆಯನ್ನು ಸೋತ್ರಿ ಹದಿನೆಂಟರಲ್ಲಿ ಯಾಕೆ ನಿಂತ್ಕೊಳ್ಳಿಲ್ಲ ಚುನಾವಣೆಗೆ ಅಂತ ಸರ್ ನಾನು ಎರಡು ಸಾವಿರದ ನಾಲ್ಕರಲ್ಲೇ ಟಿಕೆಟ್ ಕೇಳಿದೆ ಟಿಕೆಟ್ ಕೇಳಿದೆ ಎಜುಕೇಟೆಡ್ ಯಾಕೆ ಮಾಡಬಾರ್ದು ಎರಡ್ ಸಾವಿರದ ನಾಲ್ಕರಲ್ಲೇ ಎಸ್ ಎಂ ಕೃಷ್ಣ ಸಾಹೇಬರು ಮುಖ್ಯಮಂತ್ರಿಗಳಾಗಿದ್ದಾಗ ಮಾಲೂರ್ನಲ್ಲಿ ಒಂದ್ ದೊಡ್ಡ ನಮ್ಮ ಬಾಲಗಂಗ್ ಸ್ವಾಮೀಜಿಗಳು ಗುಡ್ತಬ್ಬ ಮಾಡಿದ್ವಿ ಎಪ್ಪತ್ ಸಾವಿರ ಜನ ಸೇರ್ಸಿದ್ವಿ ಅವಾಗ ಅವತ್ತೇ ನಂಗೆ ಟಿಕೆಟ್ ಕೊಡಿ ಅಂತ ಹೇಳಿದ್ರು ಎಲ್ಲ ಬಹಳ ಹೇಳಿದ್ರು ರಾಮೇಗೌಡರಿಗೆ ಟಿಕೆಟ್ ಕೊಡಿ ಗೆಲ್ತಾರೆ ಒಬ್ಬ ಎಜುಕೇಟೆಡ್ ಅಂತ ಹೇಳಿ ಕೊಡ್ತೀನಾದ್ರು ಟಿಕೆಟ್ ಕೊಡ್ಲಿಲ್ಲ ಅವಾಗ ಹೋಯ್ತು ಆಮೇಲೆ ಎರಡ್ ಸಾವಿರದ ಎಂಟರಲ್ಲಿ ಬಹಳ ಟ್ರೈ ಮಾಡಿದೆ ಅವತ್ತು ನಮ್ಗೆ ಸಿಗ್ಲಿಲ್ಲ ಯಾಕಂದ್ರೆ ಎಲ್ಲಾ ಪಾರ್ಟಿಗಳವರು ನಮ್ಮಂತ ಎಜುಕೇಟೆಡ್ ಸಪೋರ್ಟ್ ಮಾಡಲ್ಲ ಈಗ ನಾನು ಸೂರತ್ ಕಲ್ಲಿಂದ ಇಂಜಿನಿಯರಿಂಗ್ ಮಾಡಿ ಅಂತ ಕಾಲೇಜುಗಳಲ್ಲಿ ಓದ್ ಬಂದವ್ರು ರಾಜಕಾರಣಕ್ಕೆ ಬರೋದೇ ರೇರ್ ಐ ಐ ಟಿ ಎನ್ ಐ ಟಿ ನಲ್ಲಿ ಓದಿರ್ತಕ್ಕಂಥ ಎಷ್ಟು ಜನ ರಾಜಕಾರಣಕ್ಕೆ ಬರ್ತಾರೆ ಇಲ್ಲಿ ಬಂದವ್ರನ್ನ ಅಟ್ಲೀಸ್ಟ್ ಉಳಿಸ್ಕೊಬೇಕಲ್ಲ ಪಾರ್ಟಿಗಳು ನಾವು ದುಡ್ಡು ಮಾಡಕ್ ಬಂದಿರೋರಲ್ಲ ಸರ್ವಿಸ್ ಮಾಡ್ಬೇಕು ಒಳ್ಳೆ ಹೆಸರು ಮಾಡಬೇಕು ಬಡವ್ರಿಗೆ ಅನುಕೂಲ ಮಾಡಬೇಕು ಎಜುಕೇಶನ್ ಡೆವಲಪ್ ಮಾಡ್ಬೇಕು ಈಗ ನಾವ್ ಏನ್ ಕೊಡಕ್ ಅಂದ್ರು ಎಜುಕೇಶನ್ ಕೊಟ್ರೆ ಒಂದು ಮಗು ಅವ್ರು ಲೈಫ್ ಇರೋವರೆಗೂ ಆ ಎಜುಕೇಶನ್ ಅವ್ರ ಜೊತೆ ಇರ್ತದೆ ಇವತ್ ನಾವೇನೋ ಒಂದ್ ಕೊಟ್ಟರೆ ಅದನ್ನ ಖರ್ಚು ಮಾಡಾಕ್ತಾರೋ ಇಲ್ಲ ತಿಂದಾಕ್ತಾರೆ ಹೋಗ್ತದೆ ಆಸ್ತಿ ಕೊಟ್ಟರು ಇರಲ್ಲ ಆದ್ರೆ ಎಜುಕೇಶನ್ ಕೊಟ್ರೆ ಅವನ್ ಬದುಕಿರೋವರ್ಗು ಅವನ ಜೊತೆ ಇರ್ತದೆ ಇವತ್ತು ಎಷ್ಟೋ ಜನ ನಾನು ಈಗ ಮದುವೆಗಳಿಗೆ ಹೋಗ್ತೀನಿ ಅಲ್ಲಿ ಇಲ್ಲಿ ಎಲ್ಲೋದ್ರು ಹೇಳ್ತಾರೆ ಯಾವ ಬ್ಯಾಂಕ್ಗಳಿಗೆ ಹೋಗ್ಲಿ ಯಾವ ಆಫೀಸ್ಗಳಿಗೆ ಹೋಗ್ಲಿ ಸರ್ ನಾವೆಲ್ಲ ನಿಮ್ಮ ಹತ್ರ ಬುಕ್ಸ್ ತಗೊಂಡು ಹೋಗ್ತಿದ್ವಿ ನಿಮ್ಮ ಹತ್ರ ಬುಕ್ಸ್ ಹೋಗಿ ಇವತ್ತು ನಾವು ಹಿಂಗಿದ್ದೀವಿ ತುಂಬ ತುಂಬ ಜನ ಇದು ಮಾಡ್ತಾರೆ ಅದರಿಂದ ಎಜುಕೇಷನ್ಗೆ ತುಂಬ ಸಪೋರ್ಟ್ ಮಾಡಬೇಕು ಅನ್ನೋದೊಂದು ನಮ್ಮ ಕಲ್ಪನೆ ಎಸ್ ರಾಮೇಗೌಡರು ಕಂಪ್ಲೀಟಾಗಿ ವಿಷಯ ಹೇಳ್ತಾರೆ ಎಜುಕೇಟೆಡ್ ಮಾಡಬೇಕು ಎಜುಕೇಷನ್ ಕೊಡಬೇಕು ಹೆಲ್ತು ಮತ್ತು ಎಂಪ್ಲಾಯ್ಮೆಂಟ್ ಕ್ರಿಯೇಷನ್ ಇದು ಈ ಬಗ್ಗೆ ಕೆಲಸ ಮಾಡಿದ್ದೀನಿ ಅಂತ ಒಂದು ಸ್ಪಷ್ಟತೆ ಏನು ಅಂತಂದರೆ ಗೊತ್ತು ಈಗ ಮಾಲೂರು ಚುನಾವಣಾ ರಾಜಕಾರಣ ಆಗಲೇ ವಸ್ತೇನಲ್ಲ ಹಳೇತೀನಿ ಹೌದು ನೀವು ಅವತ್ತೇ ಹೇಳಲ್ಲ ಎಮ್ ಎಲ್ ಎ ಟಿಕೆಟ್ ಯಾಕೆ ಕೇಳಿದೆ ನಂತರ ಜಿಲ್ಲಾ ಪಂಚಾಯತ್ ಬಂದೆ ಯಾಕೆ ಇಂಡಿಪೆಂಡೆಂಟ್ ನಿಂತ್ರಿ ಅಂತ ಹೇಳಿದ್ರಿ ನಂತರ ಏನಾಯಿತು ಅಂತ ಎಲ್ಲ ಸ್ಪಷ್ಟವಾಗಿ ಹೇಳಿದ್ರಿ ಬಟ್ ಈ ಚುನಾವಣೆಯಲ್ಲಿ ಎರಡ್ ಸಾವಿರದ ಇಪ್ಪತ್ ಮೂರಕ್ಕೆ ರಾಮೇಗೌಡ್ರನ್ನ ಮಾಲೂರ್ ಜನ ಯಾವ ಕಾರಣಕ್ಕೆ ಗೆಲ್ಸಬೇಕು ಅಂತ ಸರ್ ನಾನು ಏನಾಗಬೇಕಾಗಿದೆ ನೀವಾಗಲೇ ಒಂದು ಪಟ್ಟಿಗಳು ಹೇಳಿದ್ರಿ ಕೆಲಸಗಳಾಗ್ಲಿಲ್ಲ ಕೆಲಸ ಮಾಡ್ರೆ ನಾನು ರಾಜಕಾರಣಕ್ಕೆ ಬರ್ತಿರ್ಲಿಲ್ಲ ಇದ್ದೋರ್ ಕೆಲಸ ಮಾಡಿಲ್ಲ ಅಂತ ಎರಡು ಬಾರಿ ನಾಲ್ಕರಿಂದ ನಾಲ್ಕು ಮತ್ತೆ ಎಂಟಲ್ಲಿ ಗೆದ್ದಂತ ಕೃಷ್ಣ ಯಶ್ರು ಹದಿಮೂರಲ್ಲಿ ಗೆದ್ದಂತ ಮಂಜುನಾಥ್ ಗೌಡ್ರು ಹದಿನೆಂಟರಲ್ಲಿ ನಂಜೇ ಗೌಡ್ರು ಮಾಲೂರ್ಗೇನು ಕೆಲಸ ಮಾಡಿಲ್ವಾಗಾದ್ರೆ ಏನು ಮಾಡಿಲ್ಲ ಸರ್ ಮಾಡಿಲ್ಲ ಮಾಲೂರು ಇಪ್ಪತ್ತು ವರ್ಷ ಇದ್ದಕ್ಕೆ ಹೋಗಿದೆ ಬರ್ಲಿ ಬೇಕಾರೆ ಓಪನ್ ಡಿಬೇಟ್ ಬರ್ಲಿ ಏನೇನ್ ಕೆಲಸ ಮಾಡಿದ್ದಾರೆ ಅಂತ ಹೇಳಿ ಹೇಳ್ತೀನಿ ನೀವು ನೀವು ಮಾಡ್ತೀರಿ ಸರ್ ನಾನು ಮಾಲ್ವೂರ್ಗ್ ಬೇಕಾಗಿರ್ತಕ್ಕಂಥ ಎಜುಕೇಶನ್ ಅಂಡ್ ಎಂಪ್ಲಾಯ್ಮೆಂಟ್ ಈಗ ಎಜುಕೇಶನ್ ನೋಡಿ ಬೆಂಗಳೂರ್ ಹತ್ರವಾಗಿರ್ತಕ್ಕಂಥದ್ದು ಹೌದು ಬೆಂಗಳೂರು ನಮ್ಗೆ ಟಚ್ ಆಗಿರ್ತಕ್ಕಂಥದ್ದು ನಮ್ಮ ಮಾಲೂರಿಂದ ಮೂರು ಕಿಲೋಮೀಟರ್ ಮುಂದಕ್ಕೆ ಹೋದ್ರೆ ಬೆಂಗಳೂರು ಹೊಸಕೋಟೆ ಬಾರ್ಡ್ರ್ ಅಲ್ಲಿಂದ ಬೆಂಗ್ಳೂರ್ ಸ್ಟಾರ್ಟ್ ಇಷ್ಟು ಹತ್ತಿರವಾಗಿದ್ರು ಲಕ್ಷಾಂತರ ಜನ ಅಲ್ಲಿ ಕೆಲಸ ಮಾಡ್ತಾ ಇದ್ರು ಇಂಡಸ್ಟ್ರೀಸ್ ಇದ್ರು ಒಂದು ಇಂಜಿನಿಯರಿಂಗ್ ಕಾಲೇಜ್ ಇಲ್ಲ ಒಂದು ಡಿಪ್ಲೊಮಾ ಕಾಲೇಜ್ ಇಲ್ಲ ಒಳ್ಳೆ ಐ ಟಿ ಐ ಕಾಲೇಜ್ ಇಲ್ಲ ಏನ್ ಎಜುಕೇಟ್ ಮಾಡ್ಬೇಕು ಇವತ್ತು ಡಿಪ್ಲೊಮಾ ಮಾಡ್ಬೇಕಂದ್ರೆ ನಮ್ ತಾಲೂಕ್ ಮಕ್ಕಳು ಕೆಜಿಎಫ್ ಹೋಗ್ಬೇಕು ಕೋಲಾರ ಹೋಗ್ಬೇಕು ಬೆಂಗಳೂರ್ಗ್ ಹೋಗ್ಬೇಕು ಯಾಕೆ ಸರ್ ನಮ್ ತಾಲೂಕಲ್ಲಿ ಒಂದು ಡಿಪ್ಲೊಮಾ ಕಾಲೇಜ್ ಮಾಡೋಕ್ಕಾಗಲ್ಲ ಒಂದ್ ಇಂಜಿನಿಯರಿಂಗ್ ಕಾಲೇಜ್ ಮಾಡ್ಸಕಾಗಲ್ಲ ಈಗ ಎಲ್ಲೋ ಬಹಳ ದೂರದಲ್ಲಾದ್ರೆ ಇಂಜಿನಿಯರಿಂಗ್ ಅಡ್ಮಿಷನ್ ಹೋಗಲ್ಲ ಇಟ್ ಇಸ್ ಆಲ್ಮೋಸ್ಟ್ ಆಲ್ ಬೆಂಗ್ಳೂರೇ ಐಟಿಪಿಎಲ್ ಪಿ ಅಲ್ಲಿ ಇಪ್ಪತ್ತೆರಡು ಕಿಲೋಮೀಟ್ರೆ ಯಾವ ಡಿಸ್ಟೆನ್ಸ್ ಇಂಜಿನಿಯರಿಂಗ್ ಕಾಲೇಜ್ ಮಾಡ್ಸಕ್ ಯಾಕೆ ಅವ್ರಿಗೆ ಇಂಟ್ರೆಸ್ಟ್ ಆಗ್ಲಿಲ್ಲ ಮಿನಿಸ್ಟರ್ ಆಗಿದ್ರು ಎಂ ಎಲ್ ಎರೂ ಯಾರಿಗೂ ಎಜುಕೇಶನ್ ಬಗ್ಗೆ ಕಲ್ಪನೆನೇ ಇಲ್ಲ ಎಜುಕೇಟ್ ಅನ್ನೋದಿಲ್ಲ ಅವ್ರಿಗೆಲ್ಲ ಚುನಾವಣೆಯಲ್ಲಿ ಗೆಲ್ಬೇಕು ಅದು ಬಿಟ್ರೆ ಬೇರೆ ಅಜೆಂಡಾನೇ ಇಲ್ಲ ಬೇಕಾದ್ರೆ ಬರಲಿ ಓಪನ್ ಡಿಸ್ಕಶನ್ ಮಾತಾಡಲಿ ಬೇಕಾದ್ರೆ ಅಂಜೇಗೌಡರು ಮಂಜುನಾಥ್ ಗೌಡ್ರು ಕರಿತೀರಿ ಸವಾಲ್ಗೆ ಹಂಡ್ರೆಡ್ ಪರ್ಸೆಂಟ್ ಬರಲಿ ಏನ್ ಮಾಡಿದಾರೆ ಹೇಳಿ ಎಜುಕೇಶನ್ಗೆ ಈಗ ಮಾಡ್ಬೇಕಾಗಿರೋ ಜವಾಬ್ದಾರಿ ಏನು ಇವತ್ತು ತಂದೆ ತಾಯಿಗಳ ಸಮೇತ ಮಕ್ಕಳ ಎಜುಕೇಶನ್ ಗೋಸ್ಕರ ಎಲ್ಲರೂ ಕಷ್ಟ ಇರೋದು ಮಕ್ಕಳು ವಿದ್ಯಾವಂತರಾಗ್ಲಿ ಅವ್ರು ವಿದ್ಯಾವಂತರಾದ್ರೆ ಅವ್ರ ಕಾಲ ಮೇಲೆ ಅವ್ರು ನಿಲ್ತಾರೆ ಮುಂದೆ ನಮ್ಮನ್ನ ನೋಡ್ತಾರೆ ಯಾಕೆ ಇವತ್ತು ಎಲ್ಲರತ್ರ ಜಮೀನುಗಳಿಲ್ಲ ಎಷ್ಟು ಜನದತ್ರ ಲ್ಯಾಂಡ್ಸ್ ಇದೆ ವ್ಯವಸಾಯ ಮಾಡಕ್ಕೆ ಒಂದ್ ಮನೇಲಿ ಐದು ಆರು ಜನ ಮಕ್ಳು ಇರ್ತಾರೆ ಎರಡ್ ಎಕರೆ ಮೂರು ಎಕರೆ ಇರ್ತದೆ ಎಲ್ಲಿ ಎಲ್ಲರೂ ವ್ಯವಸಾಯ ಮಾಡೋದು ಅದಕ್ಕೆ ಅವ್ರು ಎಜುಕೇಟೆಡ್ ಮಾಡಿ ಎಜುಕೇಶನ್ಸ್ ಮಾಡ್ಬೇಕಂತ ಪಾಪ ಎಷ್ಟೋ ಜನ ಸಾಲಗಳು ಮಾಡಿಕೊಂಡು ಇವತ್ತು ಎಜುಕೇಶನ್ ಮಾಡಿಸ್ತಾ ಇದ್ದಾರೆ ಬೆಂಗಳೂರಲ್ಲಿ ಅಲ್ಲಿ ಇಲ್ಲಿ ಮನೆಗಳ್ ಮಾಡಿಕೊಂಡು ಅದೇ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ಇಲ್ಲಿದ್ರೆ ಅವ್ರು ಬೆಂಗಳೂರಲ್ಲೋಗಿ ಮನೆ ಮಾಡೋದು ತಪ್ತದೆ ಇಲ್ಲ ಡೈಲಿ ಕೆಜಿ ಎಫ್ ಹೋಗಿ ಬರೋದು ತಪ್ತದೆ ಮಕ್ಕಳು ಅದನ್ನೇ ನಾನು ಹೇಳೋದು ಇಲ್ಲಿ ಫಸ್ಟ್ ಎಜುಕೇಷನ್ ಎಜುಕೇಟೆಡ್ ಇದ್ರೆ ಎಲ್ಲ ಡೆವಲಪ್ಮೆಂಟ್ ಆಟೋಮೆಟಿಕ್ ಆಗಿ ಅದೇ ಬರ್ತದೆ ಆಮೇಲೆ ಇಲ್ಲಿ ಇನ್ಫ್ರಾಸ್ಟ್ರಕ್ಚರ್ಸು ಏನಿಲ್ಲ ಒಂದು ಸರಿಯಾದ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ ನೋಡಿ ಈಗ ರೈಲ್ವೆ ಬ್ರಿಡ್ಜ್ ಎಕ್ಸಾಂಪಲ್ ಹದಿನೈದು ಹತ್ತು ವರ್ಷದಿಂದನೇ ಅದು ವೈಡ್ನಿಂಗ್ ಆಗಬೇಕಾಗಿತ್ತು ಇವತ್ತು ಒಂದು ಸಣ್ಣ ಬ್ರಿಡ್ಜ್ ಕ್ರಾಸ್ ಮಾಡೋಕೆ ಹದಿನೈದರಿಂದ ಇಪ್ಪತ್ತು ನಿಮಿಷ ಕೆಲವು ಸರ್ತಿ ಒಂದೊಂದು ಗಂಟೆ ತಗೊಳ್ತದೆ ಬರೀ ಮೀಟರ್ ಟ್ರಾನ್ಸ್ ಇದಾಗೋದಕ್ಕೆ ಆಮೇಲೆ ಅದು ಆ ಬ್ರಿಡ್ಜ್ ಕಟ್ಟಿ ಎಪ್ಪತ್ತು ವರ್ಷ ಆಗಿದೆ ಅರವತ್ತು ಎಪ್ಪತ್ತು ವರ್ಷ ಅದು ಯಾವಾಗ ಬೀಳ್ತದೋ ಗೊತ್ತಿಲ್ಲ ಅದು ಡಿಸೈನ್ ಮಾಡಿರೋದು ಆ ಕಾಲದಲ್ಲಿ ಆ ಒಂದು ಕೆಪಾಸಿಟಿಗೆ ಡಿಸೈನ್ ಮಾಡ್ತಾ ಇದ್ದಾರೆ ಈಗ ಅದರ ಇಪ್ಪತ್ತು ಪರ್ಸೆಂಟ್ ವೆಯ್ಟೇಜ್ ಇರತಕ್ಕಂಥ ಗಾಡಿಲಿ ಹೋಗ್ತದೆ ಅಲ್ಲಿ ಇಪ್ಪತ್ತರಷ್ಟು ಹೆಂಗೆ ಬ್ರಿಡ್ಜ್ ತಡಿತದೆ ಈಗಾಗಲೇ ಎಲ್ಲ ಶೀತಲ ಆಗೋಗಿದೆ ಯಾವಾಗ ಬ್ರಿಡ್ಜ್ ಬಿದ್ದೋಗ್ತದೆ ಗೊತ್ತಿಲ್ಲ ಬಿದ್ದು ಆದರೆ ಈ ಕಡೆ ಅವ್ರು ಈ ಕಡೆ ಆ ಕಡೆ ಅವ್ರ ಆ ಕಡೆ ಬೇರೆ ಆಲ್ಟರ್ನೇಟಿವ್ ಇಲ್ಲ ಅಂಥ ವಿಷಯಗಳು ಯಾರು ಚ ಡಿಸ್ಕಸ್ ಮಾಡಿಲ್ಲ ಮಾಡಲೂ ಇಲ್ಲ ಇವತ್ತು ಏನು ಈ ಕಡೆ ಆಂಧ್ರ ಮತ್ತು ತಮಿಳ್ನಾಡಿಂದ ಹೋಗ್ತಕ್ಕಂಥ ವೆಹಿಕಲ್ಸ್ ಭಾಳ ದೊಡ್ಡ ದೊಡ್ಡ ಟ್ರಕ್ಸು ಎಲ್ಲ ಊರೊಳಗೆ ಬರ್ತಾಯಿದೆ ಆ ಊರೊಳಗೆ ಯಾಕೆ ಬರ್ಬೇಕು ಸರ್ ಮಾಲೂರಲ್ಲಿ ಒಂದು ರಿಂಗ್ ರೋಡ್ ಇಲ್ಲ ರಿಂಗ್ ರೋಡ್ ಇದ್ದಿದ್ರೆ ಎಲ್ಲ ಟ್ರಕ್ಸ್ ಆಚೆ ಹೋಗೋದು ಇವತ್ತು ಮಾಲೂರಿನಲ್ಲಿ ಯಾವಾಗಲೂ ಜಾಮ್ ಆಗಿರ್ತದೆ ಬರೀ ಟ್ರಕ್ಸೇ ಔಟ್ರು ರಿಂಗ್ ರೋಡ್ ಮಾಡಬೇಕಾಗಿತ್ತು ಹತ್ತು ವರ್ಷದಿಂದನೇ ಮಿನಿಮಮ್ ಹತ್ತು ವರ್ಷದಿಂದ ಮಾಡಬೇಕಾಗಿತ್ತು ಯಾರಿಗೂ ಅದರ ಕಲ್ಪನೆ ಇಲ್ಲ ಇವತ್ತು ರೈತರದ್ದು ಪಿ ನಂಬರ್ಗಳಿದೆ ಅದು ಯಾವಾಗಲೂ ಮಾಡಬೇಕಾಗಿತ್ತು ಯಾರು ಇವತ್ತು ರೈತರಿಗೆ ಎಷ್ಟು ಸಮಸ್ಯೆ ಇದೆ ಅಂದರೆ ಕಣ್ಣಲ್ಲಿ ನೀರು ಹಾಕ್ಕೊತಾರೆ ಈಗ ನಾನು ಮನೆ ಮನೆ ಹೋಗ್ತಾ ಇದ್ದೀನಲ್ಲ ಎಷ್ಟೋ ಜನ ರೈತರು ನನ್ನ ಪಂಪ್ಲೆಟಲ್ಲಿ ನನ್ನ ಇದರಲ್ಲಿ ಮ್ಯಾನಿಫೆಸ್ಟೋದಲ್ಲಿ ಹೇಳಿದ್ದೀನಿ ಎಲ್ಲ ಪಿ ನಂಬರ್ ಇವತ್ತು ಡಿ ಕೆ ರವಿ ಅವರು ಕೋಲಾರದಲ್ಲಿ ಯಾವ ಥರ ಪಿ ನಂಬರ್ ತೆಗೆದು ರೈತರಿಗೆ ಅನುಕೂಲ ಮಾಡಿದ್ದಾರೆ ಅದೇ ಥರ ನಮ್ಮ ಮಾಲೂರು ತಾಲೂಕಿನಲ್ಲಿ ಪಿ ನಂಬರ್ ತೆಗಿಬೇಕಂತೇಳಿ ನಾನು ಮನ್ಸು ಮಾಡಿದ್ದೀನಿ ನಾನು ಮಾಡೇ ಮಾಡ್ತೀನಿ ಅಧಿಕಾರಕ್ಕೆ ಬಂದರೆ ಅಂತ ಪ್ರಾಮಿಸ್ ಮಾಡಿದ್ದೀನಿ ಪಾಪ ಕಣ್ಣುಗಳಲ್ಲಿ ನೀರು ಹಾಕ್ಕೊಂಡು ಹೇಳ್ತಾರೆ ಕಣ್ಣಲ್ಲಿ ನೀರು ಹಾಕ್ಕೊಂಡು ಹೇಳ್ತಾರೆ ದಯವಿಟ್ಟು ನಾನು ಪಿ ನಂಬರ್ ತೆಕ್ಕೊಟ್ಬಿಡಿ ಅರ್ಜೆಂಟ್ ಅಂದರೆ ನನ್ನ ಮಕ್ಳು ಮದುವೆ ಮಾಡಬೇಕಂದ್ರೆ ಒಂದು ಅರ್ಧ ಎಕರೆ ಸೇಲ್ ಮಾಡೋಕ್ಕಾಗಲ್ಲ ಇಲ್ಲ ನನ್ನ ಮಕ್ಳನ್ನ ಹೈಯರ್ ಎಜುಕೇಷನ್ ಮಾಡಿಸ್ಬೇಕು ಒಂದು ಗುಂಟೆ ಸೇಲ್ ಮಾಡೋಕ್ಕಾಗಲ್ಲ ಆಮೇಲೆ ತೊಗೊಂಡೋಗಿ ಬ್ಯಾಂಕಲ್ಲಿ ಕೊಟ್ಟರು ಲೋನ್ ಕೊಡೋಲ್ಲ ಆಮೇಲೆ ಯಾರು ಅಕ್ವಿಸಿಷನ್ ಮಾಡಿದ್ರೆ ನಮ್ಗೆ ದುಡ್ಡು ಕೊಡ್ತಾ ಇಲ್ಲ ಇವತ್ತು ತುಂಬಾ ಕಷ್ಟದಲ್ಲಿದ್ದಾರೆ ಇವತ್ತು ಒಂದ್ ಎಕರೆ ಪಿ ನಂಬರ್ ತೆಗಿಯಕ್ಕೆ ಹತ್ತರಿಂದ ಹದಿನೈದು ಲಕ್ಷ ರೂಪಾಯಿ ಕೇಳ್ತಾರೆ ಹತ್ತರಿಂದ ಹದಿನೈದು ಲಕ್ಷ ರೂಪಾಯಿ ಸರ್ ಆಮೇಲೆ ಮೊನ್ನೆ ಸನ್ಮಾನ್ಯ ಕೆ ಎಚ್ ಮುನಿಯಪ್ಪನವ್ರ ಮೊನ್ನೆ ಮಾಲೂರ್ ಬಂದಾಗ ಯಾವ್ದೋ ಭಾಷಣದಲ್ಲಿ ಹೇಳಿದ್ದಾರೆ ಇವತ್ತು ಪಿ ನಂಬರ್ ತೆಗೆಕೆ ಜಮೀನ್ ವ್ಯಾಲ್ಯೂ ಎಷ್ಟಿದೆ ಅದ್ರಲ್ಲಿ ಅರ್ಧ ದುಡ್ಡು ಕೇಳ್ತಾರಂತೆ ಅರ್ಧ ದುಡ್ಡು ಕೇಳ್ತಾರೆ ಲಕ್ಷಗಳು ಕೇಳ್ತಾರೆ ಆಫೀಸರ್ಗಳು ಓಕೆ ಆ ಆಫೀಸರ್ಗಳು ಆಫೀಸರ್ಗಳಿಂದ ರಾಜಕಾರಣಿಗಳ್ಗೆ ಹೋಗ್ತಿದೆ ಓಕೆ ಆಫೀಸರ್ ಲೂಟಿ ಮಾಡಿ ಯಾರ್ ಕೊಡ್ತಾರೆ ಅವ್ರೇನ್ ತಿನ್ನಲ್ಲ ಅವ್ರ ಗೊತ್ತಿರ್ತದೆ ಆಫೀಸರ್ ರಾಮಯ ಗೌಡ್ರು ಚುನಾವಣೆ ನಾಗಿದ್ರೆ ಈ ದಂಧೆ ಗಿಂದೆಲ್ಲಾ ಕ್ಲೋಸ್ ಮಾಡ್ತೀರಿ ಒಂದ್ ರೂಪಾಯಿ ಕರಪ್ಷನ್ ಚಾಲೆಂಜ್ ಮಾಡೋದ್ರಿಂದ ಆಶ್ಚರ್ಯ ನನ್ಗೆ ರಾಮಾಯಗೌಡ್ರೆ ತುಂಬಾ ಹೇಳ್ತಾ ಇದ್ರಿ ಈಗ ನೀವ್ ಹೇಳದ್ ಬೇರೆ ಮಾಲೂರ್ ಜನ ಮಾತಾಡ್ತಿರ್ತಾರೆ ಹೇಳ್ತಾರೆ ರಾಮಾಯ ಸಾವಿರಾರು ಜನಕ್ಕೆ ಇವತ್ತಿನ ಲೆಕ್ಕ ಹಾಕೊಂಡ್ರೆ ಲಕ್ಷಾಂತರ ಜನಕ್ಕೆ ಅನುಕೂಲ ಮಾಡ್ಕೊಟ್ಟಿದ್ದಾರೆ ಓದ್ನಿಂದ ಹಿಡಿದು ಆಸ್ಪತ್ರೆಯಿಂದ ಹಿಡಿದು ಎಲ್ಲಾ ಅನುಕೂಲ ಮಾಡ್ಕೊಡ್ತಿದಾರೆ ಓಕೆ ಮಾತಾಡ್ತಾರೆ ನೀವ್ ಒಂದ್ ಹೇಳ್ತೀರಪ್ಪ ಕ್ಲೀನ್ ಕೃಷ್ಣಪ್ಪ ನಾನು ಒಂದ್ ರೂಪಾಯಿ ಕೊಡಲ್ಲ ಜನರಿಗೆ ಓಟ್ ಹಾಕ್ಲಿ ಓಟ್ ಹಾಕ್ತಾರೆ ಹಣ ಹಂಚಲ್ಲ ಇವೆಲ್ಲ ಅಂತೀರಿ ಇವತ್ತು ಸುರಿತಾರಪ್ಪ ಮಳೆ ಸುರಿಸ್ ಸುರಿಸ್ತಾರೆ ಹಣ ಹಂಚುತ್ತಾರೆ ಹಣ ಖರ್ಚು ಮಾಡ್ತಾರೆ ತರ ಇಂತವ್ರ ನಡುವೆ ನಿಮ್ಮಂತ ನಿಷ್ಣಾವಂತರು ರಾಜಕಾರಣ ಮಾಡಿದೆ ಈಜಿನ ಸರ್ ಈಜಿಯಾಗಿ ನಾನು ಪ್ರೂವ್ ಮಾಡಿ ತೋರಿಸಿದಿನ ಈಗ ಜಿಲ್ಲಾ ಪಂಚಾಯತ್ ಒಂದ್ ರೂಪಾಯಿ ಕೊಡ್ಲಿಲ್ಲ ಎರಡ್ ಸಾವಿರದ ಐದ್ರಲ್ಲ ಐದರಲ್ಲಿ ಅದೇ ಜನ ಇನ್ನೂ ಬದುಕಿದ್ದಾರೆ ಬಹಳ ಜನ ಬದುಕಿದ್ದಾರೆ ಏಟಿ ಪರ್ಸೆಂಟ್ ಜನ ಓಟ್ ಇದ್ದಾರೆ ಸರ್ ದುಡ್ಡಿಂದ ಯಾರು ಗೆದ್ದಿಲ್ಲ ಹ್ಮ್ ಕೆಲವು ಫ್ಯಾಕ್ಟರ್ಸ್ ಏನಂದ್ರೆ ಇಲ್ಲಿ ಯಾರು ರಿಪೀಟ್ ಆಗಿಲ್ಲ ರಿಪೀಟ್ ಆಗೋದು ಇಲ್ಲ ಆಕಸ್ಮಿಕವಾಗಿ ಆ ಬಂದಂತವ್ರು ಅವ್ರಿಗಿನ್ನ ಸ್ವಲ್ಪ ಜಾಸ್ತಿ ದುಡ್ಡು ಕೊಟ್ಬಿಡ್ತಾರೆ ಅವ್ರು ಗೆಲ್ತಾ ಇದಾರೆ ಅದ್ರಿಂದ ಗೆಲ್ತಾ ಇಲ್ಲ ಬದಲಾವಣೆ ಚೇಂಜ್ ಈತ ನೋಡಿದಿರಿ ಇದನ್ನ ಏನು ಮಾಡಿಲ್ಲ ಶಟ್ರು ನೋಡಿ ನೋಡಿ ಸಾಕಾಯ್ತು ಚೇಂಜ್ ಮಾಡ್ಬೇಕಂದಾಗ ಮಂಜುನಾಥ್ ಗೌಡ್ರು ಹಾಕಿದ್ರು ಕುಮಾರಣ್ಣನ ನೋಡಿ ಜೆಡಿಎಸ್ ಕುಮಾರಣ್ಣವ್ರು ನೋಡಿ ಮಂಜುನಾಥ್ ಗೌಡ್ರು ವೋಟ್ ಹಾಕಿದ್ರು ಮಂಜುನಾಥ್ ಗೌಡ್ರು ಚೇಂಜ್ ಮಾಡ್ಬೇಕಂತ ಬಂತು ಜನಕ್ಕೆ ಈತ ಚೇಂಜ್ ಮಾಡ್ಬೇಕು ಈತಂದು ಇದೆ ಅಂತೇಳಿ ಅವಾಗ ಏನಾಯ್ತು ನಂಜೇಗೌಡರು ಬಂದ್ರು ಕಾಂಗ್ರೆಸ್ ಅಲ್ಲಿ ಆತ್ಮಗೆ ಬದಲಾವಣೆ ಅಂತ ಓಟ್ ಹಾಕಿದ್ರು ಅದು ಆ ಟೈಮ್ಗೆ ಆತ್ನೇನ ಒಂದು ಐನೂರು ರೂಪಾಯಿ ಜಾಸ್ತಿ ಕೊಟ್ಬಿಟ್ಟ ಮಂಜುನಾಥ್ ಗೌಡ್ರು ಸಾವಿರ ರೂಪಾಯಿ ಕೊಟ್ರು ಇವ್ರು ಒಂದೂವರೆ ಸಾವಿರ ಕೊಟ್ಬಿಟ್ರು ಅದಕ್ಕೇನದು ಗೆದ್ನಲ್ಲ ಏನು ಬದಲಾವಣೆ ಅಂತ ಹೇಳಿ ಗೆದ್ದಿದ್ದು ನಾನ್ ಐನೂರು ರೂಪಾಯಿ ಕೊಟ್ಟೆ ಗೆದ್ಬಿಟ್ಟೆ ಈಗ ಇನ್ನೊಬ್ರು ಬಂದಾರ ಯಾರು ಬೇಕಾದಷ್ಟು ಜನ ಇನ್ನ ಐನೂರು ರೂಪಾಯಿ ಜಾಸ್ತಿ ಮಾಡ್ಕೊಂಡು ರೆಡಿ ಆಗಿ ಕೂತವ್ರಿ ಜಾಸ್ತಿ ಮಾಡ್ಕೊಳ್ಳೋ ನಡುವೆ ನೀವ್ ಏನೂ ಕೊಡದ್ರಿ ಚುನಾವಣೆ ಮಾಡ್ತೀರಿ ಅಂತ ಸರ್ ಏನು ಕೊಡದಿರಿ ನಾವು ಗೆದ್ದಿದ್ವಿ ಜಿಲ್ಲಾ ಪಂಚಾಯತ್ ಜಿಲ್ಲಾ ಪಂಚಾಯತ್ ಗೆದ್ದಿದ್ವಿ ಆಮೇಲೆ ಇಪ್ಪತ್ತು ಸಾವಿರ ಓಟ್ ತಗೊಂಡೆ ನಾನು ಇಂಡಿಪೆಂಡೆಂಟ್ ಆಗಿ ಒಂದು ನ್ಯಾಷನಲ್ ಪಾರ್ಟಿ ತಗೊಂಡಷ್ಟು ಓಟೋ ತಗೊಂಡೆ ಸೆಂಟ್ರಲ್ ಮಿನಿಸ್ಟ್ರು ಎಕ್ಸ್ ಎಂ ಎಲ್ ಎಲ್ಲ ಎಲ್ಲಾ ಲೀಡರ್ ಕಾಂಗ್ರೆಸ್ ಕ್ಯಾಂಡಿಡೇಟ್ಸ್ ತಗೊಂಡು ಅಷ್ಟೇ ತಗೊಂಡಿದಿರಿ ಸಾವಿರ ಸಾವಿರ ರೂಪಾಯಿ ಅವರು ಕೊಟ್ರು ಸರ್ ಸಾವಿರ ಸಾವಿರ ಕೊಟ್ಟರು ಒಬ್ಬ ಸಿಟ್ಟಿಂಗ್ ಸೆಂಟ್ರಲ್ ಮಿನಿಸ್ಟ್ರು ಎಕ್ಸ್ ಎಮ್ ಎಲ್ ಎಲ್ಲ ಲೀಡರ್ಗಳು ಸೇರಿ ನಾನೊಬ್ನೇ ನನ್ನ ಜೊತೆ ಯಾರೂ ಇಲ್ಲ ಏಜೆಂಟ್ನೂ ಸಮೇತ ಇಲ್ಲ ಹದಿನಾಲ್ಕನೇ ಓನ್ ಕುಕ್ಕರ್ ಗುರ್ತು ಮತ್ ಇಪ್ಪತ್ ಸಾವಿರ ಜನ ಹಿಂಗೆ ಓಟ್ ಹಾಕಿದ್ರು ಸರ್ ಅಂದ್ರೆ ಮಾಲೂರ್ಲಿ ಇಪ್ಪತ್ ಸಾವಿರ ಜನ ನಿಯತ್ತಾಗಿರೋರು ಇದ್ದಾರೆ ಹಾ ಅಂದ್ರೆ ಸೋಲ್ತಾನದ್ರು ಓಟ್ ಹಾಕೋರು ಅಷ್ಟು ಜನ ಇದ್ದಾರೆ ರಾಮೇಗೌಡರಿಗೆ ಇನ್ನೇ ನಮ್ಮ ತಂದೆ ರಾಜಕಾರಣದಲ್ಲಿ ಇಲ್ಲ ನಾವ್ ಯಾವ್ದು ಎಮ್ ಎಲ್ ಎ ಆಗಿಲ್ಲ ಏನೂ ಆಗಿಲ್ಲ ಯಾವ್ದೋ ಒಂದು ಭಾಗದಲ್ಲಿ ಜಿಲ್ಲಾ ಪರಿಷತ್ ಮೆಂಬರ್ ಆಗಿದೆ ಇಪ್ಪತ್ತು ಸಾವಿರ ಜನ ಹೆಂಗೆ ಓಟ್ ಹಾಕಿದ್ರು ಸೊ ಈ ಬಾರಿ ಕಾನ್ಫಿಡೆನ್ಸ್ ಹೆಂಗೆ ನಿಮಗೆ ಸರ್ ಈ ಬಾರಿ ನಾನು ಇಮ್ಯಾಜಿನೇ ಮಾಡೋಕ್ಕಾಗಲ್ಲ ಎಷ್ಟು ಓಟಲ್ಲಿ ಗೆಲ್ತೀವಿ ಅಂತೇಳಿ ಬಹಳ ಅಂತರದಲ್ಲಿ ಗೆಲ್ತೀನಿ ಅದು ನಾನು ಹೇಳೋದಲ್ಲ ಈಗ ನಾನು ಮನೆ ಮನೆ ಹೋಗ್ತಾ ಇದ್ದೀನಲ್ಲ ಫೇಸ್ ಟು ಫೇಸ್ ಮಾತಾಡ್ತೀನಲ್ಲ ಅವ್ರ ಎಕ್ಸ್ಪ್ರೆಷನ್ನು ಅವ್ರು ಮಾತಾಡೋಂಥ ಮಾತು ನನಗೆ ಎಷ್ಟು ಕಾನ್ಫಿಡೆಂಟ್ ತಂದ್ರೆ ಅವರ 10 ಸಾವಿರ ಕೊಟ್ರು ಅವರು voting ಅಲ್ಲಿ ಸತಿ ಬೇಕಾ ನೀವು ನೋಡಿಕೊಳ್ಳಿ ನಂದ ರಿಸಲ್ಟ್ ಗೊತ್ತಾಗೋದು 10 ಸಾವಿರ ನಿಮ್ಮ ಅಪೋಸಿಟ್ ಅವರು ಕೊಟ್ರು ಅವರು voting ಹಾಕಲ್ಲ ಜನ ನಿಮಗೆ voting ಹಾಕ್ತಾರೆ ಹಾಕ್ತಾರೆ 100% ನಾನು ಚಾಲೆಂಜ್ ಮಾಡಿ ಹೇಳ್ತಾ ಇದೀನಿ ಅವರು ಎಷ್ಟು ಕೊಡ್ತಾರೋ ಕೊಡ್ಲಿ ಏ ನಿಮ್ಮ ಮಾಲೂರ್ ಜನಗಳ ಮೇಲೆ ಇಷ್ಟು ನಂಬಿಕೆ ಯಾಕೆ ಅಂತ ಸರ್ ನಂಬಿಕೆ ಅಂದ್ರೆ ಆ ವಿಶ್ವಾಸ ನನಗೆ ಇದೆ ಅವರು ಮಾತಾಡ್ತಾರಲ್ಲ ಅಣಕ್ಕೆ ಜನ ಮಾರ್ಕೊಳ್ಳಲ್ಲ ಆಗದ ಮಾರ್ಕೊಳ್ಳಲ್ಲ ಅಣಕ್ಕೆ ಮಾರ್ಕೊಳಲ್ಲ ಜನ ಅದು ಒಂದು ಹತ್ತರಿಂದ ರಿಂದ ಪರ್ಸೆಂಟ್ ಇದ್ದಾರೆ ಒಪ್ಪಳ್ತೀನಿ ನಾನು ಸರ್ ಎಲ್ಲಾ ಕಡೆ ಕೆಟ್ಟವರು ಒಳ್ಳೆಯವರು ಎಲ್ಲರೂ ಇದ್ದಾರೆ ಆದ್ರೆ ಇಪ್ಪತ್ತು ಪರ್ಸೆಂಟ್ ಜನ ಹಣನ್ನೇ ನೋಡ್ ಓಟ್ ಹಾಕೋರಿದ್ದಾರೆ ನಾನು ಅವ್ರ ಬಗ್ಗೆ ಜನ ಒಳ್ಳೆಯವ್ರಿದ್ದಾರೆ ಒಳ್ಳೆಯ ಅವ್ರಮೇಗೌಡರು ಓಟ್ ಹಾಕ್ತಾರೆ ಹೌದು ಹಂಡ್ರೆಡ್ ಪರ್ಸೆಂಟ್ ಆಗ್ತಾರೆ ಆಮೇಲೆ ಅದರಲ್ಲೂ ಈಗ ಇನ್ನು ಮೂವತ್ತು ಪರ್ಸೆಂಟ್ ಜನ ಇದಾರಲ್ಲ ಅವರು ಆ ಕಡೆ ಈ ಕಡೆ ಕೂಡ ಹಾಕ್ಬೋದು ದುಡ್ಡು ತಗೊಂಡ್ಮೇಲೆ ಅರ್ಧ ಆ ಕಡೆ ಅರ್ಧ ಈ ಕಡೆ ಹಾಕೋರು ಇದಾರೆ ಅವರು ಕೊಟ್ಟಾರ ಇವರು ಕೊಟ್ಟಾರ ಅವ್ರ ಅರ್ಧ ಹಾಕೋರು ಇದಾರೆ ಐವತ್ತು ಪರ್ಸೆಂಟ್ ಮಿನಿಮಮ್ ಐವತ್ತು ಪರ್ಸೆಂಟ್ ಜನ ದುಡ್ಡಿಲ್ಲದೆ ಓಟ್ ಹಾಕೋರು ಇದಾರೆ ಇವತ್ತು ಅಂದ್ರೆ ಮಾಲೂರಲ್ಲಿ ಒಂದು ಲಕ್ಷದ ಅರವತ್ತು ಸಾವಿರ ಓಟ್ ಆಗುತ್ತೆ ಒಂದು ಲಕ್ಷದ ಅರವತ್ತು ಸಾವಿರ ವೋಟಿಂಗ್ ಅಲ್ಲಿ ಫಿಫ್ಟಿ ಪರ್ಸೆಂಟ್ ಜನ ನಿಯತ್ತಾರೆ ಆ ಫಿಫ್ಟಿ ಪರ್ಸೆಂಟ್ ಜನ ರಾಮೇಗೌಡರು ಓಟ್ ಹಾಕ್ತಾರೆ ಎಂಬತ್ತು ಸಾವಿರ ಓಟ್ ತಗೊಂಡಿಲ್ಲ ಅಂದ್ರೆ ನಾನು ಚಾಲೆಂಜ್ ಮಾಡಿ ಹೇಳ್ತಾ ಇದ್ದೀನಿ ಎಂಬತ್ತು ಸಾವಿರ ಮಿನಿಮಮ್ ತಗೊಳ್ಳಿ ತಗೊಳ್ತೀನಿ ನಾನು ಎಸ್ ಆ ಕಾನ್ಫಿಡೆಂಟ್ ನನಗಿದೆ ಯಾಕಂದ್ರೆ ಹೇಳ್ತಾ ಇದ್ದೀನಿ ನಾನು ನೋಡಿ ಈಗ ಈಗಿರ್ತಕ್ಕಂಥ ಪ್ರೆಸೆಂಟ್ ರಾಜಕಾರಣಿ ಇರ್ಬೋದು ಇರೋರು ಇರ್ಬೋದು ಅವರೆಲ್ಲ ಜನಗಳು ಸೇರಿಸ್ಬೇಕಾದ್ರೆ ಏನೋ ಒಂದು ಗಿಫ್ಟ್ ಎತ್ಕೊಂಡು ಹೋಗ್ತಾರೆ ಗಿಫ್ಟ್ ಕೊಟ್ಟರೆ ಮಾತ್ರ ಅದೇ ಅವ್ರು ಓಪನ್ ಆಗಿ ಹೇಳ್ತಾ ಇದ್ದಾರೆ ಅಂತ ಏನು ನೀವು ಈ ಬೆಡ್ಶೀಟ್ ಕೊಡ್ತಾ ಇದ್ದೀರಾ ಅಂತ ಯಾರು ಹೇಳಿದ್ರಂತೆ ಈಗಿರೋ ಎಮ್ ಎಲ್ ಎ ಬೆಡ್ಶೀಟ್ ಕೊಡ್ತಾ ಇದ್ದಾರೆ ಯಾಕೆ ನೀವು ಬೆಡ್ ಶೀಟ್ ಅಂತ ಯಾರೋ ಕೇಳಿದಾರೆ ಏನ್ ಮಾಡೋದು ಜನ ಸೇರ್ಬೇಕಲ್ಲ ಜನ ಸೇರ್ಸ್ಬೇಕಾದ್ರೆ ನಾನು ಏನೋ ಮಾತಾಡ್ಬೇಕಾದ್ರೆ ಜನ ಸೇರ್ಬೇಕು ಜನ ಸೇರ್ಬೇಕಾದ್ರೆ ಬೆಡ್ಶೀಟ್ ಎತ್ಕೊಂಡು ಹೋದ್ರೆ ಬರೋದು ಹಾ ಅವ್ರು ಬಂದಾಗ ನಾನು ಏನ್ ಹೇಳ್ಬೇಕು ಹೇಳ್ತಾ ಇದ್ದೀನಿ ಜನ ಸೇರ್ಸಕ್ಕೋಸ್ಕರ ನಾನು ಬೆಡ್ಶೀಟ್ ಕೊಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಬಿಟ್ರೆ ಆ ಬೇರೆ ಇನ್ಯಾ ಇದು ಇಲ್ಲ ಬಹಳ ದುರಂತದ ರಾಜಕಾರಣ ಅಂತಂದ್ರೆ ಈ ಹಣಕ್ಕಿಂತ ಗುಣ ನೋಡೋಟ್ ಹಾಕಬೇಕು ಅಂತ ಈಗ ರಾಮೇಗೌಡರು ಗುಣವಂತ ನೋ ಡೌಟ್ ಜನ ಮಾತಾಡ್ತಾರೆ ಯಾಕಂದ್ರೆ ಕಳೆದ ಇಪ್ಪತ್ತು ವರ್ಷದಿಂದ ಮಾಲೂರ್ನ ಜನರಕ್ಕೆ ಎಜುಕೇಶನ್ ವಿಚಾರ ಆಗ್ಬೋದು ಎಲ್ಲಾ ವಿಚಾರದಲ್ಲೂ ಕಾಲೇಜ್ ಕಟ್ಟಕ್ ಮೂರ್ ಎಕರೆ ಜಮೀನ್ ಕೊಟ್ಟಂತ ಏಕೈಕ ಮನುಷ್ಯ ಈ ಹಿಂದೆ ಕೊಡ್ತಾ ಇದ್ರು ಬಟ್ ಈ ಎರಡು ದಶಕಗಳಲ್ಲಿ ರಾಜಕಾರಣಕ್ಕೆ ಜನರಿಗೋಸ್ಕರ ದಾನ ಮಾಡೋಕ್ಕಿಂತ ಲೂಟಿ ಮಾಡೋ ಸಂಖ್ಯೆನೇ ಜಾಸ್ತಿ ನೀವು ಮೂರ್ ಎಕರೆ ಜಮೀನ್ ಕೊಟ್ಟಿದಿರಿ ಕಾಲೇಜ್ ಕಟ್ಟಲಿಕ್ಕೆ ಮಠಕ್ಕೆ ಒಕ್ಕಲಿಗ ಸಂಸ್ಥಾನ ಮಾಡಲಿಕ್ಕೆ ಕೊಟ್ಟಿದ್ದೀರಿ ಸೊ ಇವೆಲ್ಲ ಮಾಡ್ಕೊಂಡು ಬರ್ತಾ ಇದೀರಿ ಅದಾದ್ಮೇಲೆ ಕೂಡ ನೀವು ಹತ್ತಾರು ಕೋಟಿನ ದಾನಕ್ಕೆ ಎರಡ್ ಸಾವಿರದ ಐದರಲ್ಲಿ ನನ್ನ ಹತ್ರ ಇದ್ದಿದ್ದ ಅಷ್ಟೇ ಜಮೀನು ಅಷ್ಟೇ ಅಷ್ಟೇ ಜಮೀನು ಅದು ಹೌದು ನಮ್ಮಅಪ್ಪ ಹತ್ರ ಒಂದ್ ಅಡಿ ಜಾಗ ತಗೊಂಡಿಲ್ಲ ಒಂದ್ ರೂಪಾಯಿ ದುಡ್ಡು ತಗೊಂಡಿಲ್ಲ ನನ್ನ ಹತ್ರ ಇದ್ದಿದ್ದು ಅಷ್ಟೇ ಜಮೀನು ಮಕ್ಕಳಿಗೆ ಒಳ್ಳೇದಾಗ್ತದೆ ಜನಕ್ಕೆ ಒಳ್ಳೇದಾಗ್ತದೆ ಅಂದ್ರೆ ನಾನು ಎಲ್ಲಾ ಆಸ್ತಿನೂ ದಾನ ಮಾಡಕ್ ರೆಡಿ ಇದ್ದೀನಿ ಮುಲಾಜೆ ಇಲ್ಲ ನನ್ ಸಂಪಾದನೆ ಮಾಡ್ಕೊಳ್ಳೋದು ಗೊತ್ತು ಒಳ್ಳೇದಾಗ್ತದೆ ಅಂದ್ರೆ ನಾನು ಏನ್ ದಾನ ಮಾಡಕ್ಕು ರೆಡಿ ಇದ್ದೀನಿ ನನ್ನ ಹತ್ರ ಇದ್ದಿದ್ದ ಜಮೀನ್ ಅಷ್ಟೇ ನೀವು ನಿಮ್ಮತ್ರೀರಾ ಬೇರೆ ಹತ್ರ ಯಾರ ಈಸ್ ಕೊಡ್ತಾ ಇದೀರಾ ಒಂದ್ ರೂಪಾಯಿ ಯಾರಾದ್ರೂ ಗ್ರಾಮೇಗೌಡರ ಕೊಟ್ಟಿದ್ದೀನಿ ಒಂದ್ ರೂಪಾಯಿ ಈಗ ನಾನು ಕನ್ಸ್ಟ್ರಕ್ಷನ್ ಮಾಡ್ತೀನಿ ದುಡ್ಡು ತಗೊಳ್ತೀವಿ ಇಂಡಸ್ಟ್ರೀಸ್ ಇದೆ ನಾನು ಫ್ಯಾಕ್ಟ್ರಿಗಳು ಕಟ್ತೀನಿ ದುಡ್ಡು ತಗೊಳ್ತೀನಿ ಹೋಟೆಲ್ ಇದೆ ಸರ್ವಿಸ್ ಕೊಡ್ತೀವಿ ದುಡ್ಡು ತಗೊಳ್ತೀವಿ ಚೌಲ್ಟ್ರಿ ಇದೆ ಬಾಡಿಗೆ ತಗೊಳ್ತೀವಿ ಪೆಟ್ರೋಲ್ ಬಂಕ್ ಇದೆ ಪೆಟ್ರೋಲ್ ಹಾಕ್ತಿವಿ ದುಡ್ಡು ತಗೊಳ್ತೀವಿ ನಾವು ನಿಮ್ಮ ದುಡಿಮೆಯ ಒಳ್ಳೆ ರೀತಿಯಲ್ಲಿ ಸಂಪಾದನೆ ಹಣವನ್ನ ನೀವು ಜನಗಳು ಕೊಡ್ತಾ ಹೌದು ಯಾರಾದ್ರೂ ಒಂದ್ ರೂಪಾಯಿ ಏನಕ್ಕಾದ್ರೂ ಒಂದು ಕಮಿಷನ್ ಆಗ್ಲಿ ಒಂದ್ ಇದಾಗ್ಲಿ ನಾನು ಜಿಲ್ಲಾ ಪರಿಷತ್ ಮೆಂಬರ್ ಆಗಿದೆ ಯಾರಾದ್ರೂ ನೂರು ರೂಪಾಯಿ ಕೊಟ್ಟಿದ್ದೀನಿ ಅಂದ್ರೆ ನಾನು ಎಂಟೈರ್ ಪ್ರಾಪರ್ಟಿ ಅವ್ರಿಗೆ ಬರ್ಕೊಡ್ತೀನಿ ಚಾಲೆಂಜ್ ಒಂಬತ್ತು ರೂಪಾಯಿ ಲಂಚ ತಗೊಂಡಿಲ್ಲ ಜಿಲ್ಲಾ ಪಂಚಾಯತ್ ಗೆದ್ದಾಗ ಜಿಲ್ಲಾ ಪಂಚಾಯತಿ ಆಗ್ಲಿ ಬೇರೆ ಇದ್ರಲ್ಲಾಗಲಿ ಯಾವ್ದ್ರಲ್ಲ ಯಾವುದೋ ವಸೂಲಿ ಮಾಡಿಲ್ಲ ಸಾವಿರಾರು ಜನ ಕೆಲ್ಸಗಳು ಕೊಡ್ಸಿದೀವಿ ಸಾವಿರಾರು ಜನಕ್ಕೆ ಹೆಲ್ಪ್ ಮಾಡಿ ದಂಧೆ ಮಾಡಿ ದುಡ್ ಮಾಡಿಲ್ಲ ನೀವು ಒಂದ್ ರೂಪಾಯಿ ಯಾರಾದ್ರೂ ಹೇಳಿದ್ರೆ ನಾನು ಎಂಟೈರ್ ಪ್ರಾಪರ್ಟಿ ಅವ್ರಿಗೆ ಬರ್ಕೊಡ್ತೀನಿ ರಾಜಕಾರಣ ಅಂದ್ರೆ ಇವತ್ತು ಯಾರೋ ತಲೆ ಒಡ್ದೋ ತಲೆ ಹಿಡಿದು ದುಡ್ ಮಾಡೋರ ಸಂಖ್ಯೆ ಜಾಸ್ತಿ ಅಂತ ಕರಿತಾರೆ ಹೌದು ಪದ ಬಳಸಿ ಬೇಜಾರಾಗ್ಬೇಡಿ ನೀವು ಮಂಡ್ಯದಲ್ಲಿ ಹೋದವ್ರೆ ಹೌದು ನಾನು ಮಂಡ್ಯದವನೇ ತಲೆ ಹಿಡಿದು ತಲೆ ಒಡ್ದು ದುಡ್ಡು ಮಾಡೋರ ಸಂಖ್ಯೆ ಜಾಸ್ತಿ ರಾಜಕಾರಣಕ್ಕೆ ಅಂತವ್ರು ಬರೋ ಸಂಖ್ಯೆ ಜಾಸ್ತಿ ಇದೆ ನೀವು ಅವ್ಯಾವುದೂ ಇಲ್ಲ ನಿಯತ್ತಾಗಿ ದುಡ್ಡನ್ನ ದುಡಿಮೆ ಮಾಡಿದ್ದೀನಿ ಆ ದುಡ್ಡನ್ನ ಕೊಡ್ತೀನಿ ಅಂತ ಹೇಳ್ತಾ ಇದೀರಿ ಇಷ್ಟೆಲ್ಲ ಒಳ್ಳೆಯವರು ಅಂದ್ಕೊಳ್ಳೋ ರಾಮೇಗೌಡರಿಗೆ ನೀವು ಆಗಲೇ ಹೇಳಿದ್ರಿ ನಾನು ಗೆಲ್ತೀನಿ ಜನ ಗೆಲ್ಲಿಸ್ತಾರೆ ಅಂತ ಹೇಳ್ತಿದಿರಿ ಈಗಲೂ ಈ ಚುನಾವಣೆ ದುಡ್ಡು ಗಿಡ ಹಂಚಿದ್ದಾರೆ ಹೆಂಗೆ ಸರ್ ಅವ್ರು ಆಗಿದ್ದಾರೆ ದುಡ್ಡು ಹಂಚಕ್ಕೆ ಅಪೋಸಿಟ್ ಅವ್ರು ದುಡ್ಡು ಹಂಚಕ್ಕೆ ರೆಡಿಯಾಗಿದ್ದಾರೆ ಬಟ್ ಕೆಲವು ಸತಿ ಏನು ಮಾಡೋಕ್ಕೂ ಆಗಲ್ಲ ಮುಳ್ಳನ್ ಮುಳ್ಳಿಂದಾನೇ ತೆಗಿಬೇಕಾಗುತ್ತೆ ಈ ನಾವು ಚುನಾವಣೆ ರಾಮೇಗೌಡರು ಸಕಲ ರೀತಿಯಲ್ಲೂ ಚುನಾವಣೆ ಮಾಡಕ್ ರೆಡಿ ಆಗಿದ್ದಾರೆ ರೆಡಿ ಇದೀವಿ ಈಗ ಏನ್ ಮಾಡಕ್ ನೀವು ಗೆದ್ಮೇಲೆ ಎಷ್ಟು ಲೂಟಿ ಮಾಡ್ತೀರಿ ಹಾ ಗೆದ್ದ ಮೇಲೆ ಎಷ್ಟು ಲೂಟಿ ಮಾಡ್ತೀರಿ ಲಂಚ ಎಷ್ಟು ತಗೋತೀರಿ ನಾನು ದುಡ್ಡು ತಗೊಳಕ್ ಬಂದಿಲ್ಲ ಸರ್ ಈ ಕಮಿಷನ್ ಅಂದ್ರೆ ಸಿಟಿ ಇಲ್ಲ ಕಮಿಷನ್ ಗಿರಾಕಿ ನಲವತ್ ಪರ್ಸೆಂಟ್ ಹತ್ತು ಪರ್ಸೆಂಟ್ ಇಪ್ಪತ್ತು ಪರ್ಸೆಂಟ್ ಐವತ್ತು ಪರ್ಸೆಂಟ್ ಈ ತರ ಒಂದ್ ರೂಪಾಯಿ ತಗೊಳ್ಳಲ್ಲ ಒಂದ್ ರೂಪಾಯಿ ನಾನು ದೇವರ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ ಒಂದ್ ರೂಪಾಯಿ ದುಡ್ಡು ತಗೊಳ್ಳಂತ ನೆಸೆಸಿಟಿನೇ ಇಲ್ಲ ನಾನು ಕೇಳೋದು ಕ್ವಾಲಿಟಿ ಸರ್ವಿಸು ಮತ್ತೆ ಅಧಿಕಾರಿಗಳಿಗೂ ಅಷ್ಟೇ ಅಧಿಕಾರಿಗಳು ನಾನೆಲ್ಲ ನಾನ್ ಇಂಡಿಪೆಂಡೆಂಟ್ ನಿಂತಿದ್ದೆ ಅದಕ್ಕೋಸ್ಕರ ನಾನ್ ಕರಪ್ಷನ್ ಫ್ರೀ ತಾಲೂಕ್ ಮಾಡ್ಬೇಕು ಈಗ ನಾವು ದುಡ್ಡು ಕೇಳಿಲ್ಲ ಅಂದ್ರೆ ಅಧಿಕಾರಿ ಹಿಂಗ್ ದುಡ್ಡು ಕೇಳ್ತಾರೆ ಸರ್ ಈಗ ನಾನ್ ಮಾಲೂರಿನಲ್ಲಿ ತಾಲೂಕ್ ಆಫೀಸಿಂದ ಒಂದು ಎರಡು ನಿಮಿಷ ನಡ್ಕೊಂಡ್ ಬಂದ್ರೆ ನಮ್ಮ ಮನೆ ತಾಲೂಕ್ ಆಫೀಸಲ್ಲಿ ಅವ್ರು ದುಡ್ಡು ಕೇಳಿದ್ರೆ ಸೀದಾ ಎಲ್ಲಿ ಬರ್ತಾರೆ ನಮ್ಮ ಮನೆ ಹತ್ರ ಬರ್ತಾರೆ ನಾನ್ ದುಡ್ಡು ಆತನ ಹತ್ರ ತಗೊಳಿಲ್ಲ ಅಂದ್ರೆ ಆತ್ನ ಹೆಂಗ್ ದುಡ್ಡು ತಗೊಳ್ತಾನೆ ಅವ್ರ ಹತ್ರ ಅಂದ್ರೆ ರಾಮೇಗೌಡ್ರು ಗೆದ್ರೆ ಮಾಲೂರಿನ ಶಾಸಕರಾದ್ರೆ ಮಾಲೂರು ಏನು ಕ್ಷೇತ್ರದಲ್ಲಿ ಭ್ರಷ್ಟಾಚಾರ ರೈತ ಆಡಳಿತ ನಡೆಯುತ್ತೆ ಒಂದ್ ರೂಪಾಯಿ ದುಡ್ಡು ತಗೊಳಂಗಿಲ್ಲ ಹಂಡ್ರೆಡ್ ಪರ್ಸೆಂಟ್ ಯಾವ ರೂಪಾಯಿ ದುಡ್ಡು ಕೇಳಲ್ಲ ನ್ಯಾಯ ನಿಷ್ಠೆ ಧರ್ಮ ಗಿರ್ಮ ಎಲ್ಲ ಬಂದ್ಬಿಡುತ್ತೆ ಪರ್ಸೆಂಟ್ ಆ ಮಟ್ಟಿಗೆ ಎಜುಕೇಟೆಡ್ ಆಗಿ ಸರ್ ತಹಶೀಲ್ದಾರ್ ಆಫೀಸ್ ದುಡ್ಡು ಕೊಡಬೇಕು ಸಬ್ ಆಫೀಸ್ ಅಲ್ಲಿ ದುಡ್ಡು ಕೊಡಬೇಕು ಸ್ಟೇಷನ್ಗೆ ಹೋದ್ರೆ ದುಡ್ಡು ಕೊಡಬೇಕು ಅಲ್ಲಿ ಆರ್ ಟಿ ಓದೋ ಕಡೆ ದುಡ್ಡು ಕೊಡಬೇಕು ಟ್ರಾಫಿಕ್ ದುಡ್ಡು ಕೊಡ್ಬೇಕು ಏನಿವೆಲ್ಲ ಸರ್ ಹಂಡ್ರೆಡ್ ಪರ್ಸೆಂಟು ನಾನು ಮಾಡಿ ಮಾಡ್ತೀನಿ ಒಬ್ಬ ಎಜುಕೇಟೆಡ್ ಆಗಿ ಸಿಸ್ಟಮ್ ಚೇಂಜ್ ಮಾಡಿಲ್ಲ ಅಂದ್ರೆ ಮಾಡೋರು ಯಾರು ಈಗ ಒಂದ್ ಒಂದ್ ಒಂದಿದೆ ಒಬ್ಬ ಎಂ ಎಲ್ ಎ ಗ್ರಾಮೀಣ ಭಾಗದಲ್ಲಿ ಆದ್ರೂ ಅಷ್ಟೇ ಈ ಇನ್ಸ್ಪೆಕ್ಟರ್ ಗಳು ಟ್ರಾನ್ಸ್ಫರ್ ಮಾಡ್ಕೊಂಡೆ ಕೋಟಿ ದಾಟ್ಬಿಡತ್ತೆ ಅವ್ರದ್ದು ಟ್ರಾನ್ಸ್ಫರ್ ಗೆ ದುಡ್ಡು ಅಂತ ಹೇಳ್ತಾರೆ ಅಧಿಕಾರಿಗಳು ಟ್ರಾನ್ಸ್ಫರ್ ಮಾಡ್ಕೊಂಡೆ ದುಡ್ಡು ಮಾಡ್ತಾರೆ ಅಂತ ಇದೆ ಒಬ್ಬ ಟೀಚರ್ ಟ್ರಾನ್ಸ್ಫರ್ ಮಾಡಕ್ಕೂ ದುಡ್ಡು ಕೇಳ್ತಾರೆ ಅಂತಿದೆ ಇಂತ ಸನ್ನಿವೇಶದಲ್ಲಿ ನಾನು ಕ್ಲಿಂಗ್ ಕೃಷ್ಣಪ್ಪ ಮಾಲೂರಿನ ರಾಮೇಗೌಡ ನಾನು ಒಂದ್ ರೂಪಾಯಿ ಲಂಚ ತಗೊಳಲ್ಲ ನಾನು ಈ ತರ ಬದುಕ್ತೀನಿ ಅಂತ ಹೇಳ್ತಾ ಇದೀರಿ ಎಸ್ ಇದುವರೆಗೂ ಅದೇ ರೀತಿ ಅದನ್ನ ಹೇಳಿದ್ರಿ ಒಂದ್ ರೂಪಾಯಿ ಕೈ ಯಾರಿಗೂ ಲಂಚ ಕೊಟ್ಟಿಲ್ಲ ಅಂತ ಹೇಳ್ತಾ ಇದ್ರಿ ಬಟ್ ಜನ ನಿಮ್ಮ ಮೇಲೆ ನಂಬಿಕೆ ಇಟ್ಟು ಓಟ್ ಹಾಕ್ತಾರೆ ಅಂತ ಹೇಳ್ತಾ ಇದೀರಿ ಓಕೆ ಅಂತ ಸಾಧ್ಯ ಅಂಡೆಗೇನ್ ನಾನೇ ನೋಡ್ತಾ ಇದು ಏನು ಕತೆ ಅಂತ ಆಗತ್ತೆ ಜನ ನಿಷ್ಠಾವಂತರಿಗೆ ಧರ್ಮಿಷರಿಗೆ ಯೋಗ್ಯ ಅನ್ನೋ ರೀತಿನಲ್ಲಿ ಓಟ್ ಹಾಕ್ತಾರೆ ಹಾಗಾದ್ರೆ ಹೌದು ಈಗ ನಾನು ಮನೆಗಳಿಗೆ ಹೋದಾಗ ಹೇಳ್ತಾರಲ್ಲ ಯಾರ್ ಏನೇ ಕೊಡ್ಲಿ ಆಮೇಲೆ ಕೆಲವ್ರು ಹೇಳ್ತಾರೆ ಸರ್ ನೀವ್ ನೀವು ದುಡ್ಡು ಕೊಡಲ್ಲ ಅಂತ ಗೊತ್ತು ಬೇರೆ ಬೇರೆ ಅವರು ಬಂದ ದುಡ್ಡು ಕೊಡ್ತಾರೆ ದುಡ್ಡು ತಗೊಳಕೋಸ್ ನಾವ್ ಆಚೆ ಬರ್ತಾ ಇಲ್ಲ ನಾವ್ ಯಾರು ಕೊಟ್ಟರು ದುಡ್ಡು ತಗೊಳ್ತೀವಿ ವೋಟ್ ನಿಮ್ಗೆ ಹಾಕ್ತಿವಿ ಓಪನ್ ಆಗಿ ಹೇಳ್ತಾರೆ ಯಾಕೆ ಬರೋ ದುಡ್ಡು ಯಾಕೆ ಬಿಡ್ಬೇಕು ಅವ್ರು ಅಷ್ಟು ಲೂಟಿ ಮಾಡಿದ್ದಾರೆ ಜನ ಬಹಳ ಬುದ್ಧಿವಂತರಿದ್ದಾರೆ ತುಂಬಾ ಬುದ್ಧಿವಂತರಿದ್ದಾರೆ ನನ್ನ ವಿಷಯ ನನ್ಗೆ ಜಾಸ್ತಿ ಅವ್ರಿಗೆ ಗೊತ್ತಿರ್ತದೆ ಬಟ್ ನನಗೇನ್ ಗೊತ್ತಾ ನಾನು ಫಲಿತಾಂಶ ಬರೋ ದಿನ ಕಾಯ್ತಿರ್ತೀನಿ ಮಾಲ್ಲೋರ್ ಚುನಾವಣೆ ನೋಡ್ತೀನಿ ಬೇರೆ ಹೆಂಗಾರ ಹೋಗ್ಲಿ ಅಂತ ಹಂಡ್ರೆಡ್ ಪರ್ಸೆಂಟ್ ಮಾಲ್ವರಲ್ಲಿ ಎಷ್ಟು ಜನ ನಿಷ್ಠಾವಂತ ಮತದಾರಿದ್ದಾರೆ ಮಾಲೂರಷ್ಟು ಜನ ಒಳ್ಳೆಯವರಿದ್ದಾರೆ ನೋಡ್ತಿರ್ತೀನಿ ಕಾಯ್ತಿರ್ತೀನಿ ಬಿಕಾಸ್ ನೀವು ಎಲ್ಲಾ ಇರ್ತಿರಲ್ಲ ನಾನು ಇಷ್ಟೆಲ್ಲ ದಾನ ಧರ್ಮ ಮಾಡಿ ಜನಗಳಿಗೆ ಅನುಕೂಲ ಮಾಡಿದ್ದೀನಿ ಅವರೆಲ್ಲ ಓಟ್ ಹಾಕ್ತಾರೆ ಅನ್ನೋ ನಿಷ್ಠೆ ನಂಬಿಕೆ ಇಟ್ಕೊಂಡು ಚುನಾವಣೆಗೆ ಹೋಗ್ತಾ ಇದ್ದೀನಿ ಎಸ್ ಅಭ್ಯರ್ಥಿಯಾಗಿ ಯಾಕೆ ಜೆ ಡಿ ಎಸ್ ಮಾಡ್ಕಂಡ್ರಿ ಸರ್ ನಾನು ಕಾಂಗ್ರೆಸ್ ಅಲ್ಲಿ ಇದ್ದನು ನಮ್ಮ ಫ್ಯಾಮಿಲಿ ಎಲ್ಲ ಪೂರಾ ಕಾಂಗ್ರೆಸ್ ನಾನು ಯಾವಾಗ ಈ ಯಾವ ಪಕ್ಷಗಳು ಟಿಕೆಟ್ ಕೊಡಲ್ಲ ಅಂತ ಗೊತ್ತಾಯ್ತು ಯಾಕಂದ್ರೆ ನಾನು ದುಡ್ಡು ಕೊಡಲ್ಲ ಟಿಕೆಟ್ಗೆ ಈಗ ಹೇಳಿ ಯಾರಾದ್ರೂ ಡಿಲ್ವಾ ಒಂದ್ ರೂಪಾಯಿ ದುಡ್ಡು ಕೊಡಿಲ್ಲ ಕುಮಾರಣ್ಣವ್ರಿಗೆ ಮೊದ್ಲೇ ಕ್ಲಿಯರ್ ಆಗಿ ಹೇಳ್ಬಿಟ್ಟೆ ನಾನು ಎಸ್ ಅಲ್ಲಿ ಕಾಸ್ ಕೊಟ್ಟರೆ ಮಾತ್ರ ಟಿಕೆಟ್ ಕೊಟ್ಬಿಟ್ರು ಇಲ್ಲ ಕುಮಾರಣ್ಣ ನಾನು ಎರಡ್ ಸಾವಿರದ ಎಂಟರಲ್ಲೇ ಕರೆದಿದ್ರು ಟಿಕೆಟ್ ಕೊಡಕ್ಕೆ ಕಾರಣಾಂತರಗಳಿಂದ ಅಲ್ಲಿ ಲೋಕಲ್ನವ್ರು ಒಪ್ಲಿಲ್ಲ ಬಹಳ ಆಶ್ಚರ್ಯದ್ ಎರಡ್ ಸಾವಿರದ ಎಂಟರಲ್ಲೇ ಟಿಕೆಟ್ ಕೊಡಕ್ಕೆ ಕುಮಾರ ಅಣ್ಣವ್ರು ಕರೆದ್ರು ನೀವು ಟಿಕೆಟ್ ಯಾವ್ದೇ ಕಾಸ್ ಕೊಟ್ಟಿಲ್ಲ ಒಂದ್ ರೂಪಾಯಿ ಕೊಟ್ಟಿಲ್ಲ ರೂಪಾಯಿ ಕೊಟ್ಟಿಲ್ಲ ಒಂದ್ ರೂಪಾಯಿ ಕೊಡೋದಿಲ್ಲ ನಾನು ಕುಮಾರಣ್ಣರು ಬಹಳ ಕ್ಲಿಯರ್ ಆಗಿ ಹೇಳ್ಬಿಟ್ಟೆ ಅಣ್ಣ ಒಬ್ಬ ಇಂಜಿನಿಯರ್ ನಾನು ಸರ್ವಿಸ್ ಮಾಡೋಕೆ ಬಂದಿದ್ದೀನಿ ಎಮ್ ಎಲ್ ಎ ಆಗಿ ನನ್ಗೆ ಆಗ್ಬೇಕಾಗಿಲ್ಲ ನೀವು ಅವಕಾಶ ಕೊಟ್ರೆ ಒಳ್ಳೆ ಕೆಲಸ ಮಾಡ್ತೀನಿ ಜನ ವೋಟ್ ಹಾಕಕ್ಕೆ ನಮ್ಗೆ ರೆಡಿ ಇದಾನೆ ಅಂತ ಹೇಳಿದ್ವಿ ಒಂದು ರೂಪಾಯಿ ಅವರು ಕೇಳಲಿಲ್ಲ ನಾನು ಕೊಟ್ಟಿಲ್ಲ ಆ ವಿಚಾರನೇ ಇಲ್ಲ ಎಸ್ ಈಗ ಜೆ ಡಿ ಎಸ್ ಜೆಡಿಎಸ್ ಪಕ್ಷದ ಅಭ್ಯರ್ಥಿ ಈಗ ಘೋಷಿತ ಅಭ್ಯರ್ಥಿ ನೀವು ರಾಮೇಗೌಡರು ಮಾಲೂರು ಕ್ಷೇತ್ರದ ಜೆಡಿಎಸ್ ನ ಅಭ್ಯರ್ಥಿ ರಾಮೇಗೌಡರು ಮುಂದೆ ಕೂತಿದ್ದೀರಿ ಎಸ್ಗೆ ಯಾಕೆ ಜನ ವೋಟ್ ಹಾಕಬೇಕು ಅಧಿಕಾರಕ್ಕೆ ಬರಲ್ಲ ಅವರು ಸುಮ್ಮನೆ ಕಾಂಗ್ರೆಸ್ ಬಿಜೆಪಿ ಪಿ ಗ್ಯಾಪ್ ಅಲ್ಲಿ ಅಧಿಕಾರಕ್ಕೆ ಬಂದ್ಬಿಡ್ತಾರೆ ಅತಂತ್ರ ವಿಧಾನಸಭೆ ಆಗ್ಬಿಡುತ್ತೆ ಅಂತ ಯಾಕೆ ಎಸ್ಗೆ ಯಾಕೆ ವೋಟ್ ಹಾಕ್ಬೇಕು ಜನ ಅಂತ ಸರ್ ಈಗ ನಾನು ಹಳ್ಳಿಗಳಿಗೆ ಹೋಗ್ತಾ ಇದ್ದೀನಲ್ಲ ಸುಮಾರು ಮನೆಗಳಲ್ಲಿ ಸಾಲ ಮನ್ನಾ ಆಗಿದೆ ಕುಮಾರಣ್ಣವ್ರ ಅಭಿಮಾನಿಗಳು ತುಂಬಾ ಜನ ಇದ್ದಾರೆ ಜೆ ಡಿ ಎಸ್ ನಾವು ಕ್ಯಾಸ್ಟ್ ಅಲ್ಲ ಎಲ್ಲಾ ಕ್ಯಾಸ್ಟ್ ಅವರು ರೈತರು ಎಲ್ಲಾ ಕಷ್ಟ ಸಾಲ ಮನ್ನಾ ಏನ್ ಬರಿ ಒಕ್ಕಲಿಗರಿಗೆ ಮಾಡಿಲ್ಲ ಎಲ್ಲಾರ್ಗು ರೈತರಿಗೆ ಸಾಲ ಮನ್ನಾ ಮಾಡಿದ್ರೆ ನಿಮ್ ಭರವಸೆ ಏನ್ ಹೇಳ್ತಾರೆ ಹೋದಾಗ ಹೋದಾಗ ಹೇಳ್ತಾರೆ ನಮಗೆ ಒಂದುವರ್ ಲಕ್ಷ ಸಾಲ ಮನ್ನಾ ಇದೆ ಎರಡ್ ಲಕ್ಷ ಸಾಲ ಮನ್ನಾ ಎಂಬತ್ ಸಾವಿರ ಕೋಟ್ ಹಾಕ್ಸ್ತೀವಿ ಎಷ್ಟೋ ಜನ ನನ್ಗೆ ಮಲ್ಗಿದ್ರು ಬಿಡಂಗಿಲ್ಲ ನಾವು ಎಲ್ಲಿ ಓಡಾಡ್ತಾ ಇದೀಯ ಕುಮಾರಣ್ಣ ಮುಖ್ಯಮಂತ್ರಿ ಆಗ್ಬೇಕು ನೀವ್ ಓಡಾಡು ನಾವು ಬರ್ತೀವಿ ನಾವು ಖರ್ಚು ಮಾಡ್ತೀವಿ ಅವರೇ ಹಾಕಕ್ ರೆಡಿ ಇದಾರೆ ಸರ್ ಒಬ್ಬ ರಾಮೇಗೌಡ್ರಿಗಿಂತ ಕಾರ್ಯಕರ್ತರೇ ಮುಖಂಡರ ದುಡ್ಡು ಹಾಕಂಡ್ ಚುನಾವಣೆ ಮಾಡ್ ರೆಡಿ ಆಮೇಲೆ ನೋಡಿ ಒಬ್ಬ ಅಂಬರೀಶ್ ಅಂತೇಳಿ ಒಬ್ಬ ಗಾರ್ಡನ್ ಕೆಲಸ ಮಾಡ್ತಾರೆ ಬೆಂಗಳೂರಿನಲ್ಲಿ ಮಾಲೂರು ಹುಡುಗ ಬೆಂಗಳೂರಲ್ಲಿ ಗಾರ್ಡನ್ ಕೆಲಸ ಮಾಡ್ತಾರೆ ಆತ ನನಗೆ ಪಂಚರತ್ನ ಕಾರ್ಯಕ್ರಮಕ್ಕೆ ಒಂದು ಹದಿನೈದು ದಿವಸಕ್ಕೆ ಮೊದಲು ಒಂದು ಹೊಸ ಬಲೋರೋ ಆಟೋಮೆಟಿಕ್ ಗಾಡಿ ಮಾಲ್ನೂರ್ ತಗೊಂಡ್ಬಂದು ಪೂಜೆ ಮಾಡಿಸಿ ಕೀ ಕೊಟ್ಬಿಟ್ಟು ಹೋಗ್ಬಿಟ್ರು ದೇವ್ರೆ ಹೌದಾ ಹೊಸ ಗಾಡಿ ಕೀ ಕೊಟ್ಟೋದ್ರು ಹೋದ್ರು ಅಭಿಮಾನ ಅವ್ರು ಹೇಳ್ತಾರೆ ಸರ್ ಕುಮಾರಣ್ಣ ಅವರು ಮುಖ್ಯಮಂತ್ರಿ ಆಗ್ಬೇಕು ನೀವು ಇಲ್ಲಿ ಎಮ್ ಎಲ್ ಎ ಆಗ್ಬೇಕು ಇದನ್ನ ಯೂಸ್ ಮಾಡ್ಕೊಳ್ಳಿ ನಿಜವಾಗ್ಲೂ ಹೊಸ ಬಲೋರೋ ಹೊಸ ಬಲ್ಲರ ಪೂಜಾ ಮಾಡ್ಸಿ ಗೀ ಹೋಗ್ಬಿಟ್ರು ಏನಕ್ಕಪ್ಪ ಅಂದ್ರೆ ಕುಮಾರ್ ಅವ್ರ ಮುಖ್ಯಮಂತ್ರಿ ಆಗ್ಬೇಕು ನೀವು ಎಮ್ ಎಲ್ ಎ ಆಗ್ಬೇಕು ನೀವ್ ಗಾಡಿ ತಗೊಳ್ಳಿ ಅಂತ ಹೊಸ ಗಾಡಿ ಪೂಜಾ ಮಾಡ್ಸಿ ಕೊಟ್ಬಿಟ್ಟು ಹೋಗ್ಬಿಟ್ರು ನಾವ್ ಅದ್ ಯಾರಂತ ಗೊತ್ತಿಲ್ಲ ನನ್ಗೆ ಅವತ್ತೇ ನೋಡಿದ್ದು ಇಲ್ಲ ನಾನು ಜೆಡಿಎಸ್ ಗೆ ಅವರೇಜ್ಗೆ ಹೋದಾಗ ಯಾರು ಕೋಶ ಅಂತ ಸೌತೆಕಾಯಿ ಮಾಡ್ತಾರ ಅಣ್ಣ ಅವ್ರ ಕಾರ್ಯಕ್ರಮಕ್ಕೆ ಬಂದು ಫ್ರೀ ಜೆಡಿಎಸ್ ಗೆ ಪ್ರಾಣ ಕೊಡೋ ಕಾರ್ಯಕರ್ತರಿದ್ದಾರೆ ಹಿಂಗೆಲ್ಲ ನಡೀತಾ ಇದೆ ಬಟ್ ಬಹಳ ಆಶ್ಚರ್ಯ ನನ್ಗೆ ಅಂದ್ರೆ ನಿಮ್ಮ ಮೇಲೆ ನಿಮ್ ಕ್ಷೇತ್ರದ ಮೇಲೆ ನಾನು ಲಂಚ ಕೊಡಲ್ಲ ಲಂಚ ತಗೊಳ್ಳಲ್ಲ ನಾನು ಇಷ್ಟೆಲ್ಲ ಕೆಲಸ ಮಾಡಿದ್ದೀನಿ ಜನ ಒಳ್ಳೆಯವರಿದ್ದಾರೆ ಮಾಲ್ವೂರ್ ಅವರು ಓಟ್ ಆಗ್ತಾರೆ ಅಂತ ಮಾಲ್ವೂರ್ ಜನ್ ಮೇಲೆ ನಂಬಿಕೆ ಇಟ್ಟಿದ್ದೀರಿ ನನಗೆ ಆ ನಂಬಿಕೆ ಉಳಿಸ್ಕೋತಾರ ಅನ್ನೋದು ಬಹಳ ನನಗೆ ಪ್ರಶ್ನೆ ಈಗಲೂರು ಬಟ್ ಫಲಿತಾಂಶ ದಿನ ನಾನು ನೋಡ್ತೀನಿ ಕತೆ ಬಟ್ ಒಂದು ವಿಚಾರ ಕಾಂಗ್ರೆಸ್ ಹಾಗೆ ಬಿ ಜೆ ಪಿ ಎರಡು ರಾಷ್ಟ್ರೀಯ ಪಕ್ಷಗಳನ್ನ ಪ್ರಾದೇಶಿಕ ಪಕ್ಷ ಜೆ ಡಿ ಎಸ್ ಹೋರಾಟ ಕೊಡ್ತಿದೆ ಅವ್ರ ವಿರುದ್ಧ ಈಜಿನ ಹಾಲಿ ಶಾಸಕ ನಂಜೇಗೌಡರು ಮಾಜಿ ಶಾಸಕ ಮಂಜುನಾಥ್ ಗೌಡರು ವಿರುದ್ಧ ಚುನಾವಣೆ ಮಾಡೋದು ರಾಮೇಗೌಡರು ಸರ್ ನಂಜೇಗೌಡರು ಯಾವ ಕಾಲಕ್ಕೂ ಎಮ್ ಎಲ್ ಎ ಆಗುವಂಥವ್ರಲ್ಲ ನಾನೇ ಅವ್ರನ್ನ ಗೆಲ್ಸಿದ್ದು ಸಪೋರ್ಟ್ ಮಾಡಿದ್ದು ಸಪೋರ್ಟ್ ಮಾಡಿದ್ವಿ ಗೆದ್ದರು ಜನ ಬದಲಾವಣೆ ಬೇಕಾಗಿತ್ತು ಮಂಜುನಾಥ್ ಗೌಡ್ರ ಚೇಂಜ್ ಮಾಡಬೇಕಂತ ಬಂದಾಗ ಬೇರೆ ಯಾರು ಆಲ್ಟರ್ನೇಟ್ ಇರಲಿಲ್ಲ ನಂಜೇಗೌಡ್ರು ಇದ್ರು ಅದ್ರ ಜೊತೆಗೆ ನಾವು ಸಪೋರ್ಟ್ ಮಾಡಿದ್ವಿ ಗೆದ್ದರು ಈಗ ಜನಗಳು ಅವರನ್ನ ಮನಸ್ಸಿಂದ ತೆಗೆದುಹಾಕಿದ್ದಾರೆ ಅವಾಗ ಗೆದ್ದಿದ್ದು ಏನು ಬದಲಾವಣೆ ಹೇಳಿ ಈಗ ಜನಕ್ಕೆ ಬದಲಾವಣೆ ಬೇಕೇ ಬೇಕು ನೀವೇ ಗೆಲ್ಲಿಸಿದ ಶಾಸಕರನ್ನ ಅವ್ರ ವಿರುದ್ಧ ಗೆಲ್ಲಾ ಕೊಟ್ಟಿದ್ರಿ ಚುನಾವಣೆ ಹೌದು ಹಂಡ್ರೆಡ್ ಪರ್ಸೆಂಟ್ ನೀವೇ ಸೋಲಿಸಿದ ಮಂಜುನಾಥ್ ಗೌಡ್ರನ್ನ ಮತ್ತೆ ಸೋಲ್ಸಕ್ಕೆ ಹೊಟ್ಟಿದಿರಿ ಅವ್ರ ಸೋಲ್ಸೋದಲ್ಲ ನಾವ್ ಗೆಲ್ಲಕ್ಕೆ ಸತಿ ಯಾರನ್ನ ಸೋಲ್ಸಕ್ ಹೋಗ್ತಿಲ್ಲ ಹೋಗ್ತಿದ್ರಿ ಎಸ್ ರವಿ ಕುಮಾರಸ್ವಾಮಿ ಅವರು ಯಾವ ಕಾರಣಕ್ಕೆ ಮುಖ್ಯಮಂತ್ರಿ ಆಗ್ಬೇಕು ಮತ್ತೆ ಆಗ್ಲೇ ಸಾಲ ಮನೆಯಲ್ಲ ಮಾವರಲ್ಲ ಇಲ್ಲ ಕುಮಾರ್ ವಿಷಯ ಅಂದ್ರೆ ನರೇಂದ್ರ ಮೋದಿ ಅವರ ಕೇಂದ್ರ ಸರ್ಕಾರ ರಾಜ್ಯ ಬಿಜೆಪಿ ಸರ್ಕಾರ ಅವರು ವರ್ಷಕ್ಕ ಸಾವಿರ ಅಕೌಂಟ್ ಹಾಕ್ತವ್ರೆ ಐದು ವರ್ಷಕ್ಕೆ ಐವತ್ತು ಸಾವಿರ ಆಗ್ತಾರಪ್ಪ ಅವರು ಸಾಲ ತಕೊಂಡಿರ್ಲಿ ತಗೊಳ್ಳದೇ ಇರಲಿ ರೈತರಿಗೆ ಆಗ್ತಾರೆ ಅಕೌಂಟ್ಗೆ ಹಾಕ್ತಾರೆ ಅವರು ಅದನ್ನ ಕ್ಲೈಮ್ ಮಾಡ್ತಾರೆ ಅವರು ನಾವು ಐದು ವರ್ಷದಲ್ಲಿ ಐವತ್ತು ಸಾವಿರ ಜನ ರೈತರ ಖಾತೆಗೆ ಆಗ್ತಿವಿ ಸಾಲ ಮಾಡಿರಲಿ ಮಾಡಿಲ್ದೇ ಹೋಗ್ಲಿ ನಾವು ಜೆ ಡಿ ಎಸ್ ಅವರು ಬರೀ ಸಾಲ ಮನ್ನಾ ಮಾಡ್ತಾರೆ ನಾವೆಲ್ಲ ರೈತರಿಗೂ ತಲುಪಿಸ್ತಾ ಇದ್ದೀವಿ ಅಂತ ಹೇಳ್ತಾರೆ ಅವರು ಯಾವ ಕಾರಣಕ್ಕೆ ಮುಖ ಮುಖ್ಯಮಂತ್ರಿ ಆಗ್ಬೇಕು ಕುಮಾರಸ್ವಾಮಿ ಯಾವ ಕಾರಣಕ್ಕೆ ಜೆ ಡಿ ಎಸ್ ಕೋಟಾ ಹಾಕ್ಬೇಕು ಜನ ಸರ್ ಇವತ್ತು ಕರೆಂಟ್ ಬರೀ ರಾತ್ರಿ ಕೊಡ್ತಾರೆ ಹ್ಮ್ ಡೇ ಟೈಮ್ ಕರೆಂಟೇ ಕೊಡಲ್ಲ ಕೊಡ್ತಾ ಇಲ್ಲ ಕರೆಂಟ್ ಕೊಡ್ತಾ ಇಲ್ಲ ಎಷ್ಟೋ ಜನ ಪಾಪ ರಾತ್ರಿ ನಿದ್ದೆಗಳಿಲ್ಲ ರೈತರಿಗೆ ರಾತ್ರಿ ಎಲ್ಲಾ ನಿದ್ದೆ ಇಲ್ಲ ಕರೆಂಟ್ ಹೋಗ್ತಾ ಇರ್ತದೆ ಬರ್ತಾ ಇರ್ತದೆ ಹೋಗ್ತಾ ಇರ್ತದೆ ಬರ್ತಾ ಇರ್ತದೆ ಅದು ಇದು ಹಳ್ಳಿ ರೋಡ್ಗಳು ಬೇರೆ ಸರಿ ಎಲ್ಲೋ ಬೋರ್ವೆಲ್ ಇರ್ತದೆ ಮನೆಯಲ್ಲೋ ಇರ್ತದೆ ಎಷ್ಟೋ ಜನಕ್ಕೆ ಹಾವು ಕಚ್ಚಿದೆ ಎಷ್ಟೋ ಜನಕ್ಕೆ ತೊಂದರೆ ಆಗಿದೆ ಇವತ್ತು ಕುಮಾರಣ್ಣವ್ರು ಬಂದು ಇಪ್ಪತ್ನಾಲ್ಕು ಗಂಟೆ ಪವರ್ ಕೊಡ್ತೀನಿ ಅಂತ ಹೇಳಿದ್ದಾರೆ ಇವತ್ತು ಸಾಲ ಮನ್ನಾ ಮಾಡ್ತೀನಿ ಅಂತ ಹೇಳಿದ್ರು ಮಾಡಿದ್ದಾರೆ ಬರೀ ಹದಿನಾಲ್ಕು ತಿಂಗಳು ಅಧಿಕಾರದಲ್ಲಿದ್ರು ಆಮೇಲೆ ಫುಲ್ ಮೆಜಾರಿಟಿ ಇಲ್ಲದೆ ಇದ್ರು ಇವ್ರದ್ದು ಕಾಂಗ್ರೆಸ್ ಅವ್ರ ಕಾಟ ಇದ್ರು ಇಪ್ಪತ್ತೈದು ಸಾವಿರ ಕೋಟಿ ಸಾಲಮನ್ನಾ ಮಾಡಿದ್ರು ಅಂದ್ರ ಅವ್ರು ಏನ್ ಹೇಳಿದ್ರೆ ಅದು ಮಾಡ್ತಾರೆ ಎಷ್ಟೇ ಒತ್ತಡಗಳಿರಲಿ ಅಷ್ಟೇ ತೊಂದರೆಗಳಿರ್ಲಿ ಮಾಡ್ತಾರನೋ ನಂಬಿಕೆ ಜನಕ್ಕೆ ಈಗ ಜನ ನಿಮ್ಮನ್ನ ನೂರ ಹದ್ ಮೂರು ಸಾವಿರ ಗೆಲ್ಸಲ್ಲ ಏನ್ ಮಾಡ್ತೀರಿ ಹಂಡ್ರೆಡ್ ಪರ್ಸೆಂಟ್ ಗೆಲ್ಸ್ತಾರೆ ನೀವು ಅಂದ್ರೆ ಏನ್ ಮಾಡ್ತೀರಿ ಕಾಂಗ್ರೆಸ್ ಜೊತೆ ಹೋಗ್ತೀರಾ ಬಿಜೆಪಿ ಜೊತೆ ಹೋಗ್ತಾರೆ ಅದು ನಾನು ಗೊತ್ತಿಲ್ಲ ಹೈಕಮಾಂಡ್ ಡಿಸೈಡ್ ಮಾಡ್ತೈತೆ ಅದಕ್ಕೊಂದು ಸಮಸ್ಯೆ ಮಾಡಿ ಹೌದು ಬಹುತೇಕ ದೊಡ್ಡ ಸಮಸ್ಯೆ ಅಂದ್ರೆ ಕೋವಿಡ್ ಸಂದರ್ಭ ಎರಡು ಮೂರು ವರ್ಷಗಳ ಕಾಲ ಸೊ ಕೂಡ ಒಂದಷ್ಟು ಕೆಲಸ ಕಾರ್ಯಗಳ ಮಾಡಿದ್ರಿ ಅಂತ ಆ ಸನ್ನಿವೇಶ ಫೇಸ್ ಸರ್ ನಾವು ಜನಗಳ ಜೊತೆ ಕಂಟಿನ್ಯೂಸ್ ಬರ್ತಿದೀವಿ ಯಾವ್ದೇ ಕಷ್ಟ ಸುಖ ನೀವು ಯಾವುದೇ ಯಾವತ್ತು ಹೋಗೋದು ಇಲ್ಲ ನಾವು ರಾಜಕಾರಣಕ್ಕೋಸ್ಕರ ಸರ್ವಿಸ್ ಸ್ಟಾರ್ಟ್ ಮಾಡಿಲ್ಲ ಎಲ್ಲ ಟೈಮಲ್ಲಿ ಈಗ ಮದುವೆಗಳಿಗಿರಬಹುದು ಯಾರೇ ಬರ್ಲಿ ಮದುವೆಗಳಿಗೆ ಸಹಾಯ ಮಾಡ್ತೀರಿ ಕಾಯಿಲೆಗಳಿಗೆ ಬರ್ಲಿ ಏನೇ ಕಾಯಿಲೆ ಅಂತಿವೇಶಿತ್ತು ಕೋವಿಡ್ ಸನ್ನಿವೇಶ ಅದು ಬಹಳ ಕಷ್ಟದ ಸಮಯ ಪ್ರತಿಯೊಬ್ಬರಿಗೂ ಕಷ್ಟ ಸಮಯ ದುಡ್ಡು ಇರೋನ್ಗೂ ದುಡ್ಡು ಇಲ್ದೇ ಇರೋನ್ಗೂ ಕಷ್ಟ ಬಂದ್ಬಿಡ್ತು ಅಂತ ಟೈಮ್ ನಲ್ಲಿ ನಾನು ಲೋಕಲ್ ಅಲ್ಲಿ ಇರ್ತಕ್ಕಂಥ ಎಮ್ ಎಲ್ ಎ ಅವ್ರಿಗೆ ಹೇಳ್ದೆ ನೋಡಿ ತುಂಬಾ ತೊಂದರೆ ಪಡ್ತಾ ಇದಾರೆ ಜನ ಅವ್ರಿಗೆ ಮೆಡಿಸಿನ್ ಕೊಡಿ ಅಂತ ಹೇಳಿ ಅವರು ಮೆಡಿಸಿನ್ ಕೊಡದೆ ಹೋಗ್ಬಿಟ್ಟು ಮನೇಲಿ ಮಲ್ಕೊಂಬಿಟ್ರು ಏನು ಹೇಳ್ತಾರೆ ನಾನು ನಿಮಗೋಸ್ಕರ ಪ್ರಾಣ ಬೇಕಾದ್ರೆ ಕೊಡ್ತೀನಿ ಏನ್ ಬೇಕಾದ್ರೂ ಕೊಡ್ತೀನಿ ಅಂತ ಹೇಳಿ ನೀವು ಇದ್ರೆ ಅವ್ರ ಪ್ರಾಣ ಉಳಿಯಲ್ಲ ದಯ ಮಾಡಿ ಅವ್ರಿಗೆ ಮೆಡಿಸಿನ್ ಕೊಡಿ ಯಾಕಂದ್ರೆ ಈಗ ಒಬ್ರು ಜ್ವರ ಒಂದು ಬಂದ್ರೆ ಅವ್ರಿಗೆ ಎರಡು ಮಾತ್ರೆ ಕೊಟ್ಟು ಕಳ್ಸಿ ಏನೋ ಪೇನ್ ಕಿಲ್ಲರು ಮತ್ತೆ ಡೋಲೋ ಸಿಕ್ಸ್ ಫಿಫ್ಟಿ ಅದು ಆ ಪೇನ್ ಜ್ವರ ಹೋಗೋದು ಬಟ್ ಇನ್ಫೆಕ್ಷನ್ ಸ್ಟಾರ್ಟ್ ಆಗ್ಬಿಡೋದು ಅದಕ್ಕೆ ನಾವೇನು ಹೇಳಿದ್ವಿ ಅವ್ರಿಗೆ ಫುಲ್ ಮೆಡಿಸಿನ್ ಕೊಡಿ ಅಂತ ಅವ್ರು ಮೆಡಿಸಿನ್ ಕೊಡಲಿಲ್ಲ ತುಂಬ ಜನಕ್ಕೆ ಸಿವಿಯರ್ ಆಗೋಕ್ಕೆ ಶುರು ಆಗ್ಬಿಡ್ತು ನಾವೇನು ಮಾಡಿದ್ವಿ ತಕ್ಷಣ ಎಲ್ಲ ಹತ್ತು ದಿವ್ಸಕ್ಕಾಗಷ್ಟು ಮೆಡಿಸಿನ್ನು ಅವನು ಜ್ವರ ಬಂದ ತಕ್ಷಣ ಆ ಇನ್ಫೆಕ್ಷನ್ ಆಗದೇ ಇರೋದಕ್ಕೆ ಎಲ್ಲ ರೀತಿ ಮಾತ್ರೆಗಳು ಡಾಕ್ಸಿ ಅಜಿತ್ರೊ ವಿಟಮಿನ್ ಸಿ ಎಲ್ಲ ಪೂರಾ ಹತ್ತು ದಿವ್ಸಕ್ಕಾಗಷ್ಟು ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಸಮೇತ ಐದು ಸಾವಿರದ ಮುನ್ನೂರು ಜನಕ್ಕೆ ಕೊಟ್ವಿ ಎಲ್ಲಿ ಯಾರಿಗೆ ಜ್ವರ ಬಂದಿತ್ತು ಯಾರಿಗೆ ಬಂದು ಅಲ್ಲಿ ಟೆಸ್ಟ್ ಮಾಡ್ಸ್ಕೊಂಡ್ರಲ್ಲ ಅವ್ರ ಅಡ್ರೆಸ್ನ ಹುಡ್ಕೊಂಡು ಹೋಗಿ ಮನೆಗಳಲ್ಲಿ ಕೊಡ್ಸಿದ್ವಿ ನಮ್ಮ ವಾಲಂಟೀರ್ಸ್ ಹೋಗಿ ಅವ್ರ ಮನೆಗೆ ಹೋಗಿ ಪೂರಾ ಮೆಡಿಕಲ್ ಮೆಡಿಸಿನ್ ಕಿಟ್ ಅನ್ನ ಹತ್ತು ಆಗಸ್ಟ್ ಮೆಡಿಸಿನ್ ಎಷ್ಟೋ ಜನಕ್ಕೆ ಅದರಿಂದ ತುಂಬಾ ಅನುಕೂಲ ಆಗಿದೆ ಅಂದ್ರೆ ಇನ್ಫೆಕ್ಷನ್ ಆದರೆ ಎಷ್ಟು ಜನಕ್ಕೆ ಆಕ್ಸಿಜನ್ ಸಿಲಿಂಡರ್ ಕೊಡೋಕ್ಕಾಗುತ್ತೆ ಎಷ್ಟು ಜನಕ್ಕೆ ಇಂಜೆಕ್ಷನ್ ಕೊಡಕ್ಕಾಗ್ತದೆ ಇಂಜೆಕ್ಷನ್ಸ್ ಇಲ್ಲ ಅದನ್ನ ಅವಾಯ್ಡ್ ಮಾಡೋದಕ್ಕೆ ಮೆಡಿಸಿನ್ ಕೊಟ್ಟಿದ್ರು ಈಗ ಸರ್ಕಾರದಿಂದ ಮೆಡಿಸಿನ್ ಕೊಡಕ್ಕೆ ಕೊಡಿಲ್ಲ ಬಹಳ ಹೇಳಿದ್ರು ಮೆಡಿಸಿನ್ ಕೊಡ್ಲಿಲ್ಲ ಕೊಡ್ಲೇ ಇಲ್ಲ ಲಾಸ್ಟ್ಗೆ ಅವರು ಮೆಡಿಸಿನ್ ಕೊಡಕ್ಕೆ ಇಲ್ಲ ಅವ್ರ ಕೈಲಿ ಅಜಿತ್ರ ಮೈಸಿನ್ ಡಾಕ್ಸಿ ಇವೆಲ್ಲಾನು ಸುಮಾರು ಏಳ್ನೂರ ಐವತ್ತು ರೂಪಾಯಿ ಆಗೋದು ಒಂದು ಕಿಟ್ಟು ಐದು ಸಾವಿರದ ಮುನ್ನೂರು ಜನಕ್ಕೆ ಕೊಟ್ವಿ ಅದಾದ ನಂತರ ಇವತ್ತು ಅದಾದ ಅಂದ ಟೈಮಲ್ಲಿ ಎರಡು ಮೂರು ತಿಂಗಳು ದುಡಿದಿಲ್ಲ ಆಟೋ ಡ್ರೈವರ್ಗಳಿರ್ಬೋದು ಪ್ರೈವೇಟ್ ಸ್ಕೂಲ್ ಟೀಚರ್ಸ್ಗೆ ಸಂಬಳ ಕೊಟ್ಟಲಿಲ್ಲ ಎಷ್ಟೋ ಜನ ಬಡವರು ಕಲಾವಿದರು ಅವರು ಇವರೆಲ್ಲ ಸುಮಾರು ಹತ್ತು ಸಾವಿರ ಜನಕ್ಕೆ ನಾವು ಪೂರಾ ರೇಷನ್ ಕೊಟ್ವಿ ಆದ್ರೂ ಏನು ಬುಲೆಟ್ ರೈಸು ಗೋಲ್ಡ್ ವಿನ್ನರ್ ರಾಯಿಲು ರಾಮೇಗೌಡರು ಬ್ರ್ಯಾಂಡ್ ಯಾವತ್ತೂ ಅಷ್ಟೇ ಬುಕ್ಸು ಅಷ್ಟೇ ಬ್ರ್ಯಾಂಡ್ ಬುಕ್ಸೇ ಕ್ವಾಲಿಟಿ ಕ್ವಾಲಿಟಿ ಕ್ವಾಲಿಟಿಯಲ್ಲಿ ಕಾಂಪ್ರಮೈಸೇ ಇಲ್ಲ ಏನಾನ ಏನನ್ನ ಬಿಡಲಿ ಎಲ್ಲ ಟಾಪ್ ಎಕ್ಸಲೆಂಟ್ ಎಮ್ ಇ ಎಸ್ ಅಂತ ಒಳ್ಳೊಳ್ಳೆ ಆಥರ್ಸ್ ಒಳ್ಳೆ ಅಂದರೆ ಪ್ರೊಫೆಸರ್ಸ್ ಹತ್ರ ಎಲ್ಲ ನಾವು ಯಾವ್ದು ಕೊಟ್ಟರೆ ಮಕ್ಳಿಗೆ ಅನುಕೂಲ ಆಗ್ತದೆ ಅದೇ ಬುಕ್ಸ್ನ ಪರ್ಚೇಸ್ ಮಾಡಿಕೊಡ್ತಾಯಿದ್ವಿ ಅದೇ ಥರ ನಾವು ಬು ಬುಲೆ ಬುಲೆಟ್ ರೈಸು ಗೋಲ್ವಿನರ್ ಆಯಿಲ್ ಅದೇ ಥರ ಹತ್ತು ಸಾವಿರ ಜನಕ್ಕೆ ಪೂರ ಕುಮಾರಣ್ಣವ್ರನ್ನೇ ಕರೆಸಿ ನಾವು ಎಲ್ಲ ಟೀಚರ್ಸ್ಗೆ ಆಟೋ ಡ್ರೈವರ್ಸ್ಗೆ ಎಲ್ಲ ಡ್ರೈವರ್ಸ್ಗೆ ವಾಟರ್ ಮ್ಯಾನ್ಗಳಿಗೆ ಕಲಾವಿದರಿಗೆ ಈವನ್ ಇನ್ಕ್ಲೂಡಿಂಗ್ ಅಡ್ವೊಕೇಟ್ಸ್ಗೂ ಅಡ್ವಿಕೇಟ್ಸು ಪಾಪ ಕೋರ್ಟ್ಗಳಿದ್ದರೆ ಯಾರೋ ದೊಡ್ಡ ದೊಡ್ಡ ಅಡ್ವೊಕೇಟ್ಗೆ ಸರಿ ಜೂನಿಯರ್ಗಳ್ ಪಾಪ ಪ್ರತಿ ದಿವಸ ಹೋಗಿ ಸಂಪಾದನೆ ಅದಕ್ಕೆ ಎರಡು ತಿಂಗಳು ಕೋರ್ಟ್ ಇಲ್ಲಾಂದ್ರೆ ಏನಾಗಬೇಕು ಅವರು ತುಂಬ ಕಷ್ಟದಲ್ಲಿದ್ದರು ಎಲ್ಲ ಲಾಯರ್ಗಳಿಗೂ ನಾವು ಸಹಾಯ ಮಾಡಿದ್ವಿ ಆಮೇಲೆ ಡೆತ್ ಆದ್ರಲ್ಲ ಎಷ್ಟು ಸು ಸುಮಾರು ಒಂದು ನೂರೈವತ್ತು ಫ್ಯಾಮಿಲಿಗಳು ಇವರು ಡೆತ್ ಆದರು ಅವರನ್ನು ಎಲ್ಲರೂ ಕರೆಸಿ ಹತ್ತತ್ತು ಸಾವಿರ ರೂಪಾಯಿ ನಾನು ಒಬ್ಬ ಎಮ್ ಎಲ್ ಎನೂ ಅಲ್ಲ ಮಿನಿಸ್ಟ್ರು ಅಲ್ಲ ನಾವೇನು ಆಗಲೂ ಇಲ್ಲ ಇವತ್ತು ಕೇಳಿ ಯಾರಾದರೂ ಹತ್ತತ್ತು ಸಾವಿರ ರೂಪಾಯಿ ಕುಮಾರಣ್ಣನ ಕರೆಸಿ ನಾವು ಅಲ್ಲೇ ಅವ್ರಿಗೆಲ್ರಿಗೂ ಹತ್ತತ್ತು ಸಾವಿರ ರೂಪಾಯಿ ಕೊಟ್ವಿ ಸಿಟಿಂಗ್ ಎಮ್ ಎಲ್ ಎ ಒಂದು ರೂಪಾಯಿ ಕೊಡಲಿಲ್ಲ ಎಕ್ಸ್ ಎಮ್ ಎಲ್ ಒಂದು ಮಾತ್ರೆ ಕೊಡಲಿಲ್ಲ ಒಂದು ಅಕ್ಕಿ ಒಂದು ಗುಂಟೆ ಅಕ್ಕಿ ಕೊಡಲಿಲ್ಲ ಅಂದರೆ ಒಂದು ಕಮಿಟ್ಮೆಂಟು ನಾವು ಎಲೆಕ್ಷನ್ಗೋಸ್ಕರ ಅಲ್ಲ ನಾವು ಗೆಲ್ಲಿ ಸೋಲ್ಲಿ ಕಷ್ಟ ಕಾಲದಲ್ಲಿ ಕೈಗೆ ಸಿಗೋಂಥವ್ರು ಕಾದ ಆದ ನಿಂತ್ಕೊಂಡವ್ರೆ ಇವತ್ತು ರಾಜಕಾರಣಿಗಳಾಗಬೇಕು ಅನ್ನೋದು ನನ್ನ ಇದು ಕಷ್ಟ ಕಾಲದಲ್ಲಿ ಯಾರೂ ಬರಲಿಲ್ಲ ಇಂಥ ಆಗಿದ್ದವರು ಬಂದು ಒಂದು ಒಂದು ಕೆ ಜಿ ಅಕ್ಕಿ ಕೊಡಲಿಲ್ಲ ಯಾರಿಗೂ ಒಂದ್ರ ಒಂದ್ರೂ ಮಾತ್ರೆ ಕೊಡಲಿಲ್ಲ ಇಲ್ಲ ಸತ್ತರ್ಗ ಯಾರಾದರೂ ಒಂದು ರೂಪಾಯಿ ದುಡ್ಡು ಕೊಟ್ಟಿದ್ರು ಹೇಳಿ ನೋಡೋಣ ಆ ಟೈಮಲ್ಲಿ ನಾವು ನಿಂತು ಕೆಲಸ ಮಾಡಿದ್ವಿ ಅದೇ ಅದೇ ಥರ ಎಂಥ ಕಷ್ಟ ಬಂದ್ರೂ ಗೆಲ್ಲಿ ಸೋಲ್ಲಿ ಮಾಡ್ತಾ ಬಂದಿದ್ವಿ ಮುಂದಿನ್ ದಿನಗಳಲ್ಲಿ ಅವ್ರ ಜೊತೆ ಅದೇ ತರ ನಿಲ್ತೀವಿ ಕಂಟಿನ್ಯೂ ಮಾಡ್ತೀರಿ ಹಂಡ್ರೆಡ್ ಪರ್ಸೆಂಟ್ ಇನ್ನು ಬಹಳಷ್ಟು ಹೆಲ್ಪ್ ಮಾಡಿದಿವಿ ಅಂತ ಹೇಳಿ ಇಪ್ಪತ್ತು ವರ್ಷದ ಸಲ ಹೆಲ್ಪ್ ಮಾಡ್ಕೊಂಡ್ ಬಂದಿವಿ ಎರಡು ದಶಕ ಸೊ ದಶಕ್ ಯಾವ್ದಾದ್ರು ಎಕ್ಸಾಂಪಲ್ ಹೇಳ್ಬೋದು ಹಿಂಗ ಹಿಂಗೆ ಅಂತ ಸರ್ ನಾವು ಹೆಲ್ಪ್ ಮಾಡಿದ್ವಿ ಯಾರಂತ ಗೊತ್ತಿಲ್ಲ ಎಲ್ಲಾರ್ಗುನು ನಾವ್ ಯಾರಂತ ನೋಡಿ ಹೆಲ್ಪ್ ಮಾಡಲ್ಲ ಎಷ್ಟೋ ಜನಕ್ಕೆ ಫೋನ್ಗಳಲ್ಲೇ ಫೀಸ್ಗಳ್ ಕಟ್ಟಿದ್ವಿ ಫೋನಲ್ಲೇ ಸಹಾಯ ಮಾಡಿ ಕ್ಷೇತ್ರ ಬಿಟ್ಟು ಹೆಲ್ಪ್ ಮಾಡಿದ್ರಿ ಅಂತ ಕೇಳ್ಪಟ್ಟೆ ಹಂಡ್ರೆಡ್ ಪರ್ಸೆಂಟ್ ಗುಲ್ಬರ್ಗಾ ರಾಯಚೂರು

ಮೂನಾ ಜನ ಆಗಿದ್ದಾರೆ ಒಂದು ಹೆಣ್ಮಗು ಅಂತಿಂಗ್ ಆಗಿಲ್ಲ ಅಂತ ಮನೆಯಲ್ಲಿ ಮಗು ಜರ್ಜಾಗಿದ್ದಾಳೆ ತಕ್ಷಣ ಮನೆಗೆ ಡೋರ್ ಆಗಬೇಕು ಹೆಂಗಿರ್ತೀರಮ್ಮಿ ಅದಕ್ಕೆ ತೋಟದಲ್ಲಿರೋದ್ ಮನೆ ಮೇನ್ ಡೋರೆ ಇಲ್ಲ ಅಂತ ಹುಡುಗಿ ಆಗಿದ್ಲು ಆಮೇಲೆ ಹೇಳಿದ್ವಿ ಆ ತಕ್ಷಣ ಅದಕ್ಕೆ ಏನ್ ಬೇಕೋ ಅವ್ರಿಗೆ ಸಹಾಯ ಮಾಡಿ ನಮ್ಮ ಹತ್ರ ಬುಕ್ಸ್ಕೊಂಡು ಓದಿದ್ರು ಮಗು ಆ ಹುಡುಗಿ ಆ ತರದ್ದು ತುಂಬಾ ಈಗ ಸುಮಾರು ಮನೆಗಳಲ್ಲಿ ಸುಮಾರೇನು ನೈಂಟಿ ಪರ್ಸೆಂಟ್ ಮನೆಗಳಲ್ಲಿ ಹೇಳ್ತಾರೆ ನಮ್ಮ ಮಕ್ಳೆಲ್ಲ ನಿಮ್ಮ ಹತ್ರ ಬುಕ್ಸ್ ತಗೊಂಡು ಓದಿ ಇವತ್ತು ಒಳ್ಳೊಳ್ಳೆ ಪೋಸ್ಟಲ್ಲಿದ್ದಾರೆ ಮೊನ್ನೆ ಒಬ್ಬ ತಾತ ಹೇಳಿದ್ರು ನಿಮ್ಮ ಹತ್ರ ಬುಕ್ಸ್ ತಗೊಂಡು ಓದಿ ನನ್ನ ಮಗ ಒಂದು ಕಾಲು ಲಕ್ಷ ರೂಪಾಯಿ ಸಂಬಳ ತಗೊಳ್ತಾ ಇದ್ದಾನೆ ನಾವು ಹೆಂಗೆ ನಿಮ್ಮ ಮರೆಯ ಆಲೂರಿನ ಪ್ರತಿ ವಿದ್ಯಾರ್ಥಿಗೂ ಕೂಡ ಪುಸ್ತಕ ವಿತರಣೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಭಾಳ ಅನುಕೂಲ ಆಯ್ತು ಅನ್ಕೊತೀರಿ ಹೌದು ಎರಡ್ ಸಾವಿರದ ನಾಲ್ಕರಿಂದಾನು ಕೊಡ್ತಾ ಇದ್ವಿ ಎರಡ್ ಸಾವಿರದ ನಾಲ್ಕರಿಂದ ಇದುವರೆಗೂ ಫಸ್ಟ್ ಪಿ ಯು ಸಿ ಇಂದ ಹಿಡಿದು ಡಿಗ್ರಿವರೆಗೂ ಫುಲ್ ಸೆಟ್ ಬುಕ್ಸ್ ಕೊಡ್ತೀವಿ ಎಲ್ ಕೆ ಜಿಯಿಂದ ಇಂದ ಹಿಡಿದ್ ಎಲ್ಲ ಮಕ್ಳಿಗೂ ನೋಟ್ ಬ್ಯಾಕ್ಸ್ ಬ್ಯಾಗ್ಸ್ ಕೊಡ್ತಾ ಇದೀವಿ ಕಂಪ್ಯೂಟರ್ ಕಲಿಸ್ತೀವಿ ಟೈಲರಿಂಗ್ ಕಲಿಸ್ತೀವಿ ಎಲ್ಲಾ ರೀತಿ ಇವತ್ತು ನಾನು ಏನ್ ಇಂಡಸ್ಟ್ರೀಸ್ ಅಲ್ಲಿ ಕಟ್ಟಿದೀನಿ ಆ ಇಂಡಸ್ಟ್ರೀಸ್ ಅಲ್ಲೆಲ್ಲ ತಗೊಂಡೋಗಿ ಇಲ್ಲಿ ನಮ್ಮ ಲೋಕಲ್ ಹುಡುಗನ್ ತಗೊಂಡೋಗಿ ಸೇರ್ಸ್ಬಿಟ್ಟಿದ್ವಿ ನಾನು ಹಳ್ಳಿಗಳಿಗೆ ಹೋದಾಗ ಅದ ಅದೇ ಯಾವ್ದಾರು ಹುಡುಗ ಕಾಣಿಸಿದ್ರೆ ಬಾಯಲ್ಲಿ ಏನ್ ಮಾಡ್ತಾ ಇದ್ಯಾ ಓದ್ತಾ ಇದ್ಯಾ ಸರಿ ಓದು ಇಲ್ಲಾದ್ರೆ ಕೆಲಸಕ್ಕೆ ಹೋಗು ಟೈಮ್ ವೇಸ್ಟ್ ಮಾಡ್ಬೇಡ ಇಲ್ಲ ನಿಮ್ ತಂದೆ ಸಪೋರ್ಟ್ ಮಾಡು ನಿಮ್ ಪ್ರತಿಯೊಬ್ಬ ಯುವಕರ ಎನರ್ಜಿ ತುಂಬಾ ಇಂಪಾರ್ಟೆಂಟ್ ದೇಶಕ್ಕೆ ನಾಡಿಗೆ ಊರಿಗೆ ಪ್ರತಿಯೊಬ್ರು ಟೈಮ್ ವೇಸ್ಟ್ ಮಾಡಬಾರ್ದು ಆಟ ಆಡಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಲಿ ದಿನ ದಿನಾಲ ವೇಸ್ಟ್ ಮಾಡೋದು ಅದು ಯೂತ್ ಎನರ್ಜಿ ವೇಸ್ಟ್ ಆಗುತ್ತೆ ಅದರಿಂದ ಅವ್ನು ಓದಲಿ ಎಷ್ಟು ಬೇಕಾದ್ರೂ ಸಪೋರ್ಟ್ ಮಾಡ್ತೀವಿ ಫೀಸ್ ಕಟ್ತೀವಿ ಎಲ್ಲ ರೀತಿ ಸಪೋರ್ಟ್ ಮಾಡ್ತೀವಿ ಇಲ್ಲ ಕೆಲ್ಸಕ್ಕೆ ಹೋಗು ದುಡ್ಕೊಂಬ ನಿಮ್ಮ ತಂದೆ ತಾಯಿನ ಸಾಕು ನೀನು ಚೆನ್ನಾಗಿರು ನಿನ್ನ ದುಡ್ಡು ನೀನು ಖರ್ಚು ಮಾಡು ಇನ್ನೊಬ್ರ ಹತ್ರ ಕೈ ಆಡಬೇಡ ನೀನು ನಾಲ್ಕು ಜನ ಕೊಡೋ ಶಕ್ತಿ ಬೆಳೆಸ್ಕೊ ಅಂತೇಳಿ ಪ್ರತಿಯೊಬ್ಬ ಯುವಕರಿಗಲ್ಲಿ ನಾನು ಅವ್ರಿಗೆ ಹೇಳೋದು ಎಸ್ ಇದೆಲ್ಲವೂ ಕೂಡ ನಿಮ್ಮ ಕೈ ಹಿಡಿಯುತ್ತೆ ಹಾಗಾದರೆ ಹೌದು

ನನಗೆ ಬಸ್ ಚಾರ್ಜ್ ಕೂಡ ದುಡ್ಡು ಇರಲಿಲ್ಲ ಎಳುಗುಳಿ ಅಂತೇಳಿ ಒಂದು ಹಳ್ಳಿ ಅಂತ ನೂರಾರು ಎಕ್ಸಾಂಪಲ್ಸ್ ಇದೆ ಆಯಮ್ಮ ಮೂರು ವರ್ಷದ ಮಗು ನೆತ್ಕೊಂಡು ಬಂದಿದ್ರು ಅಂತ ಎರಡು ಸಾವಿರದ ಏಳರಲ್ಲಿ ಆಯಮ್ಮ ಹೇಳಿದ್ರು ನನ್ನ ನನಗೆ ಬಸ್ ಚಾರ್ಜ್ಗೆ ಅವತ್ತು ದುಡ್ಡು ಇರಲಿಲ್ಲ ನೀವು ಅವತ್ತು ಒಂದೂವರೆ ಸಾವಿರ ರೂಪಾಯಿ ಬಸ್ ಚಾರ್ಜ್ ಕೊಟ್ಟು ನನ್ನ ಮಗುಗೆ ಆಟ ಆಪ್ರೇಷನ್ ಮಾಡಿಸ್ಕೊಟ್ರಿ ಫ್ರೀಯಾಗಿ ಇವತ್ತು ಮಗು ಡಿಗ್ರಿ ಓದ್ತಾ ಇದ್ದಾಳು ಅಂತೇಳಿ ಆ ಮಗು ನನ್ನ ಪಾಪ ತೋರಿಸಿ ಭಾಳ ಕಣ್ಣಲ್ಲಿ ನೀರು ಹಾಕೊಂಡು ಅವ್ರು ಹೇಳ್ತಾರೆ ನೀವು ನನ್ನ ನೀವು ನಮ್ಮ ತಂದೆ ಅಂತ ಹೇಳ್ತಾರೆ ನಮ್ಮ ಅಪ್ಪದ ನಮ್ ತಂದೆ ನೀವ್ ಅಂತ ಹೇಳ್ತಾರೆ ಅಂದ್ರೆ ಆ ಕಾಲದಲ್ಲಿ ನಾವು ಸಪೋರ್ಟ್ ಮಾಡಿದ್ರಲ್ಲ ಆ ನಿಮ್ಮ ಆ ಒಂದು ಲೆವೆಲ್ಗೆ ಮಾತಾಡ್ತಾರೆ ವಂಡರ್ಫುಲ್ ಬಹಳ ಅದ್ಭುತವಾಗಿದೆ ಹೇಳಿದ್ರಲ್ಲ ನಿಮ್ಮ ಶ್ರೀಮತಿಯರು ಕೂಡ ಹದಿನೈದು ಕೋಟಿ ವ್ಯಾಲ್ಯೂ ಇವತ್ತಿಗೆ ಮೂರು ಎಕರೆ ಜಮೀನು ಕೊಟ್ಟಾಗ್ಲೂ ಆಕ್ಷೇಪ ಮಾಡ್ಲಿಲ್ಲ ಕೋಟ್ಯಾಂತರ ರೂಪಾಯಿ ಹಣವನ್ನ ದಾನ ಮಾಡಿದಿರಿ ಧರ್ಮ ಕಾರ್ಯ ಮಾಡಿದಿರಿ ಒಳ್ಳೇದಕ್ಕೆ ಒಳ್ಳೆದ ಕೆಲಸ ಮಾಡಿದಿರಿ ಈ ಧರ್ಮ ಕಾರ್ಯಗಳು ಇವೆಲ್ಲವೂ ಕೂಡ ಕೈ ದೇವಸ್ಥಾನಗಳಿಗೆ ಬೇಕಾದ ಸಪೋರ್ಟ್ ಮಾಡಿದ್ವಿ ಹೌದಾ ನನಗೆ ಪರ್ಮನೆಂಟ್ ಸ್ಟ್ರಕ್ಚರ್ಸ್ ಎಲ್ಲಾದಕ್ಕೂ ಸಪೋರ್ಟ್ ಮಾಡ್ತೀವಿ ಪರ್ಮನೆಂಟ್ ಅಂದ್ರೆ ಹೆಸರು ಇರಬೇಕು ಹೆಸರು ಇರಬೇಕು ಆಮೇಲೆ ಅದರಿಂದ ಉಳಿಬೇಕು ಉಳಿಬೇಕು ಇವತ್ತು ಕೊಟ್ಟು ನಾಳೆ ಹೋಗಂತ ಮಾಡ್ಕೊಳ್ಳಿ ದುಡ್ಡಿದ್ರೆ ಎಷ್ಟ್ ಬೇಕಾದ್ರೆ ಖರ್ಚು ಮಾಡ್ಕೊಳ್ಳಿ ಅದಕ್ಕೆ ನೀವೇ ದುಡಿದು ಖರ್ಚು ಮಾಡಿದ್ರೆ ಬೆಲೆ ಇರ್ತದೆ ಯಾರೋ ಕೊಟ್ಟು ಖರ್ಚು ಮಾಡಿದ್ರೆ ಎರಡು ದಿವಸ ಮಾಡ್ತೀರಿ ಆಮೇಲೆ ಮೂರನೇ ದಿವಸ ಒಟ್ಟಾರೆ ಒಟ್ಟಾರೆಯಾಗಿ ಮಾಲೂರಿನ ಜನ ವಿದ್ಯಾರ್ಥಿಗಳು ಸ್ವಾವಲಂಬಿಗಳಾಗ್ಲಿ ಚೆನ್ನಾಗಿ ಓದ್ಲಿ ಕೆಲಸ ಪಡೀಲಿ ಆ ದಿಸೆಯಲ್ಲಿ ಮಾಲೂರು ಉದ್ದಾರ ಆಗ್ಲಿ ಅಂತ ಕೆಲಸ ಮಾಡಿದ್ರಿ ಅವರೆಲ್ಲ ಕೂಡ ಕೈ ಹಿಡಿತಾರೆ ಅನ್ನೋ ವಿಶ್ವಾಸ ನಿಮ್ದು ಒಂದು ವಿಚಾರ ಸ್ಪಷ್ಟವಾಗಿ ಹೇಳ್ತಾ ಇದೀರಿ ನಾನು ಭ್ರಷ್ಟಾಚಾರಿಯಲ್ಲ ಭ್ರಷ್ಟಾಚಾರದ ವಿರೋಧಿ ಜನಗಳ ಪರವಾಗಿ ಸರ್ಕಾರ ಮಾಡಬೇಕು ಜನಗಳ ಪರವಾಗಿ ಶಾಸಕ ಆಗಿರ್ಬೇಕು ಅಂತ ಹೇಳ್ತಾ ಇದೀನಿ ಬಟ್ ಮಾಲೂರ್ ಜನ ಇದನ್ನ ನೋಡ್ತಾ ಇದಾರೆ ಮಾಲೂರ್ ಅಭಿವೃದ್ಧಿ ಆಗಿಲ್ಲ ಮಾಲೂರ್ ಈ ರೈಲ್ವೆ ಅಂಡರ್ ಪಾಸ್ ಏನಿದೆ ಬ್ರಿಡ್ಜ್ ಸಮಸ್ಯೆ ಇದೆ ಸರಿ ಆದಂತ ಎಜುಕೇಶನ್ ಇನ್ಸ್ಟಿಟ್ಯೂಷನ್ಗಳಿಲ್ಲ ಯಾಕಂದ್ರೆ ಮಕ್ಕಳೆಲ್ಲ ಬರಿ ಬಿ ಎ ಬಿ ಎಸ್ ಸಿ ಓದ್ಕೊಂಡು ಕೂತವ್ರೆ ಸ್ಕಿಲ್ಡ್ ಡೆವಲಪ್ಮೆಂಟ್ ಆಗುವಂತಿಲ್ಲ ಟೆಕ್ನಿಕಲ್ ನಾಲೆಜಸ್ ಇಲ್ಲ ನಾನೊಬ್ಬ ಇಂಜಿನಿಯರಿಂಗ್ ನಾನು ಅಲ್ಲಿ ಸುರತ್ ಓದ್ಕೊಂಡು ಬಂದವನು ನಾನು ನಮ್ಮೂರಂಗ್ ಉದ್ಧಾರ ಮಾಡಬೇಕು ಅನ್ನೋ ಕಾನ್ಸೆಪ್ಟ್ ಅಲ್ಲಿ ಕೆಲಸ ಮಾಡ್ತಾ ಇದೀನಿ ನಮ್ಮಲ್ಲಿ ಭ್ರಷ್ಟಾಚಾರ ಇದೆ ಅಂತ ತೊಡೆದಾಗ್ಬೇಕು ಅನ್ನೋ ಲೆಕ್ಕಾಚಾರ ಇಟ್ಕೊಂಡಿದೆ ಅಂತ ಎಲ್ಲಾನು ಪಟ್ಟಿ ಹೇಳ್ತಾ ಇದ್ರಿ ಬಹಳ ಆಶ್ಚರ್ಯಕರ ಸಂಗತಿ ಅಂತಂದರೆ ಹಣ ಹಂಚಲ್ಲ ಅವರೆಲ್ಲ ಹಣ ಎಷ್ಟೇ ಸುರಿದ್ರೂ ನಮ್ಮೂರು ಮಾಲೂರು ಜನ ಒಪ್ಪಲ್ಲ ಅನ್ನೋದು ಪದೇ 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 ಹೇಳ್ತಾ ಇದ್ದೀರಿ ಬಟ್ ಮಾಲೂರಲ್ಲಿ ಈ ಬಾರಿ ಜೆ ಡಿ ಎಸ್ ಗೆಲ್ಲತ್ತೆ ಹಾಗಾದ್ರೆ ರಾಮೇಗೌಡರು ಗೆಲ್ತಾರೆ ಎಷ್ಟು ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಅಲ್ಲ ಹಣ ಹಂಚಲ್ಲ ಅಂತ ಹೇಳ್ತಾ ಇದ್ದೀವಿ ಇನ್ನೊಂದು ಹೇಳ್ತಾ ಇದ್ದೀನಿ ಮುಳ್ಳೊಂದು ಮುಳ್ಳಿಂದಾನೆ ತೆಗಿತೀನಿ ಅಂತೇಳಿ ಎಸ್ ಅಂದರೆ ಎಲ್ಲದಕ್ಕೂ ರೆಡಿ ಇದ್ದೀವಿ ಒಂದ್ ವಿಚಾರ ವಿಚಾರ ಸ್ಪಷ್ಟವಾಗಿ ಹೇಳಿದ್ರಿ ನಿಮ್ ಆಗ್ಲೇ ಯಾರೋ ಬಂದು ಬುಲೆರ ಕೊಟ್ಬಿಟ್ಟು ನಿಮ್ ಪರವಾಗಿ ಕೆಲಸ ಮಾಡಿ ನಿಮ್ ಪರವಾಗಿ ಎಲ್ಲಾ ರೀತಿ ಚುನಾವಣೆ ಮಾಡಕ್ಕೆ ಕಾರ್ಯಕರ್ತರು ರೆಡಿ ಆಗಿದ್ದಾರೆ ರಾಮೇಗೌಡರು ಆಗಿರ್ತಾರೆ ರಾಮೇಗೌಡರು ಚುನಾವಣೆ ಏನ್ ಅದನ್ನ ಕಾರ್ಯಕರ್ತರು ಮಾಡ್ತಾರೆ ನಿಮ್ ಶ್ರೀಮತಿವರು ಬಹಳ ಜೋರ ಓಡಾಡ್ತಿದ್ದಾರೆ ನಿಮ್ ಸಂತ ಅವರೇನಾ ಹೌದು ಹಾ ಎಲ್ಲದಕ್ಕೂ ಪ್ರೋತ್ಸಾಹ ಕೊಡ್ತಾರೆ ಯಾವ್ದಕ್ಕೂ ನಾವ್ ಏನೇ ಮಾಡಿದ್ರು ಎಲ್ಲದಕ್ಕೂ ಪ್ರೋತ್ಸಾಹ ಈಗ ಹದಿನೈದು ಕೋಟಿ ರೂಪಾಯಿ ಜಾಗ ಅವ್ರನ್ನ ಕೇಳಲೇ ಇಲ್ಲ ನಾನೇ ಮಾತು ಕೊಟ್ಬಿಟ್ಟೆ ಇನ್ಯಾರಾದ್ರೂ ಎಷ್ಟು ಗಲಾಟೆ ಮಾಡೋರು ಒಂದು ಮಾತು ಮಾತಾಡಿಲ್ಲ ಎಸ್ ಒಳ್ಳೇದಾಗ ಎಲ್ಲದಕ್ಕೂ ಸಪೋರ್ಟ್ ಮಾಡ್ತಾರೆ ಆಮೇಲೆ ಅವರು ಜನ ಯಾರು ಕೇಳಿದ್ರು ಏನಿಲ್ಲ ಅಂತೇಳಿ ಅವ್ರು ಎಲ್ಲಾದಕ್ಕೂ ದುಡ್ಡು ಕೊಡ್ತಾರೆ ನಾನು ಬರೀ ಹೆಲ್ತ್ ಎಜುಕೇಶನ್ ಸೆಲ್ಫ್ ಎಂಪ್ಲಾಯ್ಮೆಂಟ್ ಗೆ ಅಂತ ತುಂಬಾ ಇಂಪಾರ್ಟೆನ್ಸ್ ಕೊಡ್ತೀನಿ ಅವ್ರು ಬೇರೆ ಎಲ್ಲದಕ್ಕೂ ಸಪೋರ್ಟ್ ಮಾಡ್ತಾರೆ ಎಲ್ರಿಗೂ ಎಲ್ಲರೂ ಸಪೋರ್ಟ್ ಧನ ಧರ್ಮದಲ್ಲಿ ರಾಮೇಗೌಡರಿಗೆ ಅವ್ರು ಶ್ರೀಮತಿ ಎಲ್ಲಾ ವಿಷಯವನ್ನ ಹೇಳಿದ್ರಿ ಜೆ ಡಿ ಎಸ್ ಯಾಕೆ ಓಟ್ ಹಾಕ್ಬೇಕು ರಾಮೇಗೌಡರಿಗೆ ಯಾಕೆ ಓಟ್ ಹಾಕ್ಬೇಕು ಮಾಲೂರ್ಲಿ ಏನಾಗಿದೆ ಏನಾಗಿಲ್ಲ ನೀವು ಗೆದ್ರೆ ಏನ್ ಆಗ್ತೀರಿ ಅಂತ ಅಂತಿಮವಾಗಿ ಮಾಲೂರ್ನ ಜನಕ್ಕೆ ತವೇನ್ ಕೇಳ್ಕೊತಿರಿ ಸರ್ ಮುಖ್ಯವಾಗಿ ಕುಮಾರಣ್ಣವ್ರು ಮುಖ್ಯಮಂತ್ರಿಗಳಾಗಬೇಕು ಪಂಚರತ್ನ ಕಾರ್ಯಕ್ರಮ ಅವ್ರದ್ದು ಏನಿದೆಯಲ್ಲ ಅದು ತುಂಬ ಬಡವರಿಗೆ ರೈತರಿಗೆ ಯುವಕರಿಗೆ ಅನುಕೂಲ ಆಗ್ತಕ್ಕಂಥ ಕಾರ್ಯಕ್ರಮ ಅದಕ್ಕೆ ಇವತ್ತು ಜನ ಕುಮಾರಣ್ಣವ್ರಿಗೆ ಏನು ಹೇಳಿದ್ದಾರೆ ರೈತರಿಗೆ ಪ್ರತಿ ಎಕರೆಗೆ ಹತ್ತು ಸಾವಿರ ರೂಪಾಯಿ ಸಹಾಯಧನ ಕೊಡ್ತೀನಿ ಅಂತ ಹೇಳಿದ್ದಾರೆ ಇವತ್ತು ಎಷ್ಟೋ ಜನ ರೈತರಿಗೆ ಒಂದು ಬೆಳೆ ಹಾಕ್ತಾರೆ ಬೆಳೆ ರೇಟ್ ಸಿಗದೆ ಹಾಗೆ ಉತ್ತಾಕ್ತಾರೆ ನೆಕ್ಸ್ಟ್ ಬೆಳೆ ಹಾಕಬೇಕಾದ್ರೆ ದುಡ್ಡಿರಲ್ಲ ಪ್ರತಿ ಎಕರೆಗೆ ಹತ್ತು ಸಾವಿರ ರೂಪಾಯಿ ಕೊಡ್ತೀನಿ ಅಂತ ಹೇಳಿದರೆ ಐದು ಎಕರೆ ಅಂದರೆ ಐವತ್ತು ಸಾವಿರ ರೂಪಾಯಿ ಕೊಡ್ತಾರೆ ಅಟ್ಲೀಸ್ಟ್ ಏನೋ ಒಂದು ಬೀಜ ತೊಗೊಳಕ್ಕು ಗೊಬ್ಬರ ತೊಗೊಳಕೋ ಒಂದು ಇಲ್ಲಾಂದ್ರೆ ಬೆಳೆ ಹಾಕೋಕ್ಕೆ ಆಗೋಲ್ಲ ಸಾಲ ಯಾರು ಕೊಡ್ತಾರೆ ಇವತ್ತು ರೈತನಿಗೆ ರೈತನಿಗೆ ಸಾಲ ಕೊಡ್ತಾ ಇಲ್ಲ ಏನೋ ಈ ಗೊಬ್ಬರದಂಗ್ಲವ್ರು ಗೊಬ್ಬರಿ ಕೊಡ್ತಾರೆ ಔಷಧಿ ಕೊಡ್ತಾರೆ ಅದು ದುಡ್ಡು ಕೊಡೋಕೆ ಯಾರೂ ರೆಡಿ ಇರೋಲ್ಲ ಹಂಗಾಗಿ ಇವತ್ತು ಕುಮಾರಣ್ಣನವರು ಎಕರೆಗೆ ಹತ್ತು ಸಾವಿರ ರೂಪಾಯಿ ಕೊಡ್ತೀನಿ ಅಂತ ಹೇಳಿದರೆ ಅದರಿಂದ ರೈತರಿಗೆ ಭಾಳ ಅನುಕೂಲ ಆಗ್ತದೆ ಇಪ್ಪತ್ನಾಲ್ಕು ಗಂಟೆ ಕರೆಂಟ್ ಕೊಡ್ತೀನಿ ಅಂತ ಹೇಳಿದ್ರೆ ಅದು ರೈತರಿಗೆ ಅನುಕೂಲ ಆಗ್ತದೆ ಮಹಿಳೆಯರಿಗೆ ಅಧಿಕಾರಕ್ಕೆ ಬಂದು ಇಪ್ಪತ್ನಾಲ್ಕು ಗಂಟೆಲಿ ಅವ್ರು ತಗೊಂಡಿರ್ತಕ್ಕಂಥ ಎಲ್ಲ ಸಾಲ ಮನ್ನಾ ಮಾಡ್ತೀನಿ ಅಂತ ಹೇಳಿದರೆ ಅದು ಇವತ್ತು ಅವರಲ್ಲಿ ಸಾಧ್ಯ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಇಪ್ಪತ್ತೈದು ಸಾವಿರ ಕೋಟಿ ಸಾಲ ಮನ್ನಾ ಮಾಡಿದವರು ಸಾವಿರದ ಐನೂರು ಕೋಟಿ ಸಾಲ ಮನ್ನಾ ಮಾಡೋಕ್ಕಾಗಲ್ವಾ ಹಂಡ್ರೆಡ್ ಪರ್ಸೆಂಟ್ ಮಾಡ್ತಾರೆ ಅದು ನನ್ನ ಡಿಮ್ಯಾಂಡು ಸಹ ಇದೆ ಯಾಕಂದ್ರೆ ಹೆಣ್ಮಕ್ಳು ನೋಡ್ರಿ ಈಗ ರೈತರು ಎಷ್ಟೋ ಜನ ಸಾಲ ತಗೊಂಡಿರೋರು ಅದನ್ನ ಮಿಸ್ಯೂಸು ಮಾಡಿದ್ದಾರೆ ಬೆಳೆ ಆಗದೆ ಇರ್ಬೋದು ಏನೋ ಸಾಲ ಕೊಡ್ತಾರ ತಗೊಂಡು ಏನೇನದಕ್ಕೂ ಖರ್ಚು ಮಾಡ್ಕೊಂಡಿದ್ದಾರೆ ಅದನ್ನ ಹೇಳಲ್ಲ ಆದರೆ ಹೆಣ್ಮಕ್ಳು ತಗೊಂಡಿರೋ ಸಾಲ ಮಾತ್ರ ಒಳ್ಳೆದಕ್ಕೆ ಯೂಸ್ ಮಾಡಿದ್ದಾರೆ ನೈಂಟಿ ನೈನ್ ಪರ್ಸೆಂಟ್ ಏನಕ್ಕೆ ಮಕ್ಕಳು ಎಜುಕೇಷನ್ಗೆ ಮನೆ ಕಟ್ಟೋದಿಕ್ಕೆ ಅವ್ರಿಗೆ ಯಾವ್ದೋ ಕಾಯಿಲೆ ಬಂತು ಮಕ್ಕಳಿಗೋ ಇಲ್ಲ ಗಂಡನಿಗೋ ಅದಕ್ಕೆ ಖರ್ಚು ಮಾಡಿದಾರೆ ಒಳ್ಳೆ ಡೆವಲಪ್ಮೆಂಟ್ ಇದಕ್ಕೆ ಮನೆ ಅಭಿವೃದ್ಧಿಗೆ ಖರ್ಚು ಮಾಡಿದಾರ ಬಿಟ್ರೆ ಯಾವುದೂ ಅನ್ಯಾಯ ಮಾಡಿಲ್ಲ ಅಂತ ಅದಕ್ಕೆ ಸರ್ಕಾರಗಳು ಸಹಾಯ ಮಾಡಬೇಕು ಈಗ ಹಾಗಾಗಿ ಮಹಿಳೆಯರ ಸಲಹಾಯ ಮಾಡ್ತಿಲ್ಲ ಹಂಡ್ರೆಡ್ ಪರ್ಸೆಂಟ್ ನಾನೇ ಕುಮಾರಣ್ಣನ ಅವ್ರಿಗೆ ಮಾತಾಡಿ ಇದನ್ನ ಮಾಡ್ಬೇಕಣ್ಣ ಹೆಣ್ಮಕ್ಳು ನಾನು ಮೊದ್ಲಿಂದ ಹೆಣ್ಮಕ್ಳು ಮತ್ತೆ ಮಕ್ಕಳು ಅಂದ್ರೆ ತುಂಬಾ ಪ್ರೀತಿ ಹ್ಮ್ ಹ್ಮ್ ಬಡವರ ತುಂಬಾ ಅಂದ್ರೆ ಇದುವರೆಗೂ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಕೊಟ್ಟಿರ್ತಕ್ಕಂಥ ಪಠ್ಯ ಪುಸ್ತಕಗಳು ಅವರಿಗೆಲ್ಲ ಅನುಕೂಲ ಮಾಡಿರೋದು ಅವರೆಲ್ಲರೂ ಕೂಡ ಈಗ ವೋಟರ್ಸ್ ಆಗ ಒಂದಷ್ಟು ಬದಲಾಗಿದ್ದಾರೆ ಯಾಕಂದ್ರೆ ನೀವು ಆಗ್ಲೇ ಹದಿನೈದು ಇಪ್ಪತ್ತು ವರ್ಷದಿಂದ ಶುರು ಮಾಡಿದ್ರಿ ಕಾರ್ಯಕ್ರಮ ಸೊ ಬಹಳ ಆತ್ಮವಿಶ್ವಾಸವಿದೆ ಬಟ್ ಕಡೆಯದಾಗಿ ಮೊನ್ನೆ ಒಂದು ಘೋಷಣೆ ಮಾಡಿದ್ರು ಕುಮಾರಸ್ವಾಮಿ ಅವರು ರೈತರ ಮಕ್ಕಳಿಗೆ ಹೆಣ್ ಕೊಡ್ತಾ ಇಲ್ಲ ರೈತರನ್ನ ಮದುವೆ ಆದ್ರೆ ಯುವ ರೈತರನ್ನ ಮದುವೆ ಆದ್ರೆ ಎರಡು ಲಕ್ಷ ಕೊಡ್ತೀವಿ ಅಂತ ಘೋಷಣೆ ಮಾಡಿದಾರೆ ಸಾಧ್ಯ ಇದೆಲ್ಲ ಒಳ್ಳೇದ ಅದು ಗೊತ್ತಿಲ್ಲ ನನಗೆ ಅದ್ರ ಬಗ್ಗೆ ಐಡಿಯಾ ಇಲ್ಲ ಬಟ್ ರೈತ ರೈತರ ಮಕ್ಕಳಿಗೆ ಹೆಣ್ ಸಿಗ್ತಿಲ್ಲ ಯಾರೋ ರೈತರು ಯಾರು ಇದ್ದಾರೆ ಅವ್ರಿಗೆ ಹೆಣ್ ಕೊಡ್ತಿಲ್ಲ ನಮ್ಮ ಮಂಡ್ಯ ಭಾಗದಲ್ಲಿ ಈ ಭಾಗದಲ್ಲಿ ಬಹುತೇಕ ಭಾಗದಲ್ಲಿ ಈ ಹೆಣ್ ಸಿಗದೆ ಬಹಳಷ್ಟು ಜನ ಒದ್ದಾಡ್ತಿದ್ದಾರೆ ನಮ್ಮ ರೈತರೆಲ್ಲ ವ್ಯವಸಾಯ ಮಾಡೋ ಕೂಡ ನಾನು ಒಂದು ಬಹಳಷ್ಟು ಸಮಸ್ಯೆಗಳಿದೆ ಬರೀ ಬೆಂಗಳೂರಲ್ಲಿ ಕೆಲಸ ಮಾಡಿದ್ರೆ ಇಲ್ಲ ಸರ್ಕಾರ ನೌಕರಿಲ್ ಇದ್ರೆ ಎಣ್ಣು ಕೊಡ್ತೀವಿ ಅಂತ ಏನ್ ಮಾಡ್ತಾರೆ ಈ ರೈತರಿಗೆ ಯಾರು ಎಣ್ಣು ಕೊಡ್ತಿಲ್ಲ ಹಾಗೆ ಮೊನ್ನೆ ಅಷ್ಟೇ ಘೋಷಣೆ ಮಾಡಿದ್ದಾರೆ ಕುಮಾರಸ್ವಾಮಿ ಅವರು ಸೊ ಅವರು ರೈತರನ್ನ ಯಾವ ರೀತಿ ಮೇಲೆತ್ಕಲ್ಲ ರೀತಿ ಲೆಕ್ಕಾಚಲ ಕೆಲಸ ಮಾಡ್ತವ್ರೆ ಬಟ್ ನನಗೂ ಬಹಳ ಕಾಡುವಂತ ಪ್ರಶ್ನೆ ಜೆಡಿಎಸ್ ನೂರ ಹದ್ಮೂರ್ ಸ್ಥಾನ ಬರುತ್ತಾ ಅಂತ ಬರುತ್ತೆ ನೋಡಿ ಈಗ ತುಂಬಾ ಜೆಡಿ ಎಸ್ ಪಕ್ಷಕ್ಕೆ ಸೇರೋರು ಇದಾರೆ ನೋಡ್ತಾ ಇನ್ನು ಹತ್ರ ಹತ್ರ ಬರ್ಲಿ ಜೆಡಿಎಸ್ ಪಕ್ಷಕ್ ಸೇರೋರು ಇದ್ದಾರೆ ಇಡೀ ರಾಜ್ಯದಲ್ಲಿ ಒಂದು ವೇವ್ ಕ್ರಿಯೇಟ್ ಆಗುತ್ತೆ ಲಾಸ್ಟ್ ಮುಮೆಂಟ್ ಅಲ್ಲಿ ಇದ್ ರಾಜಕಾರಣ ಏನಾಗ್ತದೆ ಗೊತ್ತಿಲ್ಲ ಲಾಸ್ಟ್ ಹದಿನೈದು ದಿವಸ ಒಂದ್ ತಿಂಗಳಲ್ಲಿ ಏನೇನು ಆಗುವಂತ ಚಾನ್ಸಸ್ ಇರ್ತದೆ ಆದ್ರಿಂದ ಮಹಾರಾಷ್ಟ್ರ ಮುಖ್ಯಮಂತ್ರಿ ಆಗೇ ಆಗ್ತಾರ ಹೇಳಿ ನಾವೆಲ್ಲ ಅಪೋಸಿಟ್ರು ಕೂಡ ಹೇಳ್ತಾರೆ ಹೆಂಗಾಗ್ತಾ ಬಾರಿ ಸಿದ್ದರಾಮಯ್ಯ ಅವ್ರ ಅಪ್ರಾಣಿ ಸಿಎಂ ಆಗಲ್ಲ ಕುಮಾರಸ್ವಾಮಿ ಆಗ್ಬಿಟ್ರು ಯಡಿಯೂರಪ್ಪನವರು ಆಗ್ಬಿಟ್ರು ಇನ್ನೊಂದು ವಿಚಾರ ಅಂತಂದ್ರೆ ನಿಮ್ಮ ಕೋಲಾರ ಹಾಗೆ ಮತ್ತೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಹನ್ನೊಂದು ವಿಧಾನಸಭಾ ಕ್ಷೇತ್ರ ಬರುತ್ತೆ ಕೋಲಾರದಲ್ಲಿ ಆರು ಚಿಕ್ಕಬಳ್ಳಾಪುರ ಐದು ಈ ಹನ್ನೊಂದು ವಿಧಾನಸಭಾ ಕ್ಷೇತ್ರದಲ್ಲಿ ಜೆಡಿಎಸ್ ಎಷ್ಟು ಸ್ಥಾನ ಗೆಲ್ಸುತ್ತೆ ಗೆಲ್ಲತ್ತೆ ಹನ್ನೊಂದ್ರಲ್ಲಿ ಕಡಿಮೆ ಅಂದ್ರೆ ಎಂಟಾದ್ರೂ ಗೆಲ್ದೆ ಗೆಲ್ತೀವಿ ಗೆದ್ದೇ ಗೆಲ್ತಿರಿ ಕೋಲಾರದಲ್ಲಿ ಎಷ್ಟು ಗೆಲ್ತಿರಿ ಕೋಲಾರದಲ್ಲಿ ಐದು ಗೆಲ್ತೀವಿ ನಾವು ಐದು ಗ್ಯಾರಂಟಿ ಗ್ಯಾರಂಟಿ ಗೆಲ್ತೀವಿ ರಿಸಲ್ಟ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಇನ್ನೂರ ಇಪ್ಪತ್ನಾಲ್ಕರಲ್ಲಿ ಜೆ ಡಿ ಎಸ್ ನಂಬರ್ ಏನಾಗಿರುತ್ತೆ ನೂರ ಹದಿನೈದು ಸೀಟ್ ಗೆಲ್ತೀವಿ ನಾವು ನೂರ ಹದಿನೈದು ಗ್ಯಾರಂಟಿ ಹಂಡ್ರೆಡ್ ಪರ್ಸೆಂಟ್ ಗೆಲ್ತೀವಿ ಎಸ್ ಬಹುಮತಕ್ಕೆ ದಾಟಿ ಇನ್ನೊಂದೆರಡು ಎಕ್ಸ್ಟ್ರಾ ಆಗಿದೆ ನೂರ ಹದಿನೈದು ಗೆಲ್ತೀವಿ ಅಂತ ಹೋಗ್ತೀವಿ ಪರ್ಸೆಂಟ್ ಗೆಲ್ತೀವಿ ಎಸ್ ಒಳ್ಳೆಯವ್ರಿಗೆ ಯಾವತ್ತೂ ರಾಜಕಾರಣದ್ರೆ ಒಳ್ಳೇದಾಗುತ್ತೆ ಟೈಮ್ ಕೊಟ್ರಿ ಮಾಲೂರಿಂದ ನಮ್ಮ ಸ್ಟುಡಿಯೋಗೆ ಬಂದ್ರಿ ಆಮೇಲೆ ನೀವು ಹೇಳಿದ್ರಲ್ಲ ಸರ್ ಭ್ರಷ್ಟಾಚಾರ ತೆಗಿಯಕ್ಕಾಗಲ್ಲ ಅಂತ ಹೇಳಿ ಇವತ್ತು ಅಧಿಕಾರಿಗಳು ಎಲ್ಲರೂ ಭ್ರಷ್ಟರಲ್ಲ ಅವ್ರನ್ನ ಭ್ರಷ್ಟರು ಮಾಡ್ತಾ ಇರೋದು ರಾಜಕಾರಣಿಗಳೇ ಭ್ರಷ್ಟ್ ಮಾಡ್ತಾರ ರಾಜಕಾರಣಿಗಳೇ ಅವ್ರನ್ನ ಟ್ರಾನ್ಸ್ಫರ್ಗೆ ಎಲ್ಲದಕ್ಕೂ ದುಡ್ಡು ತಗೊಂಡ್ರೆ ಅವ್ರು ಏನ್ ಮಾಡ್ತಾರೆ ಅವ್ರ ಮನೇನ್ ತಂದ್ಕೊಡ್ತಾರ ಇನ್ನು ತಿಂಗಳಾದ್ರೆ ಅವ್ರಿಗೆ ದುಡ್ಡು ಕೊಡಬೇಕು ರಾಜಕಾರಣಿಗಳಿಗೆ ಅವ್ರ ಮನೇನ್ ತಂದ್ಕೊಡ್ತಾರ ಜನಗಳ ಹತ್ರ ವಸೂಲಿ ಮಾಡ್ತಾರೆ ಕೊಡ್ತಾರೆ ರಾಜಕಾರಣಿಗಳು ದುಡ್ಡು ಕೇಳಲಿಲ್ಲ ಅಂದ್ರೆ ಆ ಅಧಿಕಾರಿಗಳು ಭ್ರಷ್ಟ ಆಗಲ್ಲ ಹಿಂದಿನಕ ನೂರಾರು ವರ್ಷಗಳಿಂದ ಇದ್ದೇ ಇದೆ ಕೆಲಸ ಮಾಡ್ದಾಗ ಏನೋ ಕೊಡ್ತಾರೆ ಈಗ ಹೋಟ್ಲಿಗೆ ಹೋಗ್ತೀವಿ ಸರ್ ಊಟ ಮಾಡ್ತೀವಿ ಈಗ ಗೆ ಹೋಗ್ತಿವಿ ಊಟ ಮಾಡ್ತೀವಿ ಟಿಪ್ಸ್ ಕೊಡಲ್ವಾ ಇಟ್ಸ್ ಕಾಲ್ಡ್ ಟಿಪ್ಸ್ ಆದ್ರೆ ಈಗ ಡಿಮ್ಯಾಂಡ್ ಡಿಮ್ಯಾಂಡ್ ಹೋಗ್ಬೇಕು ಟಿಪ್ಸ್ ಇದ್ರೆ ಇರ್ಲಿ ಅದ್ರ ಬಗ್ಗೆ ನಾವು ಅದನ್ನ ಕಂಟ್ರೋಲ್ ಮಾಡಕ್ ಆಗೋದೇ ಇಲ್ಲ ಟಿಪ್ಸ್ ಡಿಮ್ಯಾಂಡ್ ಮಾಡೋದು ಭ್ರಷ್ಟಾಚಾರ ಪ್ರೀತಿಯಿಂದ ಕೊಡೋದು ಟಿಪ್ಸ್ ಅದನ್ನ ತೆಗಿಬೇಕಂತಿರೋದು ಅವ್ನ ಪ್ರೀತಿಯಿಂದ ಕೊಡೋದು ನಾವು ಅವಾಯ್ಡ್ ಮಾಡಕ್ ಆಗಲ್ಲೇನೋ ಕೆಲಸ ಆಗ್ತದೆ ಅವ್ರಿಗೆನೋ ಖುಷಿಗೆ ಏನೋ ಕೊಟ್ಬಿಟ್ಟು ಹೋಗ್ತಾನೆಗಳು ನಮ್ಮ ತಾಲೂಕಿಗೆ ಬರ್ಬೇಕು ಬರ್ಬೇಕಲ್ಲ ಯಾರು ಆನೆಸ್ಟ್ ಅಂತ ಇದರಲ್ಲ ಅವ್ರ ಒಂದು ರೂಪಾಯಿ ರಾಮೇಗೌಡ್ರೆ ನಾನು ಎರಡು ವಿಚಾರಕ್ಕೆ ಮಾಲೂರ್ ಕಡೆ ಯಾವಾಗ್ಲೂ ಕಣ್ಣಿಟ್ಟಿರ್ತೀನಿ ಒಂದು ನೀವು ಹೇಳ್ತಾ ಇರೋದು ಚುನಾವಣೆಯನ್ನ ಒಳ್ಳೆ ರೀತಿಯಲ್ಲಿ ಚುನಾವಣೆ ಮಾಡ್ತೀನಿ ನಾನು ಗೆಲ್ತೀನಿ ಅಂತ ಆ ಫಲಿತಾಂಶದ ದಿನ ನೋಡ್ತೀನಿ ಗೆದ್ದ ಮೇಲೆ ಇನ್ನೊಂದ್ ಕಡೆ ನೋಡ್ತೀನಿ ಮಾಲೂರ್ ಭ್ರಷ್ಟಾಚಾರವನ್ನ ಬೇರೆ ಸಮೇತ ಕಿತ್ತಾಕ್ತೀನಿ ಭ್ರಷ್ಟಾಚಾರ ರೈತ ಮಾಲೂರ್ನ ನಿರ್ಮಾಣ ಮಾಡ್ತೀನಿ ಶಾಲೆ ಕಾಲೇಜ್ಗಳನ್ನ ಕಟ್ತೀವಿ ಕೆಲಸ ಹಾಸ್ಪಿಟಲ್ ಸಿಸ್ಟಮೆಟಿಕ್ ಆಗಿ ನಡೀಬೇಕು ಹಾಸ್ಪಿಟಲ್ ದುಡ್ಡು ತಗೊಳ್ಳೋ ಪರಿಸ್ಥಿತಿ ಬಂದ್ಬಿಟ್ಟಿದೆ ಅವರು ದುಡ್ಡು ಕೊಡ್ಬೇಕಂತ ತಿಂಗಳ ತಿಂಗಳ ಎಲ್ಲಿ ಸರ್ ಡಾಕ್ಟರ್ ಪಾಪ ಆ ಪ್ರೊಫೆಷನ್ ಮಾಡೋದ್ ಬಿಟ್ಬಿಟ್ಟು ವಸೂಲಿ ಮಾಡಕ್ ಇಟ್ಕೊಂಡಿದ್ದಾರೆ ದುಡ್ಡು ಕೊಟ್ಟರೆ ಟ್ರೀಟ್ಮೆಂಟ್ ದುಡ್ಡು ಕೊಡ್ರೆ ಅಂದ್ರೆ ತರ ಟ್ರೀಟ್ಮೆಂಟ್ ಇದ್ರು ಏನು ಇಲ್ಲ ಅಂತ ಹೇಳ್ತಾರೆ ಯಾಕಂದ್ರೆ ಪ್ರೈವೇಟ್ ಹಾಸ್ಪಿಟಲ್ ಜೊತೆ ಟೈಅಪ್ ಅಲ್ಲಿ ಹೋಗ್ಬಿಡ್ರಿ ಇಲ್ಲಿ ಹೋಗ್ಬಿಡ್ರಿ ಇವರ ರೆಫರೆನ್ಸ್ ಒಂಥರ ಅದು ಸೆಂಟರ್ ತರ ಕಳ್ಸ್ಕೊದಕ್ಕೆ ಪೇಷಂಟ್ ಗಳ್ ಕಳ್ಸೋದಕ್ಕೆ ಒಂದ್ ಸೆಂಟರ್ ಮಾಡ್ಕೊಂಡಿದ್ದಂಗಾಗಿದೆ ಅಲ್ಲಿ ಕಿಡ್ನಿ ಹೋಗ್ತಾರೆ ಡಯಾಲಿಸಿಸ್ ಇಲ್ಲ ಆಮೇಲೆ ಡಯಾಲಿಸಿಸ್ ಮಾಡಿದ್ರು ಅವರು ಪೆ ಪೇಶ್ ಪೇಷೆಂಟ್ಗಳು ಇದು ಮೆಡಿಸಿನ್ ಏನು ಮಾಡ್ತಾ ಇದೆ ಎಲ್ಲ ಇನ್ಫ್ರಾಸ್ಟ್ರ ಇದ್ರೂ ಅಲ್ಲಿ ಸರ್ವಿಸ್ ಆಗ್ತಾ ಆಗ್ತಾಯಿಲ್ಲ ತುಂಬ ತೊಂದರೆ ಇದೆ ಹಂಗೆ ಎಜುಕೇ ಎಜುಕೇಷನ್ನು ಹೆಲ್ತು ಎಂಪ್ಲಾಯ್ಮೆಂಟ್ಗೂ ಅಷ್ಟೇ ನಾನು ಹೇಳಿದ್ದೀನಿ ಇವತ್ತು ಬೆಂಗಳೂರಿಗೆ ಹತ್ತಿರವಾಗಿರೋದ್ರಿಂದ ನಮ್ಮಷ್ಟು ಒಳ್ಳೆ ಜಾಗ ಅಲ್ಲೂ ಇಲ್ಲ ಯಾಕಂದರೆ ರೈಲ್ವೆ ಟ್ರ್ಯಾಕ್ ಇದೆ ಬೆಂಗಳೂರಿಗೆ ಹತ್ತಿರವಾಗಿದೆ ನ್ಯಾಷನಲ್ ಹೈವೇ ಹತ್ತಿರವಾಗಿದೆ ಐವತ್ತು ಸಾವಿರ ಜನ ಮಿನಿಮಮ್ ಐವತ್ತು ಸಾವಿರ ಜನ ನೆಕ್ಸ್ಟು ಒಂದು ಫೈವ್ ಇಯರ್ಸಲ್ಲಿ ಅದು ಒಳ್ಳೊಳ್ಳೆ ಇಂಜಿನಿಯರ್ಸ್ಗೆ ಡಬಲ್ ಡಿಗ್ರಿ ಹೋಲ್ಡರ್ಸ್ಗೆ ಕೆಲಸ ಕೊಡ್ತಕ್ಕಂಥ ಒಳ್ಳೊಳ್ಳೆ ಸಾಫ್ಟ್ವೇರ್ ಕಂಪ್ನೀಸ್ನ ಅಲ್ಲಿ ಅನ್ನೋ ಒಂದು ಆಸೆ ಇದೆ ನಮ್ಗೆ ಬೆಂಗಳೂರು ಭಾಳ ಹತ್ರವಾಗಿದೆ ಈಗ ವೈಟ್ ಫೀಲ್ಡ್ ಈಗ ಚಿಕ್ಕ ತಿರುತ್ತಿ ಲಕ್ಕೂರ್ ಬೆಂಗಳೂರಿಗೆ ಟಚ್ ಇರೋದೆ ಆ ವೈಟ್ ಫೀಲ್ಡಲ್ಲಿರೋ ಸಾಫ್ಟ್ವೇರ್ ಕಂಪ್ನೀಸ್ ಯಾಕೆ ಅಲ್ಲಿ ಬರಬಾರ್ದು ಹಂಡ್ರೆಡ್ ಪರ್ಸೆಂಟ್ ಅಲ್ಲಿ ಸಾಫ್ಟ್ವೇರ್ ಪಾರ್ಕ್ ಬಂದು ಮಾಡ್ತೀವಿ ಒಳ್ಳೆ ರೋಡ್ಸು ಇನ್ಫ್ರಾಸ್ಟ್ರಕ್ಚರ್ ಕೊಟ್ಟರೆ ಹಂಡ್ರೆಡ್ ಪರ್ಸೆಂಟ್ ಬರ್ತಾರೆ ಅವಾಗ ಎಲ್ಲ ಹೈಯರ್ ಎಜುಕೇಷನ್ ಮಾಡಿರೋರು ಕೆಲಸ ಸಿಗ್ತದೆ ಈಗ ಬರೀ ಪಿ ಯು ಸಿ ಎಸ್ ಎಲ್ ಸಿ ಇಂಥವ್ರಿಗೆ ಇವತ್ತು ನೋಡಿ ಹೋಂಡಾ ಕ ಕಂಪ್ನಿ ದಮ್ ತಾಲೂಕಲ್ಲೇ ಇದೆ ಅಂತ ಒಳ್ಳೊಳ್ಳೆ ಕಂಪ್ನಿಗಳನ್ನು ತಗೊಂಬಂದ್ರೆ ಇದು ಐಫೋನು ಅವ್ನು ತುಂಬ ಅವ್ರು ತುಂಬ ಜನ ಎಕ್ಸ್ಪೆನ್ಷನ್ ಮಾಡೋಕ್ಕೆ ರೆಡಿ ಇದ್ದಾರೆ ಅವ್ರಿಗೆಲ್ಲ ಪ್ರೋತ್ಸಾಹ ಕೊಡಬೇಕಷ್ಟೇ ಎಸ್ ಒಬ್ಬ ಇವತ್ತು ನಾವು ಮನೆಗಳಿಗೆ ಹೋಗ್ತಾ ಇದ್ದೀನಿ ಸರ್ ಎಷ್ಟೋ ಜನ ಎಂಟಡಿಗೆ ಎಂಟಡಿ ಜಾಗದಲ್ಲಿ ಇವತ್ತು ಮನೆಗಳಿದ್ದಾವೆ ಎಷ್ಟೋ ಮನೆಗಳು ಯಾವಾಗ ಬಿದೋಕ್ತಾವ ಗೊತ್ತಿಲ್ಲ ಯಾವಾಗ ಗೋಡೆ ಬಿದೋಗ್ತದ ಗೊತ್ತಿಲ್ಲ ಯಾವಾಗ ಹೆಂಚು ಬಿದೋಗ್ತದ ಗೊತ್ತಿಲ್ಲ ಆ ಪರಿಸ್ಥಿತಿಯಲ್ಲಿದ್ದಾರೆ ಆಮೇಲೆ ಎಷ್ಟೋ ಜನ ಪಾಯಗಳು ಹಾಕಿದ್ದಾರೆ ಎಂಟು ವರ್ಷ ಹತ್ತು ವರ್ಷ ಆಗಿದೆ ಇವತ್ತು ಆ ಪಾಯಗಳ ಮೇಲೆ ಎಲ್ಲಾ ಟಾರ್ ಪಲ್ಗಳಲ್ಲಿ ಹಾಕೊಂಡಿದ್ದಾರೆ ಸರ್ಕಾರಗಳು ಏನ್ ಮಾಡ್ತಾ ಇದೆ ಹೇಳಿದ್ದು ಮನೆಗಳು ಕೊಟ್ಟಿಲ್ಲ ಮನೆಗಳು ಕೊಟ್ಟಿಲ್ಲ ಎಂಟು ವರ್ಷ ಹತ್ತು ವರ್ಷದಿಂದ ಪಾಪ ಪಾಯಗಳ್ ಹಾಕೊಂಡು ಹಂಗೆ ಕೂತಿದ್ದಾರೆ ಬಾಡಿಗೆ ಮನೆಗಳಿಂದ ಇದ್ದಾರೆ ಬಾಡಿಗೆ ಕಟ್ಟಕ್ ಆಗ್ತಾ ಇಲ್ಲ ಬಾಡಿಗೆ ಕಟ್ಟಕ್ ಹಾಕ್ದ್ರೆ ಅದ್ರಲ್ಲಿ ಅಲ್ಲೇ ಟಾರ್ ಹಾಕೊಂಡು ಪಾಯ ಮೇಲೆ ಟಾರ್ ಹಾಕೊಂಡಿದ್ದಾರೆ ಮತ್ತೆ ಕಟ್ಬಿಟ್ರೆ ಎಷ್ಟೋ ಜನ ಸರ್ ಸಾಲ ಮಾಡಿ ಬಾಡಿಗೆ ಮ ಕಟ್ಟೋಕ್ಕಾಗಲ್ಲ ಅಂತೇಳಿ ಸಾಲ ಮಾಡಿ ಮನೆಗೆ ಕಟ್ಕೊಂಬಿಟ್ಟಾರೆ ಇವತ್ತು ಬಡ್ಡಿ ತೀರ್ಸೋಕ್ಕಾಗ್ತಾ ಇಲ್ಲ ಬಡ್ಡಿಗಳ ಐದು ಪರ್ಸೆಂಟ್ ಎಂಟು ಪರ್ಸೆಂಟ್ ಬಡ್ಡಿ ಇಲ್ಲಿ ಪಾಪ ಇದು ಮಾಡ್ತಾರೆ ಆ ಥರ ತುಂಬ ಕಷ್ಟದಲ್ಲಿದ್ದಾರೆ ಜನ ಅದೆಲ್ಲ ಮುಂದಿನ ದಿನಗಳಲ್ಲಿ ಕುಮಾರಣ್ಣವರ ಆಶೀರ್ವಾದದಿಂದ ಇದನ್ನೆಲ್ಲ ನಾನು ಸಾಲು ಮಾಡೇ ಮಾಡ್ತೀನಿ ಅನ್ನೋ ಒಂದು ಛಲ ಇಟ್ಟಿದ್ದೀನಿ ನಾನು ಹಿಡ್ತಿದ್ದು ಇದುವವ್ರಿಗೆ ಯಾವುದು ಬಿಟ್ಟಿಲ್ಲ ಮಾಡಿ ಮಾಡ್ತೀವಿ ಕುಮಾರ್ ಆಶೀರ್ವಾದ ನಮ್ಮ ಮೇಲಿದೆ ದೇವೇಗೌಡ ಅಪ್ಪಾಜಿ ಅಂತ ಅವರು ಇವತ್ತು ಈ ನಮ್ಮ ಪಕ್ಷದಲ್ಲಿದ್ದಾರೆ ನೀವು ಹೇಳಿದ್ರಲ್ಲ ಇವತ್ತು ನಮ್ಮ ಪಕ್ಷನೂ ಭಾಳ ಸ್ಟ್ರಾಂಗ್ ಇರ್ತಕ್ಕಂಥ ಒಬ್ಬ ಈ ಈ ದೇಶದ ಪ್ರಧಾನಿ ಆಗಿದ್ದಂಥ ಒಂದು ಪಕ್ಷ ಇದು ಇವತ್ತು ನಮ್ಮ ಜ ನಮ್ಮ ಸ್ಟೇಟಲ್ಲಿ ಯಾರೂ ಪ್ರಧಾನಿ ಆಗಲಿಲ್ಲ ಕಾಂಗ್ರೆಸ್ನಲ್ಲಿ ಬಿ ಜೆ ಪಿಯಲ್ಲಿ ಯಾರೂ ಪ್ರಧಾನಿ ಆಗಲಿಲ್ಲ ನಮ್ಮ ಪಕ್ಷದಲ್ಲಿ ಒಬ್ಬ ಪ್ರಧಾನಿ ಮಂತ್ರಿ ಎಕ್ಸ್ ಪ್ರೈಮ್ ಮಿನಿಸ್ಟ್ರಿದ್ದಾರೆ ಅಂಥ ಪಕ್ಷ ಇದು ಮುಂದಿನ ದಿನಗಳಲ್ಲಿ ಎಲ್ಲ ಸರಿ ಹೋಗ್ತದೆ ಎಲ್ಲ ಸರಿ ಆಗ್ತದೆ ಆಮೇಲೆ ಇವತ್ತು ನಾನೇನು ಹೇಳಿದ್ನಲ್ಲ ಹತ್ತಡಿ ಎಂಟಡಿ ಎಂಟಡಿ ಎಲ್ಲೂ ಇದ್ದಾರೆ ಅಂತೇಳಿ ಮಲ್ಗಕ್ಕೆ ಕೂಡ ಕಾಲು ನಿಟ್ಕೊಳ್ಳೋಕ್ಕೂ ಆಗಲ್ಲ ಆ ಪರಿಸ್ಥಿತಿಯಲ್ಲಿ ಇದ್ದಾರೆ ನಾನೀಗ ಮನೆ ಮನೆ ಹೋಗ್ತಾ ಇರೋದ್ರಿಂದ ಪ್ರಾಬ್ಲಮ್ಸ್ ಗೊತ್ತಾಗ್ತಾಯಿದೆ ಹತ್ತು ಸಾವಿರ ಜನಕ್ಕೆ ಫ್ರೀ ಸೈಟ್ ಕೊಡ್ತೀನಿ ನಾನು ಇಪ್ಪತ್ತು ಅಡಿಗೆ ಮೂವತ್ತಡಿ ನೋಡಿ ಹಿಂದೆ ಇಪ್ಪತ್ತು ವರ್ಷದಿಂದ ಫ್ರೀ ಸೈಟ್ಸ್ ಕೊಟ್ಟಿದ್ದು ಬಿಟ್ಟರೆ ಇಪ್ಪತ್ತು ವರ್ಷದಿಂದ ಈ ಕಡೆ ಒಂದೇ ಒಂದು ಸೈಟ್ ಕೊಟ್ಟಿಲ್ಲ ಹೇಳಿ ಯಾರನ್ನ ಹಿಂದೆ ಮಂತ್ರಿಗಳಾಗಿದ್ದವರಾಗಲಿ ಎಮ್ ಎಲ್ ಎಗಳಾಗಿದ್ದವರಾಗಲಿ ಈಗಿರೋ ಎಮ್ ಎಲ್ ಎಗಳಾಗಲಿ ಒಂದು ಸೈಟ್ ಕೊಟ್ಟಿದ್ರು ಹೇಳಿ ನೋಡೋಣ ಒಂದೇ ಒಂದು ಸೈಟು ಈಗ ಎಷ್ಟು ಜನ ಸಂಸಾರಗಳು ಇಪ್ಪತ್ತು ವರ್ಷದಲ್ಲಿ ಎಷ್ಟು ಜನ ಮಕ್ಕಳು ದೊಡ್ಡವರಾಗಿ ಬೇರೆ ಬೇರೆ ಹೋಗಿರ್ತಾರಲ್ಲ ಈಗ ಬಡತನ ಒಂದು ಮನೇಲಿ ಇದ್ದಾರೆ ಈಗ ಮಗ ಬೇರೆ ಹೋದ ಎಲ್ಲಿ ಹೋಗೋದ್ನು ಬಾಡಿಗೆ ಮನೆಗೆ ಹೋಗಬೇಕು ಇಲ್ಲ ಇರೋ ಮನೇ ಡಿವೈಡ್ ಮಾಡಬೇಕು ಡಿವೈಡ್ಗಳಾಗಿಯೇ ಇರೋ ಮನೆನೇ ಗೋಡೆಗಳ ಹಾಕ್ಕೊಂಡು ಇಲ್ಲೊಂಡವ್ರು ಅಲ್ಲೊಂದೂರು ಒಂದೇ ಸಣ್ಣ ಸಣ್ಣ ಇಂಥ ಇದರಲ್ಲಿ ನಾಲ್ಕು ಫ್ಯಾಮಿಲಿಗಳಿದ್ದಾರೆ ಡಿವೈಡ್ ಮಾಡ್ಕೊಂಡು ಅಲ್ಲೊಬ್ಬ ಮಗ ಅಲ್ಲೊಬ್ಬ ಮಗ ಅಲ್ಲಿ ಓನರು ಇನ್ನೊಬ್ಬ ತಂದೆ ತಾಯಿ ಈ ಥರ ಅಂತ ಗುರ್ಸಿ ಅವ್ರಿಗೆ ಫ್ರೀ ಸೈಟ್ ಕೊಟ್ಟು ಕುಮಾರಣ್ಣವರ ಪಂಚರತ್ನ ಕಾರ್ಯಕ್ರಮದಲ್ಲಿ ಏನು ಮನೆ ಕೊಡೋ ಕಾರ್ಯಕ್ರಮ ಇದೆ ಅವ್ರಿಗೆಲ್ಲ ಮನೆ ಹೇಳಿ ಡಿಸೈಡ್ ಮಾಡಿದ್ದೀನಿ ಮಾಡೇ ಮಾಡ್ತೀನಿ ಭ್ರಷ್ಟಾಚಾರ ಮತ್ತು ರಸ್ತೆಗಳು ನೀವು ನೋಡಿದ್ದೀರಿ ಒಂದು ರಸ್ತೆನೂ ಸರಿ ಇಲ್ಲ ಮಾಲೂರು ಬಸ್ ಸ್ಟ್ಯಾಂಡ್ ನೋಡಿದ್ದೀರಿ ಯಾರು ಈಗ ಈಗ ಅಲ್ಲ ಸರ್ ಆಕಿದ್ ಮತ್ತೆ ಹತ್ತು ದಿವ್ಸಲ್ಲಿ ಕಿತ್ಕೊಂಡು ಹೋಗ್ತಾ ಇದೆಯಲ್ಲ ಕಿತ್ಕೊಂಡ್ ಹಾ ನೋಡಿ ಇವಾಗ ಈಗ ಹೊಸೂರು ರಸ್ತೆ ನೋಡಿ ಐದು ವರ್ಷದಿಂದ ನಡೀತಾನೆ ಇದೆ ಈ ಕಡೆಯಿಂದ ಹಾಕ್ತಾರೆ ಆ ಕಡೆಯಿಂದ ಕಿತ್ಕೊಂಡು ಹೋಗ್ತದೆ ಈ ಕಡೆಯಿಂದ ಆಗ್ತಾ ಆ ಕಡೆಯಿಂದ ಕಿತ್ಕೊಂಡು ಹೋಗ್ತಾ ಇದೆ ಇನ್ನು ಮೋರಿಗಳು ಕಂಪ್ಲೀಟ್ ಆಗಿಲ್ಲ ಐದು ವರ್ಷದಿಂದ ಮಾಡ್ತಾನೆ ಇದ್ದಾರೆ ಮೋರಿಗಳು ಕಂಪ್ಲೀಟ್ ಆಗ್ಲಿಲ್ಲ ರಸ್ತೆ ಇರೋ ರಸ್ತೆ ಕಿತ್ಕೊಂಡು ಹೋಗ್ತಾ ಇಲ್ಲ ಹಾಳಗಳು ಬಿದ್ದೋಗಿದೆ ರಸ್ತೆ ಇಲ್ಲ ನಮ್ಮ ಬಸ್ ಸ್ಟ್ಯಾಂಡ್ ನೋಡಿ ಅಲ್ಲಿ ಮೂಲಭೂತ ಸೌಕರ್ಯಗಳೇ ಇಲ್ಲ ಇಪ್ಪತ್ತು ವರ್ಷದಿಂದ ಹೆಂಗಿದೆ ಹಂಗೆ ಇದೆ ಬಸ್ ಸ್ಟ್ಯಾಂಡ್ ಡೆವಲಪ್ ಆಗ್ಲಿಲ್ಲ ಆ ತರ ಮಾಲೂರು ಟೌನ್ನಲ್ಲಂತೂ ಇವತ್ತು ಮಾಲೂರು ಟೌನ್ನಲ್ಲಿ ಏನಾಗರಾಜ್ ಅವ್ರು ಬಿಟ್ಟರೆ ಯಾರೂ ಟೌನ್ನಲ್ಲಿರೋರು ಎಮ್ ಎಲ್ ಎಗಳಾಗಲಿಲ್ಲ ಅದಕ್ಕೆ ಅವ್ರಿಗೆ ಟೌನ್ ಬಗ್ಗೆ ಡೆವಲಪ್ಮೆಂಟ್ ಬಗ್ಗೆ ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ ಎಲ್ಲ ಹಳ್ಳಿಗಳಲ್ಲಿರ್ತಾರೆ ಎಲ್ಲ ಬೆಂಗಳೂರಿನಲ್ಲಿ ಇರ್ತಾರೆ ಇಲ್ಲೇನು ನೋಡ್ತಾರೆ ಈಗ ನಾನು ಅಲ್ಲಿ ಮಾಲೂರಿನಲ್ಲಿ ಟೌನಲ್ಲಿರ್ತಕ್ಕಂಥವ್ನು ಅಲ್ಲಿನ ಸಮಸ್ಯೆಗಳು ಪ್ರತಿ ಸಮಸ್ಯೆನೂ ನಮ್ಗೆ ಗೊತ್ತಿದೆ ಡ್ರೈನೇಜ್ಗಳಿಲ್ಲ ರಸ್ತೆಗಳಿಲ್ಲ ಯಾವುದೇ ಥರದ ಡೆವಲಪ್ಮೆಂಟ್ ಇಲ್ಲ ಅದನ್ನು ಎಲ್ಲ ರೀತಿ ಡೆವಲಪ್ ಮಾಡಬೇಕು ಮಾಡ್ತಾರೆ ಅನ್ನೋ ನಂಬಿಕೆ ಜನ ಜನತೆಗಿದೆ ಒಂದು ಅವಕಾಶ ನಮಗೆ ಎಲ್ಲರೂ ನೋಡಿದ್ದಾರೆ ಕೃಷ್ಣ ಶೆಟ್ಟರು ನೋಡಿದ್ದಾರೆ ಮಂಜುನಾಥ್ ಗೌಡರು ನೋಡಿದರು ನಂಜೇಗೌಡರು ನೋಡಿದ್ದಾರೆ ಈಗ ಜನ ರಾಮೇಗೌಡ್ರಿಗೊಂದು ಅವಕಾಶ ಕೊಡಬೇಕಂತೇಳಿ ನನಗೆ ಎಷ್ಟಿದೆ ಅದ್ರ ಹತ್ತಿರಷ್ಟು ಕ್ಯೂರಿಯಾಸಿಟಿ ಅವ್ರಿಗಿದೆ ಅದರಿಂದ ಆ ಕಾನ್ಫಿಡೆಂಟ್ ಮೇಲೆ ನಾನು ಹೇಳ್ತಾ ಇದ್ದೀನಿ ಅವ್ರು ಹೇಳ್ತಾರೆ ಯಾರು ಏನಾರ ಹೇಳಿ ಈ ಸತಿ ನಾವು ನಿಮ್ಗೆ ಹಾಕೋದು ಎಲ್ಲರೂ ನೋಡಿದ್ದೀವಿ ನಿಮ್ಮದೊಂದು ಸತಿ ನೋಡ್ತೀವಿ ನಮ್ಮ ಮಕ್ಕಳೆಲ್ಲ ನಿಮ್ಮ ಹತ್ರ ಬುಕ್ಸ್ ತೊಗೊಂಡೋದಿದ್ದಾರೆ ಇವತ್ತು ಒಳ್ಳೊಳ್ಳೆ ಪೋಸ್ಟಲ್ಲಿದ್ದಾರೆ ನಾವೆಲ್ಲ ನಿಮ್ಗೆ ಸಪೋರ್ಟ್ ಮಾಡ್ತೀವಿ ನೀವು ನಮ್ಮ ಕೈಗೆ ಸಿಗ್ತೀರಿ ಮಾಲೂನಲ್ಲಿ ಸಿಗ್ತೀರಿ ನಾವು ಎಲ್ಲೆಲ್ಲೋ ಹೋಗೋಕ್ಕಾಗಲ್ಲ ಅಂದರೆ ಎಲ್ಲ ಒಬ್ಬೊಬ್ಬರು ಒಂದೊಂದು ಥರ ರೀಸನ್ ಇದ್ದಾರೆ ಅದೆಲ್ಲ ಪಾಸಿಟಿವ್ ಯಾರು ಕೊಂಡ್ಕೊಳ್ಳೋಕ್ಕಾಗಲ್ಲ ಹಂಡ್ರೆಡ್ ಪರ್ಸೆಂಟ್ ಬಟ್ ನಾವೆಲ್ಲದಕ್ಕೂ ರೆಡಿ ಇದ್ದೀವಿ ಎಲೆಕ್ಷನ್ ಎಸ್ ಇನ್ನೇನಾದ್ರು ಜನಗಳು ಹೇಳೋಂಥದ್ದು ಇದೆಯಾ ಕಂಪ್ಲೀಟ್ ಮಾಡಿದ್ರೆ ಏನಿಲ್ಲ ನಾನು ಕೇಳ್ಕೊಳ್ಳೋದು ನಾನೊಬ್ಬ ವಿದ್ಯಾವಂತನಿದ್ದೀನಿ ಒಳ್ಳೆ ಕೆಲಸ ಮಾಡಬೇಕಂತಲೇ ಚಿಕ್ಕ ಹುಡುಗನಾಗಿಂದು ಅಂದ್ಕೊಂಡಿದ್ದೀನಿ ಈಗೇನು ಮಾಡಿದ್ದೀನಿ ಅದೊಂದು ಪಾರ್ಟು ನೆಕ್ಸ್ಟ್ ಅಧಿಕಾರ ಬಂದ ಮೇಲೆ ಮಾಡೋದು ಒಂದು ಪಾರ್ಟು ಅದಕ್ಕೊಂದು ಅವಕಾಶ ಕೇಳ್ತಾ ಇದ್ದೀನಿ ಈಗ ಹಿಂದೆ ಏನೋ ಮಾಡಿದ್ದೀನಿ ಅದಕ್ಕೆ ಅವಕಾಶ ಕೇಳ್ತಾ ಇಲ್ಲ ಮುಂದೆ ಮಾಡಬೇಕಾಗಿರ್ತಕ್ಕಂಥ ಅವಕಾಶ ಬಡವರಿಗೆ ರೈತರಿಗೆ ಯುವಕರಿಗೆ ಅನುಕೂಲ ಮಾಡೋದಕ್ಕೆ ಮತ್ತು ಮಾಲೂರು ಡೆವಲಪ್ಮೆಂಟ್ ಮಾಡೋದಕ್ಕೆ ಅವರ ಮಕ್ಕಳ ಭವಿಷ್ಯವನ್ನು ರೂಪಿಸೋದಕ್ಕೆ ಒಂದು ಅವಕಾಶವನ್ನು ಮಾಡಿಕೊಡಿ ನಾನು ಒಳ್ಳೆ ಕೆಲಸ ಮಾಡಿದ್ರೆ ಒಪ್ಕೊಳ್ಳಿ ಇಲ್ಲಾಂದ್ರೆ ನಾನು ಚೇಂಜ್ ಮಾಡಿ ಓಪನಾಗಿ ಆಗಿ ಆ ರಾಜಕಾರಣಿ ಹೇಳಲ್ಲ ಚೇಂಜ್ ಮಾಡಿ ಅಂತೇಳಿ ನಾನೇ ಹೇಳ್ತಾ ಇದ್ದೀನಿ ನಾನು ಏನು ಹೇಳಿದ್ದೀನಿ ಅದನ್ನು ಮಾಡಿದರೆ ಕಂಟಿನ್ಯೂ ಮಾಡಿ ಇಲ್ಲಾಂದರೆ ನಾನು ಚೇಂಜ್ ಮಾಡಿ ಒಂದು ಅವಕಾಶ ಕೊಡಿ ಒಬ್ಬ ಅಂತ ಕೇಳಿ ಜನತೆಗೆ ವಿನಂತಿಯನ್ನು ಇದ್ದೀನಿ ಎಸ್ ವೀಕ್ಷಕರೇ ಮಾಲೂರಿನ ಜೆಡಿಎಸ್ನ ಘೋಷಿತ ಅಭ್ಯರ್ಥಿ ರಾಮೇಗೌಡರು ಮಾತನಾಡಿದ್ರು ಸ್ಪಷ್ಟವಾಗಿ ಹೇಳಿದ್ರು ರಾಜಕಾರಣಕ್ಕೆ ಚುನಾವಣೆ ಎಮ್ ಎಲ್ ಎ ನಿಲ್ಬೇಕು ಅಂತ ಕೆಲಸ ಮಾಡಿಲ್ಲ ಕಳೆದ ಎರಡು ಮೂರು ದಶಕದಿಂದ ಬಡವರಿಗೆ ಜನಗಳಿಗೆ ಸಹಾಯ ಮಾಡ್ತಾ ಬಂದಿದ್ದಾನೆ ಜನ ಈಗಾಗಲೇ ಹಣ ಹಂಚದೆ ಗುಣ ಹಂಚಿ ಗೆದ್ದಿದ್ದೀನಿ ಜನಗಳನ್ನ ಬದಲಾಯಿಸಬೇಕು ಬಿಕಾಸ್ ಮಾಲೂರಲ್ಲಿ ಡೆವಲಪ್ಮೆಂಟ್ ಆಗಿಲ್ಲ ಮಾಲೂರು ಬೆಂಗಳೂರಿಂದ ಕೂಗಳತೆ ದೂರದಲ್ಲಿದೆ ನಾನೊಬ್ಬ ವಿದ್ಯಾವಂತ ನಾನೊಬ್ಬ ಸಿವಿಲ್ ಇಂಜಿನಿಯರ್ ನಗರವನ್ನು ಹೇಗೆ ಕಟ್ಟಬೇಕು ಕ್ಷೇತ್ರವನ್ನು ಹೇಗೆ ಕಟ್ಟಬೇಕು ಕ್ಷೇತ್ರಕ್ಕೆ ಏನು ಬೇಕು ಅನ್ನೋ ಅರಿವು ನನಗಿದೆ ನಾನು ಮಾಲೂರ್ಲೇ ಇರೋನು ಹಾಗಾಗಿ ಒಂದು ಅವಕಾಶ ಮಾಡಿಕೊಡಿ ಜೊತೆಗೆ ರೈತರುಗಳಿಗೆ ವಿದ್ಯಾರ್ಥಿಗಳಿಗೆ ಜನಸಾಮಾನ್ಯರಿಗೆ ಬೇಕಾದಂಥ ಬಗ್ಗೆ ಅರಿವಿದೆ ಬಿಕಾಸ್ ಆಫ್ ಮನೆ ಮನೆಗೆ ಹೋಗಿ ನಾನು ಕೂರ್ತಾ ಇದ್ದೀನಿ ಪಾದಯಾತ್ರೆ ಮಾಡ್ತಾ ಇದ್ದೀನಿ ಜನಗಳ ಬಳಿ ಹೋಗ್ತಾ ಇದ್ದೀನಿ ಜನಗಳ ಕಷ್ಟ ನನಗೆ ಗೊತ್ತು ಹಾಗಾಗಿ ನನಗೆ ಅವಕಾಶ ಮಾಡಿಕೊಡಿ ಮಾಡಿಕೊಡ್ತಾರೆ ಅನ್ನೋ ವಿಶ್ವಾಸದಲ್ಲಿ ಮಾತನಾಡಿದ್ರು ಜೊತೆಗೆ ಇನ್ನೊಂದು ವಿಚಾರ ಅಂತಂದರೆ ಚುನಾವಣೆಯನ್ನು ಮಾಡೋದು ಹೇಗೆ ಏನು ಗೊತ್ತು ಯಾಕೆಂದರೆ ಅವರಾಗಲೇ ಇಂಡಿಪೆಂಡೆಂಟ್ ಸ್ಪರ್ಧೆ ಮಾಡಿದರು ಅವ್ರ ಮೇಲೆ ಏನು ಅಂತಾರೆ ಜನಗಳ ಜೊತೆ ಇರ್ತಾರೆ ಈ ಉಳ್ದೋರಲ್ಲ ಹಣ ಹಂಚಿ ಚುನಾವಣೆ ಮಾಡ್ತಾರೆ ಅನ್ನೋ ಒಂದು ಲೆಕ್ಕಾಚಾರ ಏನಿತ್ತಲ್ಲ ಇಲ್ಲ ಮುಳ್ಳನ್ನು ಮುಳ್ಳಿನಿಂದ ತೆಗಿಬೇಕು ಅನ್ನೋದ್ರ ಮೂಲಕ ಚುನಾವಣೆ ನಾನು ಮಾಡೋಕ್ಕೆ ರೆಡಿ ಎಲ್ಲ ರೀತಿಯಲ್ಲೂ ಬಟ್ ವಿಧಾನಸೌಧಕ್ಕೆ ಏನು ಎಮ್ ಎಲ್ ಎ ಆಯ್ಕೆಯಾಗಿ ಹೋಗ್ತೀನಿ ಮಾಲೂರನ್ನು ಸರ್ವ ರೀತಿಯಲ್ಲೂ ಅಭಿವೃದ್ಧಿ ಮಾಡ್ತೀನಿ ಅಂತ ಶಬ್ದ ಮಾಡಿದ್ದಾರೆ ಲಂಚ ಪಡಿಯಲ್ಲ ಲಂಚ ತಗೊಳಲ್ಲ ಅಂದರೆ ಕೊಡೋ ರೀತಿ ಜನಗಳಿಗೇನು ಇಸ್ಕೊಳ್ಳಲ್ಲ ಯಾರತ್ತ ಗುತ್ತಿಗೆದಾರ ಹತ್ರ ಹಣ ತಗೊಳ್ಳೋಲ್ಲ ಅದನ್ನು ತಗೊಂಡು ಜನಗಳಿಗೆ ಹಂಚುವಂಥ ಲೆಕ್ಕಾಚಾರನ ಈ ಥರದ್ದೇನೋ ಬದ್ಧತೆಗಳಿದೆ ಆ ಥರ ಲೆಕ್ಕಾಚಾರನ ಹೋಗಲ್ಲ ಮಾಲೂರಲ್ಲಿ ಭ್ರಷ್ಟಾಚಾರ ರೈತ ಆಡಳಿತ ಆಗುತ್ತೆ ಯಾರೂ ಕೂಡ ಒಂದು ರೂಪಾಯಿ ಕೊಟ್ಟು ಕೆಲಸ ಮಾಡಿಸಿ ಅಂತ ಹೇಳುವಂಥ ಸನ್ನಿವೇಶ ನಿರ್ಮಾಣ ಆಗೋಲ್ಲ ಮಾಲೂರಲ್ಲಿ ಮಹಾ ಬೆಳವಣಿಗೆ ಆಗುತ್ತೆ ದೊಡ್ಡ ಬದಲಾವಣೆ ಆಗುತ್ತೆ ಅನ್ನೋ ವಿಷಯವನ್ನು ಸ್ಪಷ್ಟವಾಗಿ ಹೇಳಿದ್ರಿ ಆ್ಯಂಡ್ ಟೈಮ್ ಕೊಟ್ಟ್ರಿ ನಮ್ಮ ಸ್ಟುಡಿಯೋಗೆ ಬಂದು ಥ್ಯಾಂಕ್ ಯು ಸೋ ಮಚ್ ಒಳ್ಳೇದಾಗಲಿ ಒಳ್ಳೆಯವ್ರಿಗೆ ಒಳ್ಳೇದಾಗುತ್ತೆ ಪಾರ್ಟಿ ಯಾವುದೇ ಇರಲಿ ಜಾತಿ ಯಾವುದೇ ಇರಲಿ ಒಳ್ಳೆಯವ್ರನ್ನ ಆಯ್ಕೆ ಮಾಡಿ ಕಳಿಸಿ ಯಾಕೆಂದರೆ ನಾ ಎಮ್ ಎಲ್ ಎ ಆಗಲಿಕ್ಕೆ ಯೋಗ್ಯರ ಅಯೋಗ್ಯ ಅಂತ ತೀರ್ಮಾನ ಮಾಡಿ ನಾನು ಒಬ್ಬ ಅಭ್ಯರ್ಥಿ ಕೂರಿಸ್ಕೊಂಡು ಹೇಳ್ತೀನಿ ಪ್ರತಿ ಟೈಮಲ್ಲಿ ಕೂಡ ಹೇಳ್ತೀನಿ ಬಟ್ ಯೋಗ್ಯರನ್ನು ಆಯ್ಕೆ ಮಾಡಿ ದಯವಿಟ್ಟು ಅಯೋಗ್ಯರು ಗೋಟ್ ಯೋಗ್ಯರಾಗಿದ್ದರೆ ಯೋಗ್ಯರಾಗಿದ್ರೆ ಅವರು ಗೋಟಾಕಿ ಯಾವುದೇ ಜಾತಿ ಆಗಿರಲಿ ಯಾವುದೇ ಪಾರ್ಟಿ ಆಗಿರಲಿ ಅಧ್ಯಯನೇ ಆಗಿರಲಿ ಯೋಗ್ಯರನ್ನು ಆಯ್ಕೆ ಮಾಡಿದ್ರೆ ವಿಧಾನಸೌಧದಲ್ಲಿ ಯೋಗ್ಯರನ್ನು ಕೂರಿಸಿದ್ರೆ ಯೋಗ್ಯವಾದ ನಿರ್ಧಾರ ತೆಗೆದುಕೊಳ್ತಾರೆ ನಿಮಗೆ ಗೊತ್ತು ನಿಮ್ಮ ಕ್ಷೇತ್ರದಲ್ಲಿ ಯಾರು ಯೋಗ್ಯರು ಯಾರು ಅಯೋಗ್ಯರು ಅಂತ ಸೊ ಹಾಗಾಗಿ ಮತ್ತೊಮ್ಮೆ ಯೋಗ್ಯರು ಗೋಟಾಕಿ ಅಂತ ಕೇಳ್ಕೊಳ್ತಾ ನನ್ನ ಸಂದರ್ಶನ ಮುಗಿಸ್ತೇನೆ ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ಒಳ್ಳೇದಾಗ್ಲಿ ಥ್ಯಾಂಕ್ ಯು ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ